ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶುಂಭೋ ಮಹಾದೇವ. ಅಯ್ಯ ಶಿವಯ್ಯ, ಚಿಕ್ಕ ತಾಯಿ ಬಾಧೆ ತಡೀಲಾರದೆ ನಾನೇನೋ ನಮ್ಮ ತಂದೆ ಹತ್ರ ಅಯೋಗ್ಯ ಪಡ್ಕೊಂಡು ಬಂದ್ಬಿಟ್ಟೆ. ಈಗ ನನ್ನ ತಂದೆ ನನಗೆ ಕೊಟ್ಟ ಆಸ್ತಿ ಅಂದ್ರೆ ನೀನೇನಯ್ಯ, ಈಗ ನಿನ್ನ ನೀನೇ ಕಾಪಾಡ್ಕೋಬೇಕು. ಯಾಕೆಂದ್ರೆ ಕಾಗೆಗಳು ಕೂಡ ಹಾರಾಡಿದ್ರು ಈ ಗೊಂಡಾರಣ್ಯದಲ್ಲಿ, ನಾನೇನೋ ಹಾರಿಕೊಂಡು ಬಂದ್ಬಿಟ್ಟೆ. ಯಾವ ನೀನೋ ಸಿಂಹನೋ ನನ್ನ ಮೇಲೆ ಹಾರಿ ಆಹಾರ ಮಾಡ್ಕೊಳ್ಳೋದು ಹಾಗೆ ನೋಡ್ಕೊಳೋ ತಂದೆ. ಸಾಂಬ ಸದಾ ಶಿವ, ಹೊಟ್ಟೆ ಬೇರೆ ಶಿವ ಚಳಿ, ಸಾಂಬ ಸದಾ ಶಿವ, ಸಾಂಬ ಶಿವ, ಶಿವ 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 ಶಿವ, ಶಿವಯ್ಯ ಶಿವಯ್ಯ ಶಿವಲ್ಲಯ್ಯ ಅಶು. ಶಿವಯ್ಯ ಮೊದಲು ನಿನಗೆ ಅರ್ಪಿತವಾಗಲಯ್ಯ. ಶಿವೋಹಂ ಶಿವೋಹಂ ಶಿವ. ಬಂದ್ಬಿಟ್ಟಿಯಪ್ಪ, ಯಾಕೆ ಬಂದೆ? ಅಯ್ಯೋ ಇಲ್ಲಿಗೆ ಬಂದ್ಬಿಟ್ಟ. ನಾಗರಾಜ ನನ್ನ ನೋಡ್ಕೊಂಡು ಈ ಅರ್ಧ ರಾತ್ರಿಲಿ ಬಂದ್ಬಿಟ್ಟಿದ್ಯಲ್ಲಪ್ಪ, ಮುಂಗ್ಸಿಂಗ್ ಹಿಂಗ್ಸಿ ನೋಡಿದ್ರೆ ನೀನ್ ನುಂಗದೆ ಬಿಟ್ಬಿಡುತ್ತ. ಹೋಗಪ್ಪ ಹೋಗಲ್ಲ, ಕುಡ್ಬಿಡ್ತಿ ಮುಂಗ್ಸಿ ಮುಂಗ್ಸಿ. ಅಯ್ಯೋ ಶಿವಯ್ಯ, ಧನವಂತನಂತೆ ವಿಜಯಪುರಿಯ ಶಂಕರಪ್ಪನಂತೆ, ನಾಳೆಯಿಂದ ಅವನು ತಿರುಗೊಂಡು ತಿನ್ನಬೇಕು. ಹೌದು ಗಣಿ, ಅವ್ರ ಮನೆ ಗುಡಿಸಿ ಗುಂಡಾಂತರ ಮಾಡಿಬಿಟ್ರು. ಪಾಪ ಏ ಪಾಪ ಎಲ್ಲಿದೆ ಪುಣ್ಯ ಎಲ್ಲಿದೆ? ನಡೀರಿ ಚಂದ್ರಪುರಿಗೆ. ನಿನ್ ಜೊತೆಯವರೆಲ್ಲ ಮದುವೆ ಮಾಡ್ಕೊಂಡು ಕಂಕ್ಳಿಗೊಂದ್ ಮಗುನು ಎತ್ಕೊಂಡ್ಬಿಟ್ರು, ನೀನ್ ಮಾತ್ರ ಸರಿಗೆ ನರಿಗೆ ಸರಿಸ್ತಾಗೆ ಇದ್ಯಾ? ಹೋಗ್ರೆ, ಇವಳೇನ್ ಮಾಡ್ತಾಳೆ ಪಾಪ, ಜ್ಯೋತಿಷದಲ್ಲಿ ಇವಳ ಅಪ್ಪನ್ ಸೋಲ್ಸೊಂಡ್ ಬರ್ಬೇಕು, ಇವಳು ಮದುವೆ ಆಗ್ಬೇಕು. ಸಾಕ್ ಸುಂದರೆ, ನಿಮಗ್ ಬೇರೆ ಇನ್ನೇನು ಕೆಲಸ ಇಲ್ಲ. ಏನ್ ಸುಂದ್ರಿ, ನನಗಿಲ್ಲದ ಯೋಚನೆ ನಿಮ್ಗ್ಯಾಕೆ? ಯಾಕೆ ನಿಧಾನವಾದ್ರೆ ನಿನ್ನಂದ ಚಂದ ಎಲ್ಲಿ ಕರ್ಕೋಗುತ್ತೋ ಅಂತ ಯೋಚನೆ. ಸಾಕು ಕಂಡ್ರೆ ಸಾಕು. ಯಾಕೆ ಈಗ ನೋಡ್ತಾ ಇದ್ದೀರಿ? ನಾನು ನಿಮ್ಮ ಹಾಗೆ ಮನುಷ್ಯನೇ, ಹೆಸರು ಗುಂಡಾ ಜೋಯಿಸ ಅಂತ. ನಮ್ಮಪ್ಪ ಪ್ರೀತಿಗೆ ಗುಂಡಾ ಗುಂಡಾ. ಚೆನ್ನಾಗಿದೀಯಾ ಅಮ್ಮಣ್ಣಿ? ಅಮ್ಮಣ್ಣಿ, ಇವಳ ಹೆಸರು ನಿಮಗೆ ಹೇಗೆ ಗೊತ್ತು? ಓ ಹೆಸರೇನು ಸುಂದರಮ್ಮ, ಇವ್ರ ಮನೆ ಕಥೆಯೆಲ್ಲ ಗೊತ್ತು. ಬೇಕಾದ್ರೆ ಹೀಗೆ ಅಂತ ಭವಿಷ್ಯ ಹೇಳ್ತೀನಿ, ಸ್ವಲ್ಪ ತಾಳು. ಶಿವಯ್ಯ ಸಹಾಯ ಮಾಡಯ್ಯ. ಓ ಸರಿ ಸರಿ, ಆಮೇಲೆ ಓ ಅರ್ಥವಾಯ್ತು ಅರ್ಥವಾಯ್ತು. ನೀವೆಲ್ಲ ಕೇಳಿ, ಇವರ ತಂದೆ ಒಬ್ಬ ಜ್ಯೋತಿಷನ್ ಜೊತೆಯಲ್ಲಿ ವಾದ ಮಾಡಿ ಸೋತು ಹೇಳದೆ ಕೇಳದೆ ಓಡ್ ಹೋಗ್ತಾನೆ. ಅರಗಿಣಿ ಆಗಿರೋ ಅಮ್ಮಣ್ಣಿಗೆ ಸುಂದರನಾಗಿರ್ತಕ್ಕಂಥ ಬಾಪ್ಪಿನ ಜೊತೆಯಲ್ಲಿ ಮದುವೆ ಆಗಿ ಆದಷ್ಟು ಬೇಗ ಚಂದ್ರನಂಥ ಒಬ್ಬ ಮಗ ಹುಡ್ತಾನೆ ಅಷ್ಟೇ. ಮಗಾಗಿಗ ಅಂದ್ರೆ ನಿನ್ ರುಗ್ಗುನ್ ಮೇಲಿರೋ ಪುಳ್ಜುಟ್ಕಿತ್ತು ನೀರ್ಗೆ ಹಾಕ್ತೀನಿ. ಏನಿಲ್ಲ ಅಮ್ಮಣ್ಣಿ, ಒಂದ್ಸಾರಿ ನಿಮ್ಮ ತಂದೆನ ಜ್ಯೋತಿಷಿ ಸೋಲಿಸಿ ಓಡಿಸಬೇಕು ಅಂತ ಆಸೆ ಆಗಿದೆ. ಸೋಲ್ಸ ಮುಖ ನೋಡ್ಲಿಲ್ಲ? ಮರದ ಕೆಳಗೆ ದಾಣ ಉರುಳಿಸೋ ಜ್ಯೋತಿಷರಲ್ಲ ನಮ್ಮಪ್ಪ.
ಪರಮೇಶ್ವರ ಶಾಸ್ತ್ರಿಗಳು ಅಂದ್ರೆ ರಾಜಸ್ಥಾನ್ಗೆ ಅಡ್ಡ ಬಿದ್ದು ಕೈ ಕಟ್ಟಿಲ್ಲುತ್ತೆ. ನಿನ್ನಂಥವ್ರು ಬೇಕಾದಷ್ಟು ಜನ ಬಂದು ಮುಖಕ್ಕೆ ಮಂಗ್ಲಾಸ್ ಎತ್ತಿಸ್ಕೊಂಡು ಹೋಗಾಯ್ತು. ತೆಪ್ಪಗೆ ಬಂದ ದಾರಿ ಹಿಡಿ, ನಡೀರೆ ಹೋಗೋಣ. ಅಮ್ಮಣ್ಣಿ ಮನ್ಸು ಎಲ್ಲೋ ಇದೆ ಕಣ್ರೆ. ಸಾಕ್ರೆ, ನನ್ ಮನ್ಸು ಎಲ್ಲೂ ಇಲ್ಲ. ಎಲ್ಲೂ ಇಲ್ದಿರ್ ಬಿನ್ಗೆ ಎಲ್ಲ ಈಗ ನಕ್ಷತ್ರ. ಆಹಾ, ಅದಕ್ಕೆ ಈ ಕಳ್ಳರ ಕಾಟ. ಅನುರಾಧ ನಕ್ಷತ್ರದ ಫಲ ನಿನ್ನೆ ಮಧ್ಯರಾತ್ರಿಗೆ ಮುಗಿದೋಯ್ತಪ್ಪ. ಇವತ್ತು ಬೆಳಗಿನ ಉಷಕ್ಕಾಲದಿಂದ ನಿನಗೆ ತಿರುಪೆ ಎತ್ತೋ ಯೋಗ ಇದೆ. ಅದಕ್ಕೆ ನಾವೇನು ಮಾಡೋದಾಗುತ್ತೋ. ಚಂದ ಹಾಕಿ ಭಿಕ್ಷಾ ಪಾತ್ರ ತಕ್ಕೊಡೋಣ ಗುರುಗಳೇ. ಮುಚ್ಚೋ ಬಾಯಿ ಮುಠಾಳ. ಅದಕ್ಕೆ ಚಂದ ಯಾಕೋ, ನಾನೇ ಬೇಕಾದ್ರೂ ಕೊಡ್ತೀನಿ. ಆಗೇನು ಶಂಕರಪ್ಪ, ಹಂಗಾದ್ರೆ ಅದೆಲ್ಲ ಐತಿ ಅಂತ ನಿಮ್ ಕೈಲಿ ಹೇಳಕ್ ಆಯ್ಕಿಲ್ವಾ? ಅಯ್ಯೋ, ಅದಕ್ಕೆ ನಾನೇ ಏನೋ ಸಾಕ್ಷಾತ್ ಭಗವಂತನೇ ಎದ್ದು ಬಂದ್ರು ಹೇಳೋಕಾಗಲ್ಲಪ್ಪ. ನಾನು ಹೇಳ್ತೀನಿ, ಈ ಗುಂಡಾ ಜೋಯಿಸನ ಮಾತು ಎಂದೆಂದಿಗೂ ಸುಳ್ಳಾಗೋದಿಲ್ಲ. ಅಮ್ಮ ಅಮ್ಮ, ನಾನು ಹೇಳಿದ್ನಲ್ಲ ಇವ್ರೇ ಶಿವಯ್ಯ. ಶಿವಯ್ಯ, ದಯ ತೋರಯ್ಯ, ಶಂಕರಪ್ಪನ ಒಡವುಗಳು ಎಲ್ಲಿದೆ ಅನ್ನೋದನ್ನ ಕೇಳಯ್ಯ. ಅಲ್ಲಿ ಅಲ್ಲಿ ಊಹು ಅಲ್ಲಿ. ಆಹಾ, ಹಾಗು ಹೋಗಿ ಹೀಗ್ ಬಂದು ಅಲ್ಲಿಗೆ ಹೋಗ್ಬೇಕು. ಓಹೋ, ಅರ್ಥವಾಯ್ತು ಅರ್ಥವಾಯ್ತು. ಶಂಕರಪ್ಪ, ಈ ಊರಿನ ಉತ್ತರ ದಿಕ್ಕೆ ಹರಿದಾರ ದೂರದಲ್ಲಿ ಒಂದು ಶಿವಾಲಯ ಇದೆ. ಶಿವಾಲಯದ ಒಂದು ಶಿವಲಿಂಗ ಇದೆ. ಶಿವಾಲಯದಲ್ಲಿ ಶಿವಲಿಂಗ ಇದೆ, ನಿನ್ ತಲೆ ಇರುತ್ತೀಯ. ಅಲ್ಲಿ ಸರ್ಪ ಇದೆ, ಮುಟ್ಟಿ ಮುತ್ತುಕೊಡತ್ತೆ. ಆ ಶಂಕರಪ್ಪ, ನೀನ್ ಹೋಗಿ ಆ ಶಿವಲಿಂಗ ಜರುಗಿಸಿದ್ರೆ ಭೂಗರ್ಭದಲ್ಲಿ ನಿನ್ನ ಒಡವುಗಳೆಲ್ಲ ಇದೆ, ನಿಮ್ಮದೇ ಏನು ಬೇಕಾದಷ್ಟು ಜನಗಳದೆಲ್ಲ ಇದೆ. ನೀನು ಹೋಗಿ ತಗೊಂಡು ಬಾ. ಶಂಕರಪ್ಪ ಕೇಳು, ಈ ಗುಂಡ ಜೋಯಿಸಲು ಮಾತು ಗುಂಡಿನಂತಹದ್ದು ಅನೃತ ವಲ್ಲ 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 ವಲ್ಲ. ಏನು ವಲ್ಲ, ಇವನು ಹೇಳಿದ್ದು ಸುಳ್ಳಾದ್ರೆ ಇವನ ತಲೆ ನುಣ್ಣು ಗೋಡಿಸಿ ಕಟ್ಟೆ ಮೇಲೆ ಕೂರಿಸಿ ಊರು ತುಂಬಾ ಮೆರವಣಿಗೆ ಮಾಡಿಸ್ಬೇಕಾಗುತ್ತೆ. ಅರ್ಥವಾಯ್ತಾ? ಅರ್ಥವಾಯ್ತು. ಒಂದು ವೇಳೆ ನನ್ನ ಮಾತು ನಿಜ ಆದ್ರೆ ಇದೇ ನಿಮ್ಮ ಗುರುಗಳ ತಲೆನ ರುಬ್ಬುಗುಂಡ ಮಾಡಿ ಅದೇ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಉಂಟು. ಓಹೋ, ವಾಲಿ ಸಮೇತವಾಗಿ. ಜ್ಯೋತಿಷ್ಕರೇ, ಒಪ್ಪಿಗೆನಾ? ಒಪ್ಪಿಗೆ. ನಂಬಿಕೆ ಇಲ್ಲ. ಭಾಷೆ ಒಪ್ಪಿಗೆ. ನೀವೆಲ್ಲ ಸಾಕ್ಷಿ. ಶಂಕರಪ್ಪ ನೀನು ಹೊರಡಬಹುದು. ಜ್ಯೋತಿಷ್ಕರೇ, ನಾನು ಬರ್ತೀನಿ. ಏ, ಅಲ್ಲೇನೋ ಹೇಳೋದು, ಇಲ್ಲಿ ಹೇಳೋ, ಪಲಗೋದು. ಬರ್ತೀನಿ. ಯಾರಪ್ಪ ನೀನು, ಯಾವ ಊರು? ತಾವರೇಕೆರೆ, ಹೆಸರು ಗುಂಡ ಅಂತ. ಅಮ್ಮ ಇಲ್ಲ, ಅಪ್ಪ ಇದ್ರು ಇಲ್ಲದ ಹಾಗೆ. ಈ ಪ್ರಪಂಚದಲ್ಲಿ ಇರೋರೆಲ್ಲ ನನ್ನ ತಂದೆ ತಾಯಿಗಳು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ತಿಳ್ಕೊಂಡು ಸಂತೋಷವಾಗಿದ್ದೀನಿ. ನಿಂದು ಎಷ್ಟು ಒಳ್ಳೆ ಬುದ್ಧಿ. ಮುಖ ಯಾಕಪ್ಪ ಸಪ್ಪಿಗಿದೆ, ಊಟ ಮಾಡ್ದೆ ಇಲ್ವಾ? ಓ, ಮಾಡ್ದಲ್ಲ. ಆದ್ರೆ 10 ದಿವಸ ಆಯ್ತು ಇಲ್ಲಿ ತನಕ ನೀರ್ ಕುಡಿತಾ ನೆರಳಲ್ಲಿ ಮಲಗುತ್ತಾ ಹೇಗೋ ಬದುಕ್ತಾ ಇದ್ದೀನಿ, ಹಸುವಿನ ಬಿಟ್ಟ ಕರು ಹಾಗೆ. ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಬಾ ಮಗ, ದೇವ್ರು ನನ್ನವ್ರು ಅನ್ನೋರ್ನೆಲ್ಲ ಕರ್ಕೊಂಡು ಈ ಮನೆ ನೆರಳನ್ ಮಾತ್ರ ಬಿಟ್ಟೋಗಿದ್ದಾನೆ. ನಾನ್ ತಿನ್ನೋ ಹಿಟ್ಟು ಸೊಪ್ಪು ನೀನು ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ಣು ತುಂಬಾ ನಿದ್ರೆ ಮಾಡು. ಬಾಪ್ಪ, ಸದ್ಯ ಬದುಕದೆ ದೇವ್ರೆ, ಇಲ್ದೇ ಹೋಗಿದ್ರೆ ಹೊಟ್ಟಿಲ್ದೆ ಸಾಯ್ಬೇಕಾಗಿತ್ತು. ಅಜ್ಜಿ ಅಜ್ಜಿ, ನನ್ನ ಹತ್ರ ದುಡ್ಡು ಕಾಸು. ಏನ್ ಬೇಡ, ನೀನೇನು ಸಂಕೋಚ ಪಡ್ಬೇಡ. ಮಕ್ಕಳೇ ದಿಕ್ಕಿಲು ತಿಮ್ಮುದಿಕ್ಕಿಗೆ ಮಗನಾಗಿ ಬಾಳ ಬಾಪ್ಪ. ಇದೇನಿದು ಆಶ್ಚರ್ಯವಾಗಿದೆಯಲ್ಲ, ಇಂಥ ಒಳ್ಳೆ ತಾಯಿನ ಇನ್ನೂ ಬದುಕಿಸಿದನಲ್ಲ ಶಿವಯ್ಯ. ಓಹೋ, ನನಗೋಸ್ಕರ ಇರಬಹುದು. ಅಜ್ಜಿ ಬಾರಪ್ಪ ಬಾ. ನನ್ನಡವೆ ಆ ದೇವರಿಂದ ನನ್ನ ನಡುವೆ ಎಲ್ಲ ಸಿಕ್ಕೋಯ್ತು. ಹೇಳಿದ ಮಾತು ಅಷ್ಟು ನಿಜವಾಗೋಯ್ತು. ಅಜ್ಜಿ ಅಜ್ಜಿ, ಶಂಕರಪ್ಪ ನಗ ನಾಣ್ಯ ಸಿಕ್ತಂತೆ. ಬಹಳ ಸಂತೋಷ. ಜಯಸಬ್ರೆ, ನಮ್ಮನೆ ದೇವರಾಗ ಬಂದು ನನ್ ತಿರ್ಪಯೋಗ ತಪ್ಪಿಸ್ರಿ ನನ್ನಪ್ಪ. ದಯವಿಟ್ಟು ಈ ಕಾಣಿಕೆ ತಗೋಬೇಕು. ಬೇಡಮ್ಮ ಬೇಡ, ಇದ್ರ ನನ್ನ ಹಿರಿಮೆ ಏನೇನೂ ಇಲ್ಲ. ಹಂಗನ್ಕೊಡ್ದು ದೇವರು, ನಮ್ ಸಂತೋಷಕ್ಕಾದ್ರೂ ನೀವು ತಗೋಬೇಕು. ಹಾಗಲ್ಲ ಶಂಕರಪ್ಪ, ಕೊಟ್ಟು ತಗೊಳೋದ್ರ ನಾವಿಬ್ರು ಸಂತೋಷ ಪಟ್ರು. ನೋಡೋರು ಕೂಡ ಬಹಳ ಜನ ಇದಾರಪ್ಪ. ಎಲ್ಲ ಇವನು ಮನೆ ಹಾಳಾಗ ನನಗೆ ಕೊಟ್ನಲ್ಲ ಏಟು. ಶಂಕರಪ್ಪ, ಈ ಹಣದಲ್ಲಿ ಬಡಬಗ್ರಿಗೆ ಅನ್ನ ಹಾಕ್ಸಿ, ಅವರೇ ಅಲ್ಲ ಭಗವಂತ ಕೂಡ ಸಂತೋಷ ಪಡ್ತಾನೆ. ಹಂಗೆ ಆಗ್ಲಿ, ಇದನ್ನ ತಗೊಳ್ಳಿ ದೇವರು. ಬೇಡಪ್ಪ, ತಗೊಳ್ಳಿ ದೇವರು.
ಅಯ್ಯೋ ನಮ್ಮಜ್ಜಿ ಹೇಳ್ತಾ ಇರಲ್ಲ ಕೊಡಪ್ಪ. ಅಮ್ಮ ಅದನ್ನು ಕೊಡು. ಏನ್ ಸ್ವಾಮಿ ಯಾರ ತರ ಬರ್ತಲೆ? ನಮ್ಮ ಗುರುಗಳು ತಲೆ ಬನ್ನಿ ಬನ್ನಿ. ಇಷ್ಟೇ ಆಗಲಿ, ಹಿರಿಯರು ಗುರುಗಳು ಏನಪ್ಪ ಆ ತಾಯಿ ಕತ್ತೆಯನ್ನು ಕತ್ತೆ ಮರಳು ಕರ್ಕೊಂಡು ನೋಡಿದ್ರ ಜೋಯಿಸಪ್ಪನವರೇ ಆ ಹುಡುಗನ ಒಳ್ಳೆತನಾನ. ಇಷ್ಟು ದಿನ ನೀವು ಬಯಸಿದ್ದು ಇಂತಹ ದೊಡ್ಡ ಜ್ಯೋತಿಷ ಅಳಿಯ ಬೇಕು ಅಂತ ತಾನೆ. ಮೆತ್ತಿಗೆ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡಿಬಿಡಿ. ಯಾರು ಏನು ಹೇಳಬೇಕಾಗಿಲ್ಲ. ಹುಡುಗ ತುಂಬಾ ಬುದ್ಧಿವಂತ ಅಂತ ಕಾಣಿಸುತ್ತೆ, ಹ್ಞೂ ಅಂತ ಒಪ್ಕೊಳ್ರಿ. ಅಮ್ಮನೆ ನಿಮ್ಮಪ್ಪ ಹ್ಞೂ ಅಂತ ಒಪ್ಕೊಂಡ್ಬಿಟ್ರು. ಆ ಹೂಗೆ ಬೇರೆ ಅರ್ಥ. ನಿನ್ನಂತ ರೂಪವತಿನ ನಾನ್ ನೋಡೇ ಇಲ್ಲ. ನೀನ್ ಯಾರೋ ನನಗೇನ್ ಗೊತ್ತು? ಆಲೋಚನೆ ಮಾಡಿ ಹೇಳು ನೋಡೋಣ. ಹೇಳ, ನಮ್ಮಮ್ಮ ಕತೆಲಿ ಹೇಳಿರೋ ದೇವತೆ ಅಲ್ಲ, ದಾಸಿ. ದಾಸಿ ಆದ್ರೂ ರಾಣಿ ಕಡೆ ಇದೆ. ಅದ್ ಸರಿ, ತುಂಬಾ ದಿನದಿಂದ ರಾಣವ್ನವ್ರು ನೋಡ್ಬೇಕು ಅಂತ ಆಸೆ ಇದೆ. ರಾಣವ್ನವ್ರು ನೋಡ್ಬೋದಾ? ಓ ನೋಡಬಹುದು, ನನ್ ಜೊತೆಲಿ ಅಂತಃಪುರಕ್ಕೆ ಬಾ. ಅಬ್ಬಾ, ಅಲ್ಲಿ ಕಾಲಿಟ್ರೆ ತಲೆ ತೆಗೆದು ಬಿಡ್ತಾರೆ ಅಂತ ನಮ್ಮ ಅಮ್ಮ ಹೇಳವಳೆ. ಈಗ ದಾಸಿ, ರಾಣಮ್ಮನವ್ರಿಗೊಂದ್ ಮಾತು ಹೇಳು. ತೋಟದ ಮಾಲಿ ಕೃಷ್ಣ ನಿಮ್ಗೆ ಹಾಡು ಹಾಡಿ ಕೇಳಿಸ್ಬೇಕು ಅಂತ ಅವನೇ. ಸಮಯ ಬಿದ್ರೆ ತೋಟದ ತಾವ್ ದಯಮಾಡಿಸಿ ಅಂತ. ಇನ್ನೊಂದು ಮಾತು ಕೂಡ ಹೇಳು, ಹಣ್ಣು ಹೂವು ಎಷ್ಟು ಬೇಕಾದ್ರೂ ಕೊಯ್ದು ಕೊಡ್ತಾನಂತೆ ಅಂತ ಹೇಳು. ಕಳ್ಳಿ ಕಳ್ಳಿ ಸಿಕ್ಕಿದ್ರು. ಕಳ್ಳಿ ದಾಸಿ ಅಂತ ಹೇಳ್ದಲ್ಲ. ಮರ್ಯಾದೆಯಾಗಿ ಮಾತನಾಡು, ಅವರು ಯುವರಾಣಿ ಅವರು. ರಾಣಮ್ಮನವರ? ಏನದು ನಿನ್ನ ಮಕ್ಕಳ ನೋಟ? ರಾಣಮ್ಮನವರ, ನಾನ್ ನಿಜವಾಗ್ಲೂ ತಪ್ಪು ಮಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ. ನಾನು ನಿಮ್ ತೋಟದ ಮಾಲಿ, ನನ್ನ ಹೆಸರು ಕೃಷ್ಣ ಅಂತ. ನಮ್ಮಮ್ಮ ನನ್ ಕಿಟ್ಟು ಅಂತಾಳೆ. ಅದೋ ಅದೇ ನಮ್ ಗುಡಿಸಲು, ಅದರಲ್ಲಿ ನಾನು ನಮ್ಮಮ್ಮ ಇರ್ತೀವಿ. ನಿನ್ನ ಹರಿಕತೆ ನಮಗ್ ಬೇಕಾಗಿಲ್ಲ, ಹೋಗಿ ನಿನ್ನ ಗುಡಿಸಲಲ್ಲಿ ಸೇರ್ಕೋ. ಇಲ್ದೆ ಹೋದ್ರೆ ನಿನ್ನ ತಲೆ ಎಗರಿ ಹೋಗಿತ್ತೆ. ಬನ್ನಿ ಅಮ್ಮ, ಇವ್ರು ಕೂಡ ಏನು ಸ್ವಲ್ಪ ಇರವ. ರಾಣಮ್ಮನವರ ತಗೊಂಡ್ರವ, ನಮ್ ತೋಟದಲ್ಲಿ ಬಿಟ್ಟಿದ್ದು ಸೀಬೆ ಹಣ್ಣು. ಬೇಡಿ ಅಮ್ಮ, ಆ ಹಣ್ಣು ತಿಂದ್ರೆ ಶೀತ ಆಗುತ್ತೆ. ಶೀತ ಆಗಲ್ಲ ಏನೂ ಆಗಲ್ಲ, ತಗೊಳ್ರವ. ಅಪ್ಪಾ, ಯುವರಾಣಿ ಅವ್ರನ್ನ ನಾನ್ ಕಣ್ಣಾರ ನೋಡಿದೆ. ಯುವರಾಣಿ ಅವ್ರಿಗೆ ನನ್ ಕೈಯಾರ ಹಣ್ಣು ಕೊಟ್ಟೆ. ಈ ವಿಷಯ ನಮ್ಮಮ್ಮ ಕೇಳಿದ್ರೆ ಅದ್ ಎಷ್ಟು ಸಂತೋಷ ಪಡ್ತಾಳೋ ಏನೋ. ಹ್ಮ್ ತಿನ್ರವ. ಮಂಜರಿ, ನಾಟಿ ಹಣ್ಣಾದ್ರೂ ಸಕ್ಕರೆ ಆಗಿದೆ. ಇರುತ್ತೆ ಇರುತ್ತೆ, ಇನ್ನೊಂದ್ ಸ್ವಲ್ಪ ಮಾಗಿದ್ರೆ ಅಮೃತವಾಗಿರುತ್ತೆ. ನೀವು ಬನ್ನಿ ಅಮ್ಮ, ಸ್ನಾನಕ್ಕೆ ಹೊತ್ತಾಯ್ತು. ಸ್ವಲ್ಪ ತಡೀರಿ. ಇನ್ನೇನ್ ಕೊಡ್ತಾನೋ. ರಾಣಮ್ಮನವರ, ನೀವ್ ಹಿಂಗೆ ನಡೆದ್ರೆ ತಾವರ ಹೆಸರಾಗಿರೋ ನಿಮ್ ಕಾಲುಗಳಿಗೆ ಹುಲ್ಕಡ್ಡಿ ಚುಚ್ಕೊಂಡು ಬೊಬ್ಬೆಗಳು ಬರಕಿಲ್ವಾ? ಸ್ವಲ್ಪ ಇರವ.
ನೋಡೆ, ಅಲ್ಲೇ ಎಲ್ಲಾದ್ರೂ ಬಿದ್ದಿರುತ್ತೆ. ಇಲ್ಲೇ ಇದ್ದಿಟ್ಟಮ್ಮ, ಇದ್ದಾಗ ಮುರ್ಜನದಲ್ಲಿ ಕದ್ದವ್ರು ಯಾರು ಅಂತ ಎಲ್ಗೋಗುತ್ತಮ್ಮ. ನಮ್ಮಲ್ಲೇ ಯಾರಾದ್ರೂ ತಗೊಂಡಿದ್ರೆ ಮರ್ಯಾದೆ ಆಗಿ ಕೊಟ್ಟು ಬಿಡಿ, ಇಲ್ಲಿದ್ರೆ ನಮ್ಮ ಎಲ್ಲಾ ತಲೆಗೂ ಬರುತ್ತೆ. ಏ ಕಣ್ಣು ಕಾಲು, ನೀವೇನಾದ್ರೂ ನೋಡಿದ್ರಾ? ಇಲ್ಲಮ್ಮ, ಆ ದೇವರಿಗೂ ನಮಗ್ ಗೊತ್ತಿಲ್ಲಮ್ಮ. ತೋಟವಾದಿ ಕೃಷ್ಣ ನೀನೇನು? ಹೌದು ಮಹಾರಾಜ, ನಾನು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಬೇಕು. ನಿಜ ಹೇಳಿದ್ರೆ ನಂಬ್ತೀರಾ ದಣಿ? ಅದು ನಿನ್ನ ಅದೃಷ್ಟದ ಮೇಲೆ ಅವಲಂಬಿಸಿದೆ. ಅದ್ ಸರಿ, ಯುವರಾಣಿ ಪರಿವಾರ ಸಮೇತವಾಗಿ ಉದ್ಯಾನವನಕ್ಕೆ ಬಂದಾಗ ನೀನೆಲ್ಲಿದ್ದೆ? ತೋಟದಲ್ಲೇ ಇದ್ದೆ ಮಹಾರಾಜ. ಅಂತಃಪುರ ಸ್ತ್ರೀಯರು ಬರುವಾಗ ನೀನು ಅಲ್ಲಿ ಇರಬಾರ್ದು ಅನ್ನೋ ಪ್ರಜ್ಞೆ ಬೇಡ? ಗೊತ್ತು ಮಹಾರಾಜ, ಯುವರಾಣಿಯವ್ರು ಬಂದಾಗ ಹೋಗ್ಬೇಡ ಅಂತ ನಮ್ಮಮ್ಮ ಹೇಳಿದ್ಲು. ಆದ್ರೂ ಯಾಕೋ ಏನೋ ಅವ್ರಿಗೆ ಹೂವು ಹಣ್ಣು ಒಪ್ಪಿಸ್ಬೇಕು ಅನ್ನಿಸು. ಬಂದೆ, ಅವ್ರಿಗೆ ಅದನ್ನ ಒಪ್ಪಿಸಿ ನಾ ತಿರುಗೊಂಟೋದೆ. ಮತ್ತೆ ಆ ಕಡೆಗೆ ಬರ್ಲಿಲ್ಲ ಒಡೆಯ. ನೀನು ಹೇಳ್ತಾ ಇರೋದು ನಿಜನಾ? ತಂಪಾ ಸಾಕ್ಷಾಗಿ ನಿಜಾನ ನೋಡಿಯ. ಬೇಕಾದ್ರೆ ಯುವರಾಣಿಯವ್ರನ್ನ ಕೇಳಿ. ಇವನ್ ವಿಷಯ ಯುವರಾಣಿಯವ್ರಿಗೆ ಗೊತ್ತು ಭಾವ, ಇವನು ಶುದ್ಧ ಕಲ್ಲ. ಅಷ್ಟೊಂದೆ ನನಗ್ ಶತ್ರುನು ಸಹ. ಭಾವ, ಒಂದ್ ದಿವಸ ತೋಟಕ್ ಹೋಗಿದ್ರೆ ಮಾವಿನಕಾಯಿ ತಗೊಂಡು ಹೊಡೆದ್ರೆ ಕುಂಬಳಕಾಯಿ ದಪ್ಪ ಉದ್ಕೊಂಡಿದೆ. ಬೇಕಾದ್ರೆ ನೋಡು ಬಾ. ಬರಬೇಕು ಬರಬೇಕು ಶಾಸ್ತ್ರಿಗಳೇ. ಮಹಾಸ್ವಾಮಿ, ಪ್ರಭುಗಳು ಕರೆಸಿದ ಕಾರಣ. ಶಾಸ್ತ್ರಿಗಳೇ, ನಮ್ಮ ಸೋದರಿ ಉದ್ಯಾನವನದಲ್ಲಿ ಸ್ನಾನ ಮಾಡುತ್ತಿದ್ದಾಗ ರತ್ನಹಾರ ಕಳುವಾಗಿದೆ. ಇವರಲ್ಲಿ ಯಾರಾದರೂ ಒಬ್ಬರು ಕದ್ದಿರಬಹುದು. ನಿಮ್ಮ ಶಾಸ್ತ್ರವನ್ನು ಚೆನ್ನಾಗಿ ಪರಿಷ್ಕಾರ ಮಾಡಿ ಉತ್ತರ ಹೇಳಿ. ನನ್ನ ಉದ್ಯೋಗವೇ ಅದು, ಅಗತ್ಯವಾಗಿ ಆಗಲಿ ಪ್ರಭು. ಶಾಸ್ತ್ರಿಗಳೇ, ನಿಮ್ಮ ನಿರ್ಣಯದ ಮೇಲೆ ಇವರೆಲ್ಲರ ಪ್ರಾಣಗಳು ನೇತಾಡುತ್ತಿವೆ, ಎಚ್ಚರಿಕೆ. ಪ್ರಭು ಚಿತ್ತ. ಆದರೆ ನನಗೆ ಒಂದು ಎರಡು ದಿನ ಅವಕಾಶ ಕೊಡಬೇಕು ಪ್ರಭು, ಯಾಕೆಂದ್ರೆ ಇದು ತಲೆ ತಿನ್ನುವ ವಿಚಾರ ನೋಡಿ. ಹೌದೌದು, ತಲೆ ತಿನ್ನುವ ವಿಚಾರವೇ. ನೀವಿನ್ನು ಹೊರಡಬಹುದು. ಬಂಧುಗಳೇ, ನಿಜ ನಿರ್ಣಯವಾಗುವವರೆಗೂ ಇವರನ್ನು ಕಾರಾಗೃಹದಲ್ಲಿ ಬಂತಿ. ಬಾಬೂಜಿ, ದಾಸಿಯರ ಮೇಲೆ ಗಮನವಿಡಿ. ಚಿತ್ತ ಮಹಾರಾಜ. ಸುಮ್ಮನೆ ಕೂಡಿದ್ರೆ ಚರ್ಮ ಸುಚಿ. ನೀವ? ನಾನೆ. ಇಲ್ಲಿಗೆ ಯಾತಕ್ಕೆ ಬಂದೆ? ಅಭಯ ಕೊಡಕ್ಕೆ. ಇಲ್ಲಿ ನನ್ಗೇನ್ ಭಯ? ಎಲ್ಲ ಹೇಳ ಹೇಳ್ರಿ. ಬಯಸಿದ ಗಂಡ ಬರ್ತಾನೋ ಇಲ್ಲೋ ಅಂತ. ನಾನ್ ಯಾರನ್ನು ಬಯಸ್ಲಿಲ್ಲ. ಸುಳ್ಳು, ನನ್ನ ಬೈಕೆ ತಾನೆ, ಅದಕ್ಕೆ ತಾನೆ ಈ ಪೂಜೆ. ಅದೇನಲ್ಲ, ತುಳಸಿದ ಮೇಲೆ ಆಣೆ ಮಾಡಿ ಹೇಳು. ತಿಳಿತು ಬಿಡು. ಚಿನ್ನ ಎನ್ನಾದೆ ಅರಗಿಣಿ ನೀನೆ, ಹೆಣ್ಣೆ ನೀನಾದೆ ಟಿಂಗ್ ಟಿಂಗ್ ಬೀನೆ. ಚಿನ್ನ ಎನ್ನಾದೆ ಅರಗಿಣಿ ನೀನೆ, ಹೆಣ್ಣೆ ನೀನಾದೆ ಟಿಂಗ್ ಟಿಂಗ್ ಬೀನಿ. ಮುದ್ದಿನ ಮಾತನು ಕೇಳಿ ಜುಂ ಜುಂ ಜುಟ್ಟಿನ ಬಳ್ಳಿ, ಮುದ್ದಿನ ಮಾತನು ಕೇಳಿ ಜುಂ ಜುಂ ಜುಟ್ಟಿನ ಬಳ್ಳಿ. ಹೌದು ಕಣೆ, ದೆವ್ವಗಳೆಂದರೆ ಅವರೇನೇ. ಅರಚದಿರು ಅಮ್ಮ ಅಪ್ಪ ಬಂದಾರು. ಅಪ್ಪಪ್ಪ ಹೌದು ಕಣೆ, ದೆವ್ವಗಳೆಂದರೆ ಅವರೇನೇ. ನಿಲ್ಲಿಸು ನಿಲ್ಲಿಸು, ಕುಟ್ಟನು ರಟ್ಟು ಮಾಡದಿರು. ಗುಟ್ಟು ರಟ್ಟು ಮಾಡಿದ ದೋಷ, ತರುವುದು ತಂದೆಗೆ ದೋಷ, ನಮ್ಮ ಪ್ರೇಮಕ್ಕೆ ಬರುವುದು ನಾಶ. ಗುಟ್ಟು ರಟ್ಟು ಮಾಡಿದ ದೋಷ, ತರುವುದು ತಂದೆಗೆ ದೋಷ, ನಮ್ಮ ಪ್ರೇಮಕ್ಕೆ ಬರುವುದು ನಾಶ.
ನಿಮ್ಮ ಅಪ್ಪನು ಕೋಪಿಸಲೇನು, ನಿಮ್ಮಅಮ್ಮನು ಬೈಯಲಿ ತಾನು, ಕೆಂಪಾಗಲಿ ಅಜ್ಜಿ ಕಣ್ಣು, ತಾಳಿ ಕಟ್ಟೋದು ನಿಲ್ಲೊಲ್ಲ ಇನ್ನು, ರಾತ್ರಿ ನಾ ಕಂಡ ಕನಸೇನೆ ಚೆನ್ನು ಅಮ್ಮಣ್ಣಿ. ಗುಂಡಣ್ಣ ಅಮ್ಮಣ್ಣಿ, ಎಂಥ ಒಳ್ಳೆ ಕನಸು. ಆ ಕನಸು ನನಸಾಗಿ ಚೆನ್ನಾಗಿರ್ತಿತ್ತು. ಯಾಕಾಗಲ್ಲ? ಹೇಗೆ? ನೀವು ನನ್ಗೊಪ್ಪಿಗೆ ಆಗಿದ್ದೀರಲ್ಲ. ನಾನು ಒಪ್ಪಿಗೆ ಆಗಿರ್ಬೋದು, ಆದ್ರೆ ನಿಮ್ಮಪ್ಪ ಒಪ್ಪಬೇಕಲ್ಲ. ಮದ್ವೆ ಆಗೋಳು ನಾನ ನಮ್ಮಪ್ಪನ? ನೀನೇ. ಆದ್ರೆ ನನ್ನ ನಿಜವಾದ ವಿಷಯ ತಿಳಿದ್ಬಿಟ್ರೆ ನೀನೆಲ್ಲೂ ಮದುವೆ ಆಗ್ತೀಯಲ್ಲೋ ಅನ್ನೋ ಭಯ. ನನ್ನ ಆಸ್ತಿ ಪಾಸ್ತಿ ಅಂದ್ರೆ ಐದಕ್ಷರ. ಐದಕ್ಷರ ಗುಂಡಾ ಜೋಯಿಸ. ಜ್ಯೋತಿಷ್ಯ ಹೇಳಿ ಸಂಪಾದಿಸಬಹುದಲ್ಲ. ಏನು ಪಡತಗಳನ್ನ ಭಯಗಳನ್ನ? ಅಯ್ಯಯ್ಯೋ ಅಯ್ಯಯ್ಯೋ, ನಾನು ಜ್ಯೋತಿಷ್ಠನಲ್ಲ. ಜ್ಯೋತಿಷ್ ನಿನ್ ಜ್ಯೋತಿಷ್ ಅಲ್ದಿದ್ರೆ ಕೆರೆ ಹತ್ತ ನನ್ ವಿಷಯ? ನೀನು ಜೊತೆಗಾತ್ರಿ ಜೊತೆಯಲ್ಲಿ ಮಾತಾಡ್ತಿದ್ದನ್ನ ನಾನು ಮರದಿಂದ ನಿಂತು ಕೇಳಿದೆ. ಶಂಕರಪ್ಪನ ವಿಷಯ? ಅದು ಅಷ್ಟೇ, ಕಳ್ಳರ ಜೊತೆ ನಾನು ಕಳ್ಳನಾಗಿ ವಿಷಯನೆಲ್ಲ ಸಂಗ್ರಹ ಮಾಡಿಕೊಂಡು ಇಲ್ಲಿ ಬಂದು ಭವಿಷ್ಯ ಹೇಳಿ ನಿಜವಾದ ಜ್ಯೋತಿಷ್ಠನಾದೆ. ಪುಟ್ಟಕ್ಕನ ಕುಂಕುಂಭರಣಿ? ಅದು ಅಷ್ಟೇ, ನನ್ನ ಮರ್ಯಾದೆ ನಾನು ಉಳಿಸ್ಕೋಬೇಕೋ ಬೇಡವೋ, ನಾನು ಕೂಡಿಟ್ಟ ಪುಡುಗಾಸನೆಲ್ಲ ಸೇರಿಸಿ ಒಂದು ಕುಂಕುದ ಭರಣಿ ಕೊಂಡುಕೊಂಡು ತಂದು ಕೊಟ್ಟೆ. ಅಷ್ಟೇ ಅಷ್ಟೇ ನೋಡೋ, ಸುಳ್ಳು ಹೇಳೋದು ಪಾಪ ಅಂತ ನನಗೂ ಗೊತ್ತು, ಆದ್ರೆ ನನಗೆ ನಾನು ಮೋಸ ಮಾಡ್ಕೊಳ್ತೀನಿ ವಿನಃ ನಿನ್ನ ಮಾತ್ರ ಮಾಡಲ್ಲ. ಎಲ್ಲೆ ಎಲ್ಲೆ ನನ್ನ ಪ್ರೇಮ ಮಾಡ್ತೀಯ? ನೀನ್ ಯಾಕೆ ನನ್ನ ಪ್ರೇಮ ಮಾಡ್ತೀಯ? ನಮ್ಮ ತಂದೆ ಹೇಳ್ತಿದ್ದ ಮಾತು ನಿಜ ಗುಂಡಣ್ಣ, ಇದು ಬಹಳ ಬಲಿಷ್ಠ ಕಣೆಯ. ನಾವು ಯೋಚನೆ ಮಾಡಿದ್ದೆಲ್ಲ ನಮ್ಮಂತೆ ನಡೆದು ಬಿಟ್ರೆ ಮನುಷ್ಯ ದೇವರನ್ನೇ ಮರೆತು ಬಿಡ್ತಾನೆ. ಹೌದೌದು, ನಾವೊಂದು ನೆನೆದ್ರೆ ದೈವ ಒಂದು ನೆನೆಯುತ್ತೆ ಅಂತ. ನಾವೆಲ್ಲ ವಿಧಿಯ ಕೈ ಕೆಳಗಿನ ಕೀಲು ಬಂಬುಗಳು. ಹೌದು, ಅಕ್ಷರ ಸಹ ನಿಜ, ಅಕ್ಷರ. ಹೌದು ಹೌದು, ನಾನು ನಿನ್ನ ಪ್ರೇಮ ಮಾಡಿದ್ದು ತಪ್ಪು. ಆದ್ರೆ ನನಗೋಸ್ಕರ ನೀನೇನು ಯೋಚನೆ ಮಾಡಬೇಡ, ನನಗಿಂತ ಉತ್ತಮವಾಗಿರ್ತಕ್ಕಂಥ ನಮ್ಮ ಮದುವೆ ಆಗಿ ಸುಖವಾಗಿರು. ನಾನು ಯಾಗ ಬಂದನೋ ಆಗ ಹೊರಟೋಗ್ತೀನಿ. ಯಾಕೆ ನಗ್ತೀಯ? ನಾನೇನೋ ಹುಚ್ಚುಚ್ಚ ಮಾತನಾಡ್ತೀನಿ ಅಂತಲೇ. ಇಲ್ಲ ಇಲ್ಲ, ಹಸು ಮಗು ನನ್ಕ ನಿಮ್ ಮಾತು ಕೇಳಿ, ನನಗ್ ಬೇಕಾದ್ದು ನೀವು, ಇನ್ನೇನು ಬೇಡ. ನಿಜವಾಗ್ಲು ಅಮ್ಮಣ್ಣಿ? ಗುಂಡಣ್ಣ ಏನ್ರಿ? ಬಹಳ ಚೆನ್ನಾಗಿದೆ. ಏನ್ರಿ ಏನ್ರಿ ಅಮ್ಮಣ್ಣಿ? ನೋಡ ಇಲ್ಲ ಅಂದ ನಾನ ಏನಿಲ್ಲಮ್ಮ, ತುಂಬಾ ಕಸ ಬಿದ್ದಿತ್ತು ಅದಕ್ಕೆ. ಸರಿ, ಪಕ್ಕದ ಮನೆ ಪುಟ್ಟಮ್ಮ ಉಪ್ಪಿನಕಾಯಿ ಕೇಳಿದ್ಲು, ಕೊಡ್ತೀನಿ. ಅಯ್ಯೋ ಬಾರೆ ಅಮ್ಮ, ಉಪ್ಪಿನಕಾಯಿ ಎಲ್ಲಿದೆ ನೋಡು, ಪುಟ್ಟಮ್ಮನ ಕೊಟ್ಬಿಟ್ಟು ಬಾ. ಕಾಲ್ ಯಾಕೋ ತುಂಬಾ ನೋಯ್ತಮ್ಮ, ನಂಗಾಗೋಲ್ಲ, ನೀನೇ ಹೋಗು. ಕಾಲ್ ನೋಯಷ್ಟು ಕೆಲಸ ಏನೇ ಮಾಡಿದೆ, ಪಕ್ಕದ ಮನೆ ತಾನೆ, ಹೋಗಿ ಕೊಟ್ಬಿಟ್ಟು ಬಾ. ಅಮ್ಮ ನಿಮ್ಮ ಅಕ್ಕ ಬರೋದ್ರೊಳಗೆ ಹೊಡೆ ಸುಡ್ಬೇಕು, ಇಲ್ಲಿದ್ರೆ ಕೂಗಾಡ್ತಾರೆ. ಇವಳು
ಅಲ್ಲಿ ನೋಡ್ಲೇ ಇಲ್ಲ, ಕಣ್ಬೇರೆ ಕಾಣಿಸ್ತಾ ಇಲ್ಲ. ಕೂಡಗಿಲ್ದಿದ್ರು ಕುಲಕ್ ಬರ್ತಾನ ಇಲ್ಲ ಅಣ್ಣ, ಕಳ್ತನ ಈ ಜನ್ಮದಲ್ಲೇ ಮಾಡಕ್ಕಿಲ್ಲ ಅಣ್ಣ. ನನ್ನ ಅನುಭವದಾಗ ಎಷ್ಟ್ ಮಂದಿ ದರೋಡೆಕಾರನ ಕೊಲೆಗಾರನ ರಾಜದ್ರೋಹಿಗಳು ನೋಡ್ದೆ ಗೊತ್ತಾ, ಆದ್ರೆ ಯಾರು ಮಾಡ್ತಾ ಒಪ್ಕೊಳ್ಳಲ್ಲ. ನೀನ್ ಯಾಕೆ ಒಪ್ಕೊತೀಯ? ನಮಸ್ಕಾರ ಮೊಮ್ಮಗರು. ಗುರುಗಳ ಮುಖದಲ್ಲಿ ಏನು ಭಯ ಹೆದರಿಕೆ, ಆದ್ರೂ ಇವರಿಗೆ ತಪ್ಪಲ್ಲ. ಅಯ್ಯೋ ತಪ್ಪ ಮಾಡ್ತಾ ಇದೆಯಲ್ಲಪ್ಪ. ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯ ಇಲ್ವೇ? ಅಮ್ಮನಿ ವಡೆ ತಗೊಂಡ್ ಬಾ. ನೋಡಿದ್ರಪ್ಪ ಅಮ್ಮ ವಡೆ ಮಾಡಿರೋ ವಿಷಯ ಎಷ್ಟ್ ಬೇಕ್ ಕಂಡು ಹಿಡಿದ್ರು. ವಾಸನೆಯಿಂದ ಹೇಳೋದೇನಲ್ಲಿ ಮಹಾ, ಅದ್ರಲ್ಲಿ ಎಷ್ಟು ವಡೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಬಂಡವಾಳ. ಹೇಳ್ತೀನಿ ಹೇಳ್ತೀನಿ, ನನಗೆ ಹೇಳೋದಕ್ಕೆ ಯೋಗ್ಯತೆ ಇಲ್ದಿದ್ರು ನಮ್ಮ ಶಿವಯ್ಯ ಹೇಳ್ತಾನೆ. ಶಿವಯ್ಯ ಓ ಸರಿ ಅಯ್ಯ, 42. ತಾನೆ ತಾನೆ ನೋಡ್ತೀನಿ. ಯಾವನು ಗೋಸಾಯಿ ಹತ್ರ ನಾಲ್ಕು ಚಿಲ್ಲರೆ ವಿದ್ಯೆ ಕಲ್ತು ಬಿಟ್ಟು ಬಂದು ಮೋಸ ಮಾಡ್ತಾ ಇದೇನೋ? ಲೋ ಯಾವ ಶಾಸ್ತ್ರಾಧಾರದ ಮೇಲೆ ಹೇಳ್ತೀಯೋ ಹೇಳೋ. ಆಧಾರ ಇದೆ ಮೊಮ್ಮಗರು, ಕಕ್ಕ ಬಿಕ್ಕಿ ಕಕ್ಕ ಚಿಂತಾಮಣಿಂತ ಒಂದು ತಾಳೆ ಗ್ರಂಥ ಇದೆ. ಇದು ಶುದ್ಧ ತತಮಠ, ಈ ಲೋಕದಲ್ಲೇ ನಾನು ಈ ಹೆಸರು ಕೇಳಿಲ್ಲ. ಆ ಲೋಕಕ್ಕೆ ಹೋದ ಮೇಲೆ ಕೇಳಿವ್ರಂತ. ಸರಿಯಾಗಿ ಅನ್ಸಿದ್ಯೇನೆ? ಅಮ್ಮ ಅಮ್ಮ ನಾನು ಹೇಳಿಲ್ಲ, ಅವ್ರು ದೊಡ್ಡ ಜ್ಯೋತಿಷರು ಅಂತ. ಗುರುಗಳು ಈಗ ನಿಜವಾಗ್ಲೂ ಕಟ್ಟಾಗಿ ನಾನು ಬರ್ಲ. ಅಮ್ಮನಿ ಅಮ್ಮನಿ ಅವನ್ನ ಹಾಗಂತ ಕರಿಬೇಡ ಅಂತ ಹೇಳು. ಕರೀಲಿ ಬಿಡಿ ಅಂದ್ರೆ ಮುದ್ದಾಗ ಕರಿತಾ ಇದ್ದಾರೆ. ಕರೆಯೋದಕ್ಕೆ ಅಮ್ಮನ ಅವಳ ಗಣ್ಣ. ನಾವು ಹೂ ಅಂದ್ರೆ ಅದೆಷ್ಟು ಅಮ್ಮ ಎಷ್ಟು ನಾಟ್ಯ ಬರ್ತಾ ಇದ್ದಾರೆ. ಅಪ್ಪ ಬಂದು ಬಹಳ ಒತ್ತಾಯ್ತು, ಸರಿ ಮಾಡಿಸು. ಹೊಟ್ಟೆ ಉರಿತಾ ಇದೆ ಮೊದಲೇ. ಮೊಮ್ಮಗರು ನಿಮ್ಮಲ್ಲೊಂದು ಮನವಿ. ಏನು? ಏನು ಇಲ್ಲ, ನಾನು ನಿಮ್ಮ ಜೊತೆಲಿ ಅರಮನೆ ನೋಡ್ಬೇಕು ಅಂತ ಆಸೆ. ಆಗ್ಲಪ್ಪ, ಸೊಂಟದ ಮೇಲೆ ಕೂರ್ಸ್ಕೊಂಡು ಕಂಬ ಕಂಬಾನು ತೋರಿಸ್ಕೊಂಡ್ ಬರ್ತೀನಿ. ನನ್ನ ನೀವು ಸೊಂಟದ ಮೇಲೆ ಕೂರಿಸ್ಕೊಂಡ್ರೆ ನಿಮ್ಮ ಸೊಂಟ ಹಿಡ್ಕೊಂಡು ಅಲ್ಲಿ ನೀವು ಒಂದು ಕಂಬ ಆಗಬೇಕಾಗತ್ತೆ. ಮನಸ್ಸು ಮಾಡಿ ಗುರು, ನನಗೆ ಇನ್ನೂ ಏನೇನೋ ನೋಡ್ಬೇಕು ಅಂತ ಆಸೆ ಇದೆ. ಏನೇನೋ ಆಸೆ ಇದೆಯಾ? ಏನಿದೆಯಾ? ಗಜಶಾಲೆ, ಗೋಶಾಲೆ, ಪಾಕಶಾಲೆ, ಟಂಕಶಾಲೆ, ಅರಮನೆಯಲ್ಲಿ ರಾಣಿಯರ್ ವಾಸ ಮಾಡೋ ಅಂತಃಪುರ, ಆಮೇಲೆ ಚಿರಂಗಿ ಗುಂಡು ಸುರಂಗ, ಇನ್ನೊಂದು ಬಿಟ್ಟಿಯಲ್ಲ ಏನು ಅರಮನೆ, ಅಲ್ಲಿ ನೀವೇ ಹೋಗಿ. ಕಾಲ ಎಲ್ರಿಗೂ ಬರುತ್ತೆ. ಏಲಿ ಸೌಂದರ್ಯ, ಏಲಿ ರಮ್ಯ ಪ್ರದೇಶ, ಗಗನ ಚುಂಬಿದ ಗೋಪುರ. ನನ್ನ ಅದೃಷ್ಟ ಮಹಾರಾಜನಿಗೆ ನಮಸ್ಕಾರ. ಎಲ್ಲೋ ಬ್ರಹ್ಮಾತ್ಮ, ಯಾರು ನೀನು? ನಾನು ಜ್ಯೋತಿಷ್ಯ, ನನ್ನ ಹೆಸರು ಗುಂಡಾಜೋಶ್ವರ ಪ್ರಭು. ಅಯ್ಯೋ ಬ್ರಾಹ್ಮಣ, ಎಂಥ ಮೂರ್ಖನಯ್ಯ ನೀನು. ನಾನು ಮಹಾರಾಜ ಅಲ್ಲ, ಮಹಾರಾಜರು ಭಾವಮೈದ ಪಕ್ಷಿರಾಜ. ನಿಮ್ಮನ್ನು ಯಾರು ಮಹಾರಾಜ ಅಲ್ಲ ಅಂತ ಹೇಳಿದ್ದು?
ಸ್ವಲ್ಪ ಪೂರ್ವಜನ್ಮದ ವಾಸನೆ ತಗೊಳ್ಳಿ. ನೀವು ವಿಕ್ರಮಾದಿತ್ಯನಿಗೆ ಮೊಮ್ಮಗನ ಮೊಮ್ಮಗ ಮರಿಮಗ. ನಾನು ಮಹಾರಾಜ ಮತ್ತೆ ನಾನು ಎಂತ ಮೂರ್ಖನ ನೀನು ಕತ್ರಿ, ನೀನ್ ನನ್ನ ಮಂತ್ರಿ ಆಮೇಲೆ ಪಕ್ಷರಾಜ. ನೀನು ಈ ಭಾರತ ದೇಶವನ್ನ 3,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಏಕಚಕ್ರಾಧಿಪತ್ಯದಿಂದ ಆಳಿದಿರಿ. ಒಂದು ದಿನ ನೀವು ಕಾಡಿಗೆ ಬೇಟೆಗೆ ಹೋದಾಗ ಹುಲಿ ಅಂತ ತಿಳ್ಕೊಂಡು ಒಂದು ಬೆಕ್ಕನ್ನ ಕೊಂಡು ಬಿಟ್ರಿ. ಆ ಪಾಪದ ಫಲವೇ ನೀವು ಈ ಜನ್ಮದಲ್ಲಿ ಈ ಪಕ್ಷಿ ಅವತಾರ ಎತ್ತಿದ್ದೀರಾ. ಪಕ್ಷಿ, ನಿಮಗೆ 30 ಲಕ್ಷ ಸೈನ್ಯ, 30,000 ಆನೆ ಕುದುರೆಗಳು, 3,000 ರಾಣಿಯರು ಕೂಡ ಇದ್ದರು. ಈ ಜನ್ಮದಲ್ಲಿ ಒಂದು ದಾಸಿನ ಇಲ್ಲವಲ್ಲ ಕರ್ಮ? ಹೌದು ಮಹಾನುಭಾವ, ನಾನು ಮಹಾರಾಜ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಓಹೋ, ನೀವು ಮಹಾರಾಜರಾಗಬೇಕೆಂಬ ಆಸೆ ಇದೆಯೇ? ಇದೆಯಾ? ಇದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಬಹಳ ಸುಲಭ. ಒಂದು 300 ಮಣದಲ್ಲಿ ಒಂದು ಬೆಳ್ಳಿ ಬೆಕ್ಕನ್ನು ಮಾಡಿಸಿ ಅದನ್ನು ದಿನಾ ಪೂಜೆ ಮಾಡಿ, ನಿಜವಾದ ಬೆಕ್ಕು ಸಿಕ್ಕಿದಾಗ ತಕ್ಷಣ ಅದರ ಮುಂದಾಳ ಹಿಡಿದು ಮುತ್ತುಕೊಡಿ. ಕಚ್ಚಿದ್ರ? ನೀವು ಕಚ್ಚಿ ಕಚ್ಚಿನ ಕಚ್ಚಿದಿರಿ, ದೊಡ್ಡ ದೇವಸ್ಥಾನನೆ ಕಟ್ಟಿಸ್ತೀನಿ. ಮಹಾನುಭಾವ, ನೀವು ನಿಜವಾದ ಜ್ಯೋತಿಷರು. ನಮ್ಮ ಯುವರಾಣಿ ರಥಹಾರ ಎಲ್ಲಿದೆ ಅಂತ ನೀವು ಹೇಳಿಬಿಡಿ. ರಥಹಾರ? ಹೌದು, ಯುವರಾಣಿ ಹಾರ ಯಾರೋ ಕದ್ದಿದ್ದಾರೆ, ಅದನ್ನ ಕಂಡಿಡಿಯೋದಕ್ಕೆ ಅಲ್ವೇ ನಿಮ್ಮನ್ ಕರೆಸಿರೋದು. ಸಂಭಸದಾಶಿವ ಹೇಳ್ತೀನಿ 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 ಅವ್ರು ವಿಷಯ ಹೇಳ್ತೀನಿ. ನಂಗೆ ಗೊತ್ತು ನೀವು ಹೇಳ್ತೀರಿ ಅಂತ. ನಡಿ, ನಾನು ಹೋಗಿ ಬೆಕ್ಕನ ವಿಷಯ ನೋಡ್ತೀನಿ. ಹೌದು ಹೌದು, ಹಿಡಿಯೋಡು ನಡಿ. ಅಯ್ಯೋ ಈ ಕಡೆ. ಓಹೋ, ಈ ಕಡೆ ಈ ಕಡೆ ಈ ಕಡೆ. ಹಾ, ಮಹಾರಾಜರು ಪೂಜಾ ಗೃಹದಲ್ಲಿದ್ದಾರೆ. ಅವ್ರು ಬರೋದ್ರೊಳಗೆ ಹಾಲ್ನಲ್ಲಿ ವಿಷ ಬೆರೆಸಿ ಕೊಟ್ಬಿಡೋಣ ಇವನಿಗೆ, ಸತ್ತು ಸುಣ್ಣವಾಗ್ತಾನೆ. ಹಾಗಾದ್ರೆ ನಡಿ. ನನ್ನನ್ನು ಮಾತ್ರ ಚಳಿಯಲ್ಲಿ ಕಳಿಸ್ಕೊಟ್ಟು ನೀನು ಮಾತ್ರ ಮನೇಲಿ ಬೆಚ್ಚಿ ಮಲಗಿದೆಯಲ್ಲ. ಬೇಡಪ್ಪ ಬೇಡ, ರಾಜರ ಹತ್ತಿರದ ಕೆಲಸ ಜೇಡರ ಬಲಿ ನೊಣ ಸಿಕ್ಕಾಕೊಂಡಾಗಿ. ಹೌದು, ಅಯ್ಯೋ ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ. ಓಡಲು ದಾರಿ ಕಾಣುತ್ತಲಿಲ್ಲ, ಓಡಲು ದಾರಿ ಕಾಣುತ್ತಲ್ಲ, ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ. ಕಣ್ಣು ಕಣ್ಣು ಕೇಳ್ದೇನೆ, ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಅಂತ ನನ್ನ ನಿನ್ನ ಹೆಸರೇ ಹಾಡ್ತಿದ್ದಾನೆ. ವಿಷ ಕಲ್ಸಿದೀನಿ, ಇನ್ನೆಷ್ಟೊತ್ತು ಹಾಡ್ತಾನೋ ನೋಡ್ತೀನಿ. ಬಾ ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಕಣ್ಣಿಗ ಪತ್ತೋ ಕಾಲಿಗ. ಸ್ವಾಮಿ ಇದನ್ ತಗೊಳ್ಳಿ ಸ್ವಾಮಿ. ಲಲ 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 ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ. ಸ್ವಾಮಿ ಈ ಹಾಲ್ ತಗೊಳ್ಳಿ ಸ್ವಾಮಿ. ಅಯ್ಯೋ ನನ್ನ ಪ್ರಾಣ ತೆಗಿಬೇಡಿ. ಈ ಹಾಲ್ ತಗೊಳ್ಳಿ ಸ್ವಾಮಿ, ಇದು ನಮ್ಮ ಮರ್ಯಾದೆ. ಮರ್ಯಾದೆ ನಿಮಗೂ ಇದೆಯಾ ಮರ್ಯಾದೆ? ಹೌದು ಸ್ವಾಮಿ. ಉಡಿರಿ ಸ್ವಾಮಿ, ಕುಡಿ ಕುಡಿ. ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಕಣ್ಣಿಗ. ಇದು ಹಾಲೆ ಅಲ್ಲ, ಹಾಲ ಹಾಲ ನೀವ ಕುಡಿರಿ. ಕಂಡಿಡ್ದು ಬಿಟ್ರು, ಎಲ್ಲ ಕಂಡಿಡ್ದು ಬಿಟ್ರು. ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ ನಮ್ಮನ್ನ. ನಾನ್ ನಿಮ್ಮನ್ನ ಕ್ಷಮಿಸ್ಬೇಕು? ನಾವೇ ಕಳ್ರು ಅಂತ ನೀವೆಲ್ಲಿ ಹೇಳ್ಬಿಡ್ತಿರೋ ಅಂತ ಹಾಲಲ್ಲಿ ವಿಷ ಬರ್ಸ್ಕೊಂಡ್ ಬಂದ್ವು, ಅದನ್ನ ಹೇಳ್ಬಿಟ್ರಿ. ನನಗೆ ಗೊತ್ತು ನೀವು ಹಾಲಲ್ಲಿ ವಿಷ ಬೆರೆಸಿದಿರಿ ಅಂತ. ಅಂದ ಹಾಗೆ ರಕ್ತಹಾರ ಕತ್ತೋರ್ ನೀವೇ? ಏನು ತಿಳಿದರೋ ಕೇಳ್ತಿದಿರಲ್ಲ ಸ್ವಾಮಿ, ನೀವು ಕಣ್ಣಿಗಾಪತ್ತು ಕಾಲ್ಗಾಪತ್ತು ಅಂತ ಹಾಡ್ತಿದ್ದಾಗ್ಲೇ ನಮ್ಮ ಮೆದೆ ಗುಂಡಿಗೆ ಒಡೆದು ಹೋಯ್ತು. ನನ್ನ ಹೆಸರು ಕಣ್ಣು, ನನ್ನ ಹೆಸರು ಕಾಲು. ಗೊತ್ತು ಕಳ್ಳಿಗಳ. ಸ್ವಾಮಿ ಕ್ಷಮಿಸಿ. ಶಿವಯ್ಯ ಇವರು ಸಿಕ್ಕಿದ್ರಯ್ಯ, ನಾನು ಬದುಕಿದ್ದೀನಿಯಾ. ಅಂದ ಹಾಗೆ ಈ ಪಾಪಗಳು ಏನ್ ಮಾಡುತ್ತೀಯ? ಓ ಹಾಗೋ, ಸರಿ ಸರಿ ಸ್ವಾಮಿ. ಸ್ವಾಮಿ ಎಲ್ಲ ನಿಮ್ಮ ಆಜ್ಞೆ. ಎದ್ದೇಳಿ. ಶಿವಯ್ಯ ನಿಮ್ಮನ್ನ ಕ್ಷಮಿಸ್ಬೇಕು ಅಂತ ಹೇಳಿದಿಂದ ಕ್ಷಮಿಸ್ತಾ ಇದ್ದೀನಿ. ಅಂದ ಹಾಗೆ ರತ್ನಹಾರೆಯಲ್ಲಿ ಬಚ್ಚಿಟ್ಟಿದ್ದೀರಿ? ತೋಟದಲ್ಲಿರೋ ದೊಡ್ಡ ಮಾವಿನ ಮರದ ಪೊಟ್ರೆ ಒಳಗೆ. ಮಾವನ ಮರದ ಪೊಟ್ರೆ ಚಿತ್ತ ಈಗಲೂ ಅಲ್ಲೇ ಇದೆ. Thank you.
ಪ್ರಭು ರತ್ನ ಸಿಕ್ತು ಪ್ರಭು ಸಿಕ್ತು. ಬಿಡ್ತಾ ಸಿಕ್ಬಿಡ್ತಾ ಗುಂಡಾ ಜೈಸ್ರೆ, ನೀವೆಂತಹ ಮೇಧಾವಿಗಳು, ಕಣ್ಣಿಂದ ಕಂಡಾಗೆ ಹೇಳ್ಬಿಟ್ರಿ. ಬುದ್ಧಿವಂತರು ಬುದ್ಧಿವಂತರು. ಭಲೇ ಜೋಯಿಸರಿ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಮಹಾಮಂತ್ರಿಗಳು, ಪಾಪ ಆ ತೋಟದ ಮಾಲೆಯನ್ನು ತಕ್ಷಣ ಬಿಡುಗಡೆ ಮಾಡಿ. ಕೈ ಮುಗಿದೆ ನನ್ನ ನೋಡಿಯ ಅಮ್ಮ. ಅನ್ಯಾಯವಾಗಿ ನಿಮ್ಮ ಮಗನನ್ನು ಕಾರಾಗೃಹದಲ್ಲಿ ಇಟ್ಟಿದ್ದಕ್ಕಾಗಿ ನಾವು ವ್ಯಥಪಡುತ್ತಿದ್ದೇವೆ. ದಯವಿಟ್ಟು ಕ್ಷಮಿಸಿಬಿಡಿ ಒಡೆಯ. ಆ ಮಾತಾಡಬೇಡಿ ನನ್ನಪ್ಪ. ತಲತಲಾಂತರದಿಂದ ನಿಮ್ಮ ಮನೆ ಗಂಜಿ ಕುಡಿದು ಬದುಕ್ತಾ ಇರೋರು ನಾವು. ಜೋಯಿಸರೇ, ನೀವು ಅಸಾಧಾರಣ ಪ್ರಜ್ಞಾವಂತರು. ಈ ಸಂತೋಷ ಸಮಯದಲ್ಲಿ ನಿಮಗೆ ಜಾತಕರತ್ನ ಎಂಬ ಬಿರುದನ್ನು ನಾವು ಕೊಡುತ್ತಿದ್ದೇವೆ. ನಮ್ಮ ಆಸ್ಥಾನದ ಸಕಲ ವಿದ್ವಾಂಸರಿಗೂ ಮೇಲ್ವಿಚಾರಕರಾಗಿದ್ದುಕೊಂಡು ನಮ್ಮ ಎಲ್ಲ ಕಾರ್ಯಗಳಿಗೂ ನೀವು ನೆರವಾಗಿರಬೇಕು. ಬೇಡಿ ಮಹಾಪ್ರಭು, ಬೇಡಿ. ಅಷ್ಟು ದೊಡ್ಡ ಭಾರ ನನ್ನ ಮೇಲೆ ಹಾಕಬೇಡಿ. ಅಂತಹ ಗೌರವಕ್ಕೆ ನಾನು ಪಾತ್ರನಲ್ಲ. ನನ್ನ ದಾರಿಗೆ ನನ್ನನ್ನು ಬಿಟ್ಟು ಬಿಡಿ, ನಾನಿನ್ನು ಹೋಗಿ ಬರುತ್ತೇನೆ. ಸಾಧ್ಯವಿಲ್ಲ ಜೋಯಿಸರಿ. ನಿಮ್ಮ ಅಸಮಾನವಾದ ವಿದ್ಯೆ ಕಾಡಿನಲ್ಲಿ ಬೀಡು ಬಿಟ್ಟ ಬೆಳದಿಂಗಲಾಗಬಾರದು. ರಾಜಾಶ್ರಯವಿಲ್ಲದೆ ವಿದ್ವತ್ತು ಶೋಭಿಸಲಾರದು. ಮಹಾಮಂತ್ರಿಗಳೇ, ಇವರನ್ನು ಉಚಿತ ರೀತಿಯಲ್ಲಿ ಸತ್ಕರಿಸಿ ರಾಜಮರ್ಯಾದೊಂದಿಗೆ ಬಿಟ್ಕೊಡಿ. ಚಿತ್ತ ಮಹಾಪ್ರಭು. ಎಲ್ಲ ನಿನ್ನ ಆಶೀರ್ವಾದ ಅಜ್ಜಿ. ನಾನು ಅರಮನೆಯಲ್ಲಿ ಮಹಾರಾಜರಿಗೆ ಜಾತಕ ಹೇಳಿದೆ. ಅವರು ಬಹಳ ಸಂತೋಷ ಪಟ್ಟು ಕೈ ತುಂಬಾ ಹಣ ಕೊಟ್ರು, ಜಾತಕ ಅಂತ ಬಿರುದು ಕೊಟ್ರು, ಆಸ್ಥಾನ ವಿದ್ವಾಂಸ ಅಂತ ಪಟ್ಟ ಕೊಟ್ರಜ್ಜಿ. ನಿಜವಾಗ್ಲು ಅಂದ್ರೆ ನಮ್ಮ ಗುರುಗಳ ಗತಿ. ತಪ್ಪು ತಪ್ಪು ಅಜ್ಜಿ. ಈ ಗಂಟಲ್ಲಿ ಒಳ್ಳೊಳ್ಳೆ ಸೀರೆ, ನಗ, ನಾಣ್ಯ ಎಲ್ಲ ಇದೆ. ಹೋಗಜ್ಜಿ, ನೀನ್ ರಾಜ ಮಾತೆಯಾಗ ಅಲಂಕಾರ ಮಾಡ್ಕೊಂಡ್ ಬಾ. ಎಲ್ಲಾರು ನೋಡಿದ್ರೆ ನನಗಿಷ್ಟು ಸಂತೋಷ ಆಗುತ್ತೆ. ನಿನ್ ಮಾತೇ ನಂಗೆ ಅಲಂಕಾರ ಕಣೋ. ಯಾಕಿದೆಲ್ಲ ನಂಗೆ? ನಾಳೆ ನಿನ್ ಹೆಂಡತಿಯಾಗೋ ಅಮ್ಮಣ್ಣಿಗೆ ಕೊಡು. ಅಜ್ಜಿ, ನಮ್ಮ ವಿಷಯ ನಿನಗೆ ಯಾಕೆ ಗೊತ್ತಾಯ್ತು? ಎಲ್ಲ ಗೊತ್ತು. ನೀನು ಜ್ಯೋತಿಷ ರತ್ನ ಆದ್ರೆ ನಾನು ಜ್ಯೋತಿಷ ಶಿಖಾಮಣಿ, ಗೊತ್ತಾ? ಮತ್ತೆ ಮದುವೆಗೆ ಮೊಮ್ಮಗುರು ಒಪ್ತಾ ಇಲ್ವಲ್ಲ? ಯಾಕ ಒಪ್ಕೊಳಲ್ಲ? ಏನ್ರಪ್ಪ ಜೋಯಿಸ್ರೆ, ನಮ್ಮ ಹುಡುಗನ ಪರವಾಗಿ ನಾನ್ ಕೇಳ್ತಾ ಇದ್ದೀನಿ. ನಿಮ್ಮ ಹುಡುಗಿನ ನಮ್ಮ ಹುಡುಗನ ಕೊಡದಕ್ ಸಮ್ಮತವಾ? ಕೊಡದೆ ಇದ್ರೆ ನಾನು ತಾನು ಅಂತ ಹೆಣ್ಣು ಕೂಡ ಕೋಟಿ ಜನ ಇದ್ದಾರೆ. ಹೌದೌದು, ಅವನಿಗೇನು ಕಮ್ಮಿ? ಒಳ್ಳೆ ಚಂದನ ಗೊಂಬೆ ಇದ್ದಾಗಿದ್ದಾನೆ. ಮೇಲಾಗಿ ಅರಮನೆ ಉದ್ಯೋಗ. ಅನ್ನಿ ಅಂದ್ರೆ ಓಹೋ, ಎಷ್ಟು ದಿವಸ ಕೇಳಪ್ಪ ಹ್ಮ್ ಅನ್ನೋ ಮಾತು. ಯಾಕೆ ತಿಂದಿದ್ದೀರ? ನಾನೇನೋ ನಿಮ್ಗೆ ತೊಂದರೆ ಕೊಟ್ಟ? ಹೌದು, ತುಂಬಾ ತೊಂದರೆ ಕೊಟ್ಬಿಟ್ಟೆ. ನಿಜವಾಗ್ಲೂ ನಾನೇನ್ ಮಾಡಿದೆ ಯುವರಾಣಿ ಅವರ? ಮೊನ್ನೆ ನಾನು ಈ ತೋಟಕ್ಕೆ ಬಂದಾಗ ನನ್ನ ಕಡೆ ನಿರ್ಮಲವಾದ ಮನಸ್ಸಿನಿಂದ ನೋಡಿದೆ. ಅದರ ಪ್ರತಿಫಲವಾಗಿ ಸೆರೆಮನವಾಸ ಅನುಭವಿಸ್ದೆ. ಎಲ್ರೂ ನಿನ್ನನ್ ಕಳ್ಳ ಅಂದ್ರು. ಇದೆಲ್ಲ ನನ್ನಿಂದ ತಾನೇ ಆದದ್ದು. ಅದಕ್ಕೆ ಕ್ಷಮಾಪಣೆ ಕೇಳ್ಕೊಳ್ಳೋಣ ಅಂತ ಬಂದೆ. ಯುವರಾಣಿ ಅವರ, ಸೆರೆಮನೆಯಲ್ಲಿದ್ದಾಗ್ಲೂ ನಂಗೆ ನೋವು ಕಾಣ್ಲಿಲ್ಲ. ನೀವು ಕಣ್ಣೀರಿಡ್ತಿದ್ರೆ ಯಾಕೋ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತೈತೆ. ನೀವು ನಗ್ರವೇ ಚಂದ, ನಗರವಾ. ಹಂಗಾರೆ ನಿಮ್ಮನ್ನು ನಾನೇ ನಗರ್ತೀನಿ ತಡ್ರಿ. ಯುವರಾಣಿ ನೀನು, ವನರಾಣಿ ನೀನು, ನೊರೆ ಹಾಲಿನಂಥ ನಗು ಚಲ್ಲೆಯೇನು? ಯುವರಾಣಿ ನೀನು, ವನರಾಣಿ ನೀನು, ನೊರೆ ಹಾಲಿನಂಥ ನಗು ಚಲ್ಲೆಯೇನು? ಈ ಕಣ್ಣ ನೀರ ನಾನೊಡಲೇನು, ಈ ಕಣ್ಣ ನೀರ ನಾನೊಡಲೇನು, ನಂಗಾಗಾದರೂ ನಗಬೇಕು ನೀನು. ಯುವರಾಣಿ ನೀನು, ವನರಾಣಿ ನೀನು, ನೊರೆ ಹಾಲಿನಂಥ ನಗು ಚೆಲ್ಲೆಯೇನು? ಸಿರಿಗೆರೆ ಎನ್ನುವ ಊರಲ್ಲಿ ಅರಗಿಣಿಯಂಥ ಯುವರಾಣಿ,
ಸಿರಿಗೆರೆ ಎನ್ನುವ ಊರಲ್ಲಿ ಅರಗಿಣಿಯಂತಾಯುವ ರಾಣಿ ಯವೆಗಣ್ಣನು ತೆರೆಯಲು ನಲ್ಲೇ ನೈದಿಲೆ ನಾಚಿದೆ ನೂರಲ್ಲೇ ಕಾಲ್ಗಜ್ಜೆ ಗುಂಗುಂ ಎನಲು ದುಂಬಿ ಸೊಕ್ಕದೆ ನಾದದಲಿ ಹನಿಜೇನಿನಂಥ ಮಾತಲ್ಲಿ ಸೆರೆ ಮಾಡಿಕೊಂಡಳು ನಗುವಲ್ಲಿ ಯುವರಾಣಿ ನೀನು ವನರಾಣಿ ನೀನು ನೊರೆ ಹಾಲಿನಂಥ ನಗು ಚೆಲ್ಲೆಯೇನು ತನ್ನ ತೋಟ ದೇಗುಲವೆಂದು ತಾನೇ ವನ ದೇವತೆ ಎಂದು ತನ್ನ ತೋಟ ದೇಗುಲವೆಂದು ತಾನೇ ವನ ದೇವತೆ ಎಂದು ಮನದಾಸೆಗೆ ವಾಲುತ ಬಂದು ತೋಟದಾಗೆ ನಿಂದಳು ಅಂದು ತೋಟ ಮಾಲಿ ಕಣ್ಣಿಗೆ ಬಿದ್ದ ಹಾಡ ಹಾಡಿ ಮನಸ್ಸನ್ನು ಗೆದ್ದ ತೋಟ ಮಾಲಿ ಕಣ್ಣಿಗೆ ಬಿದ್ದ ಹಾಡ ಹಾಡಿ ಮನಸ್ಸನ್ನು ಗೆದ್ದ ಆ ರಾಣಿಗೆ ದಯ ಬರಲಂದು ವರವಿತ್ತಳು ಕಿರು ನಗೆಯೋದು ಯುವರಾಣಿ ನೀನು ವನರಾಣಿ ನೀನು ನೊರೆ ಹಾಲಿನಂಥ ನಗು ಚೆಲ್ಲೆಯೇನು ಭಾಗ್ಯವಂತೆ ನೀನಮ್ಮ ಬಡವ ನಾನು ಕಾಣಮ್ಮ ಭಾಗ್ಯವಂತೆ ನೀನಮ್ಮ ಬಡವ ನಾನು ಕಾಣಮ್ಮ ನಾ ಕೋರುವುದೊಂದೇನಮ್ಮ ಅದ ಹೇಳುವೆ ನೀ ಕೇಳಮ್ಮ ನೀನು ತೋರು ವಿದಯ ಎಂದು ನಿಲ್ಲಬೇಕು ಚಿರವಾಗೆಂದು ಪೂಜಾರಿಯು ನಾನಿಂದೆಂದು ನೀ ಪೂಜೆಯ ಕೈಗೊಳ್ಳೆಂದು ಯುವರಾಣಿ ನೀನು ವನರಾಣಿ ನೀನು ನೊರೆ ಹಾಲಿನೋಥ ನಗು ಚೆಲ್ಲೆಯೇನು ಯುವರಾಣಿ ಇವ್ರ ಕ್ಷಮಿಸ್ಬಿಡ್ರವ ಏನೋ ತಪ್ಪಾಗೋಯ್ತು ಏನೂ ಪರವಾಗಿಲ್ಲ ಏನೂ ಅನ್ಕೊಳ್ಳಿಲ್ಲ ತಾನೆ ಅನ್ಕೊಂಡೆ ಅಯ್ಯಯ್ಯಪ್ಪ ಅನ್ಕೊಂಡ್ರ ನಂಗೆ ಗೊತ್ತು ಬತ್ತನ್ರವ ನಮಸ್ಕಾರ ಕೃಷ್ಣ ನೀನ್ ಅನ್ಕೊಂಡ ಹಾಗೆ ನಾನು ಅನ್ಕೊಂಡಿಲ್ಲ ಏನ್ ಅನ್ಕೊಂಡ್ರಿ ಇಬ್ರು ಹಾಗೆ ಇನ್ನೂ ಅಷ್ಟೊತ್ತಿರಬಾರ್ದಾಗಿತ್ತೆ ಅನ್ಕೊಂಡೆ ನೀನು ನನಗೂ ಹಾಗೆ ಅನ್ನಿಸ್ತು ಆದ್ರೆ ನೀವು ಯುವರಾಣಿಯವರು ನಾನೊಬ್ಬ ಸಾಮಾನ್ಯವಾದ ಆಳು ನಮ್ಮಮ್ಮ ನಿಮ್ಮನ್ನ ನೋಡಿದ್ರೇನೆ ತಪ್ಪು ಅಂತಾಳೆ ನಾನು ಜೊತೆಲಿರೋದನ್ನ ಯಾರಾದ್ರೂ ನೋಡಿದ್ರೆ ನನ್ನಿಂದ ನಿಮ್ ಪ್ರಾಣಕ್ಕೆ ಅಪಾಯ ಅಲ್ವರ ಆನಂದನ್ ಬಯಸೋ ಮನ್ಸು ಅಪಾಯಕ್ಕೆ ಹೆದರೋಲ್ಲ ಕೃಷ್ಣ ನಿನಗಾಗಿ ಪ್ರಾಣ ಬೇಕಾದ್ರೂ ತ್ಯಾಗ ಮಾಡ್ತೀನಿ ರಾಣವನೂರ ಯಾಕೋ ನಂಗೆ ಮರವಾಗೋಯ್ತು ಈ ಸೀಬೆಹಣ್ಣು ನೀವು ತಿನ್ಬಿಡ್ರವ ನಿನಗೆ ಇರೋದೇ ಒಂದು ನಾವಿಬ್ರು ಹೆಂಗ್ ತಿನ್ನಕಾಯ್ತದೆ ಹೇಳಿ ಮೊದಲು ನೀನ್ ಕಟ್ಟಿ ತಿಂದು ನನ್ ಕೊಡು ಆ ಎಲ್ಲಾರು ಉಂಟಾ ನನ್ನೆಂಜಲು ನೀವು ತಿನ್ನೋದಾ ಮನಸ್ ಕಲ್ತ ಮೇಲೆ ತಪ್ಪೇನು ಇಲ್ಲ ಎಲ್ಲಿ ನಿಮ್ ಸಾಮರ್ಥ್ಯ ತೋರಿಸಿ ಯಾರ್ ಗೆಲ್ತಾರ ನೋಡೋಣ ನಾನು
ಜಿಗಟಿಗೆಲ್ತಾಳೆ. ಹೌದು, ನಮ್ ವಂಶವೇ ಜಿಗಟಿಗೆಲ್ಲೋ ವಂಶ. ಏನೇ ಸುಮ್ಮನೆ ದೇವ್ರ ದಯದಿಂದ ಮದುವೆ ಸುಖವಾಗಿ ನೆರವೇರ್ತು ಅಂದ್ಮೇಲೆ ನಾಳೆ ನಿಷೇಕ ಮಾಡ್ಬೋದಲ್ಲ. ಹೌದೌದು, ಮಾಡಬೇಡಿ ಮಾಡಬೇಡಿ. ಅದು ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ನಾಳೆಯಿಂದ ಶೂನ್ಯ ಮಾಸ ಪ್ರಾರಂಭವಾಗುತ್ತೆ. 3 ತಿಂಗಳು ಹೆಣ್ಣು ಗಂಡುಗಳು ಒಬ್ಬರು ಮುಖ ಒಬ್ಬರು ನೋಡ್ಕೋಬಾರ್ದು. ಹೌದಯ್ಯ, ಅದು ಶಾಸ್ತ್ರಾಟನಯ್ಯ. ಮನೆ ಹೋಗಿ ಮಲಕ. ಬಹಳ ಅನ್ಯಾಯ, ನಾನು ಅಮ್ಮನ ಮುಖ ನೋಡದೆ ಬದುಕಲಾರೆ. ಬದುಕೋಕಾಗಲ್ಲ ಅಂದ್ರೆ ಪ್ರತಿ ದಿವಸ 2 ಸಾರಿ ಪ್ರೀತಿ ಗಂಟೆ ಹೊಡಿತೀನಿ. ಹಾಗಪ್ಪ, 2 ಮಾತಾಡ್ಕೋ ಈಗ ಹೊರಟೋಗ್ತಾ ಇರು. ಇದೇನು ದೇವಸ್ಥಾನನೇ, ಗಂಟೆ ಬರ್ಬೇಕೆ? ಅದಕ್ಕ ಪ್ರಸಂಗ ಮಾಡ್ಕೊಂಡು ಅದಕ್ಕೂ ಸೊನ್ನೆ. ಸೊನ್ನೆ ಮಾಡೋದು ಬೇಡ, ಗಂಟೆ ಬಾರಿಸ್ದಾಗಲೇ ಬರ್ತೀನಿ. ನಲವತ್ತಾದ್ರೂ ಕೈ ಚಿಗಿರಲೆ ಹಾಗೆ ನೋಡ್ಕೊ, ಎಳೆ ಬಾಳೆ ದಂಟ್ನಾಗ ಮಾಡ್ಕೊ. ಸುಂದರಿ, ನೀವು ಸ್ವಲ್ಪ ಆದ್ರೂ ನಾಚಿಕೆ ಇಲ್ಲ. ವಯಸ್ಸು ಬಂದ ಮಗಳು ತತ್ತರಿಸ ಹೋಗ್ತಾ ಇದ್ದಾಳೆ, ಇನ್ನೂ ನಮ್ಗೇನಾಗ್ಬೇಕು? ಪಾಪ, ಅವಳು ಬೆಳಿಗ್ಗೆನಿಂದ ಕಿಟಕಿಯಲ್ಲಿ ಮುಖ ಇಟ್ಕೊಂಡು ನೋಡಿ ನೋಡಿ ಆಗ್ತಾ ಹೋದ್ಲು. ಇಲ್ಲಾದ್ರೂ ಗಂಟೆ ಬಾರಿಸಿ. ಅರ್ಥೇ ಬಿಟ್ಟಿದ್ದೆ ಕಣೆ. ಅಮ್ಮಣ್ಣಿ, ಅಮ್ಮಣ್ಣಿ, ಅತ್ತೆ ಕಾಣು. ನನ್ನ ಅಮ್ಮಣಿಯಲ್ಲಿ ಅಲ್ಲಿರಾಣಿ. ಅಮ್ಮಣ್ಣಿ ಅಮ್ಮಣ್ಣಿ ಬಂದ್ರ? ಬಂದೆ ಬಂದೆ ಬಂದೆ. ಅಳ್ಬೇಡಿ, ಇದೇನ್ ಕೆನ್ನೆ ಸುಡ್ತಿದೆ? ಕೆನ್ನೆ ಏನು, ಉದಯ ಮುಟ್ಟೋರು ಅಗ್ನಿ ಕುಂಡದ ಹಾಗೆ ಕೊತ್ಕೊತ ಕೊತ್ಕೊತ ಅಂತ ಕುದೀತಾ ಇದೆ. ವೈದ್ಯರಿಗೆ ತೋರಿಸಿದ್ರೆ? ಇದೆಲ್ಲ ವೈದ್ಯರಿಗೆ ತೋರಿಸೋದಲ್ಲ. ಮತ್ತೆ? ಅಯ್ಯೋ, ನಿನ್ನ ಹತ್ರ ಕಣಿ ಹೇಳ್ತಾ ಕೂತ್ಕೊಂಡ್ರೆ ಅಲ್ಲಿ ನಿಮ್ಮಪ್ಪ ಗಂಟೆ ಹೊಡಿತಾನೆ. ಹೌದೌದು, ಮಾತಾಡಿದೆ ಪ್ರೇಮಸಣ್ಣ. ಹೌದಾ? ಅಮ್ಮನೆ, ಚಿನ್ನ ಅಲ್ಲ, ನನ್ನ ಬಂಗಾರ ಅಲ್ಲ. 5 6 ಲೆಕ್ಕ ನೀವು. ಅಮ್ಮಣ್ಣಿ, ಹೀಗೆ ಮದುವೆ ಮಾಡಿಕೊಂಡು ಬ್ರಹ್ಮಚಾರಿ ಆಗಿರೋಕ್ಕಿಂತ ನರಕವೇ ಲೇಸು. ಆ ದಿನ ಯಾವತ್ತು ಬರುತ್ತೋ? 10 ಬರ್ಲಿಲ್ವೇ? ಹೊತ್ತಾಯ್ತು. ಅದಕ್ಕೆ ಆ ಯಮನ ಕೈಲಿ ಗದೆ, ಈ ಯಮನ ಕೈಲಿ ಗಂಟೆ, ಗಣ್ಣ 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 ಅಂತ ಇದು ಯಾವಾಗ ಹೊಡೆದು ಹೋಗುತ್ತೋ? ಯಾ ಬರ್ಲಿಲ್ಲ ಅಯ್ಯಾ, ಹೊತ್ತಾಯ್ತು ಅಯ್ಯೋ, ಹೊತ್ತಾಯ್ತು ಅಯ್ಯಾ, ಹೊತ್ತಾಯ್ತು. ಗಂಡ ಹೆಂಡತಿ ಹೀಗೆ ಏಕಾಂತವಾಗಿರುವಾಗ ನೀನ್ ಬರ್ಬಹುದಾ? ಗಣ್ಣ 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 ಬರ್ಬಹುದು ಕಣೋ, ಬರ್ಬಹುದು ಕಣೋ. ಎದ್ದರಿ ಆಚೆಗೆ, ನಾನು ಬರಲ್ಲ. ಅಮ್ಮನೆ, ಎಲ್ಲಿಗೆ? ಒಳಕ್ಕೆ. ಯಾಕೆ? ಲಾಡು ಕೊಡೋದು ಮರೆತು ಬಿಟ್ಟೆ. ನಮ್ಮ ಬಾಯಲ್ಲೇ ಇಡು. ಹೂನು ನಿನಗೆ ಮುಡಿಸ್ಬಿಡ್ತೀನಿ. ಕಾಪಾಡಿ ಸ್ವಾಮಿ, ಕಾಪಾಡಿ ಸ್ವಾಮಿ, ಕಾಪಾಡಿ ಸ್ವಾಮಿ. ತಲಬಾಗ್ಲಿ ಯಾಕೆ ಹೊಡ್ಕೋತಾ ಇದ್ಯಾ? ಏನಾಯ್ತು? ಯಾಕೆ ಕೊಟ್ರು? ಅಯ್ಯ, ಯಾರು ಸಾಯ್ಲಿಲ್ಲ ಸ್ವಾಮಿ, ನನ್ ಕತ್ತೆ ಹೊಂಟಾಯ್ತು ಸ್ವಾಮಿ. ಈ ಕತ್ತೆ ಕೇಳು, ಹೇಳುತ್ತೆ. ಏನೇನಚ್ಚಿ, ಏನಾಯ್ತು, ಯಾಕೆ ಹೊಡ್ತಾ ಇದ್ಯಾ? ಅಯ್ಯೋ, ಏನ್ ಹೇಳಿ ತಾಯಿ, ನನ್ ಕತ್ತೆ ಹೊಂಟಾಯ್ತು ತಾಯಿ. ಕತ್ತೆ ಹೋಗಿದ್ದಕ್ಕೆ ಇಷ್ಟೊಳಗೆ ಒಂದ್ ಕೆಲಸ ಮಾಡು, 6 ಉದ್ದ 3 ಅಗಲ ಹಳ್ಳ ತೋಡಿದ್ದೆ ಹೂತಾಕ್ಬಿಡು. ಅಯ್ಯಯ್ಯ, ಸತ್ತೋಗಿಲ್ಲ ಸ್ವಾಮಿ, ಅರ್ಧರಾತ್ರಿ ಎಲ್ಲೆದ್ದು ಹೊಂಟೋಗೈತೆ. ಮನುಷ್ಯರು ಮಾತ್ರ ಅರ್ಧರಾತ್ರಿ ಎದ್ದು ಹೋಗ್ತಾರೆ ಅಂತ ಕೇಳಿದ್ದೆ. ಈಗ ಕತ್ತೆಗಳು ಹೋಗುತ್ತೋ? ಬೇ, ಅದೆಲ್ಲ ಸ್ವಾಮಿ ಎಲ್ಲ ತಪ್ಪಿಸ್ಕೊಂಡೋಗೈತೆ. ಅದಕ್ಕೆ ನನ್ನೇನು ಮಾಡುತ್ತೀಯ? ನಿನ್ನ ಕತ್ತೆ ಹೋಗೋದು ನನ್ ಮಾಡ್ತೀಯ? ಬಟ್ಟೆ ಹೊರೋದಕ್ಕೆ? ಅಯ್ಯಯ್ಯ ಸ್ವಾಮಿ, ಎಂಥ ಮಾತು ಎಂಥ ಮಾತು, ನನ್ ಕತ್ತೆ ಎಲ್ಲೋಗೈತೆ? ಒಸಿ ಪ್ರಶ್ನೆ ಹೇಳಿ ಸ್ವಾಮಿ, ಹೋಗಿ ಹುಡುಕ್ತೀನಿ. ಒಳ್ಳೆ ಪ್ರಶ್ನೆ, ಕತ್ತೆ ಎಲ್ಲೋಯ್ತು, ನಾಯಿ ಎಲ್ಲೋಯ್ತು, ಕುದುರೆ ಎಲ್ಲೋಯ್ತು ಅಂತ ಭವಿಷ್ಯ ಹೇಳೋದಕ್ಕ ನಾನು ಇರೋದು? ಅದಲ್ಲ ಸ್ವಾಮಿ, ಸ್ವಾಮಿ ನಿಮ್ ಮೇಲೆ ತುಂಬಾ ಆಸೆ ಇಟ್ಕೊಂಡ್ಬಂದೀವಿ. ನನ್ ಲಿಂಗಯ್ಯ ಎಲ್ಲೋಗೋನು ಒಸಿ ಹೇಳಿ ಸ್ವಾಮಿ. ಲಿಂಗಯ್ಯ ಅವನ್ಯಾರು? ಅದೇ ಸ್ವಾಮಿ, ನನ್ ಕತ್ತೆ ಹೆಸರು ಲಿಂಗಯ್ಯ.
ಅದಕ್ ನಾನ್ ಜೊತೆ ನನ್ಗ ಅದ್ ಜೊತೆ ಅದಿಲ್ದೆ ಹೋದ್ರೆ ನಾನ್ ಬದುಕ್ಲಾರೆ ಸ್ವಾಮಿ. ಅಳಬೇಡ ಅಳಬೇಡ, ಹೇಳ್ತೀನಿ. ನಿನ್ನ ಕತ್ತೆ ಗುರ್ತಳೆ ನಾವದೇನು ಗೊತ್ತು? ಓ, ಮುಖದಲ್ಲಿ ಬಿಳಿ ಮಚ್ಚೆ ಐತೆ, ಕುತ್ಕೆಲ್ ಗಂಟೆ ಐತೆ ಸ್ವಾಮಿ. ಶಿವಯ್ಯ ಅನುಗ್ರಹ ಮಾಡಯ್ಯ. ಹೌದಾ? ಲಕ್ಷ್ಮಮ್ಮ ನೀನೇನು ಯೋಚನೆ ಮಾಡಬೇಡ, ಬೆಳಗಾಗೋದ್ರೊಳಗಾಗಿ ನಿನ್ನ ಕತ್ತೆ ನಿನ್ನ ಮನೇಲಿರುತ್ತೆ. ಇನ್ನೇನ್ ಲಕ್ಷಿ, ನಮ್ಮ ಅಳಿ ಅಂದ್ರೆ ಮಾತೇ ಮಾತು. ಇಲ್ಲಿ ನೀನ್ ಹೋಗು. ಬರ್ತೀನಿ ಸ್ವಾಮಿ, ನಮಸ್ಕಾರ. ಬರ್ತೀನಮ್ಮ. ಶಿವಯ್ಯ ಎಂಥ ಕೆಲಸ ಮಾಡ್ಬಿಟ್ಟಯ್ಯ. ಅಂತೂ ನನಗೆ ರಾತ್ರಿ ಶಿವರಾತ್ರಿನೇ. ಸಂಬಸದಾಶಿವ ಸಂಬಸದಾಶಿವ ಸಂಬಸದಾಶಿವ. ಹೋ ಎಮ್ಮೆ ಎಮ್ಮಕ್ಕ ಎಮ್ಮಕ್ಕ, ನಮ್ ಲಚ್ಚಕ್ಕನ ಕತ್ತೆ ನೋಡಿದ್ಯಾ? ನೋಡ್ಲಿಲ್ವಾ? ಗೋವಿಲ್ಲಾದ್ರೂ ಹುಡುಕಿದ್ರೆ ಪುಣ್ಯ ಬರ್ತಿತ್ತು. ಹುಡುಕಿ ಹುಡುಕಿ ಕತ್ತೆನೆ ಹುಡುಕೋದು ಈ ಕತ್ತಲ್ಲಿ. ಗುಂಡ ಜೋಯಿಸ ಜಾತಕರತ್ನ ಅಂತ ಬಿರುದು ತಗೊಂಡಿದ್ದಕ್ಕೆ ಸಾರ್ಥಕವಾಯಿತು. ಅನುಭವಿಸು. ಹೌದು ಹೌದು. ಧಣಿ ಧನಿದ ಮದ ಮಗ ಮಗ ಸದಯ್ಯ ತೋರುಬ ಗಾರ್ಧ ಭಾ, ನಿದ ಮದಯ ತೋರುಬ ಗಾರ್ಧ ಭಾ. ನಿನ್ನ ಚಿಂತೆಯಲ್ಲಿ ನಿದ್ದೆ ನೀಗಿದೆನು, ಹುಡುಕಿ ಹುಡುಕಿ ಬೇಸತ್ತೆನು ಸತ್ತೆನು. ಧನಿ ಧನಿದ ಮದ ಮಗ ಮಗ ಸದಯ ತೋರುಬ ಗಾರ್ಧ ಭಾ, ನಿದ ಮದಯ ತೋರುಬ ಗಾರ್ಧ ಭಾ. ಬಾಲಕೆ ದೆಬ್ಬೆಯ ಕಟ್ಟು ಹೈದಗೆ ಏನೂ ತೋರದೆ ಮಂಕು ಮುಚ್ಚಿದೆ ನಿನ್ನ ಕಾಣದೆ ನಮ್ಮಯ ಲಚ್ಚಿ. ನಿನ್ನೆಯಿಂದಲೂ ಅರೆ ಹುಚ್ಚಿ ಬಾ ಬಾಮ ಬಾ ನಲಿದು ಬಾ 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 ಬಾಬಾ ಬಾಬಾ ಬಾ. ಕಣ್ಣು ತಪ್ಪಿಸಿರೆ ನೀನು ನ್ಯಾಯವೇ, ಊರ ಬಟ್ಟೆಗಳು ಕೊಳೆದು ಹೋಗಿವೆ. ಸೊರಕಲು ನೀನು ಕೊಡುವೆ ಹೆಚ್ಚಿನ ತಿಂಡಿ, ಸಿಗದಿರೆ ನೀನು ಮುರಿವೆ ನಿನ್ನಯ ಮಂಡಿ ಮುರಿವೆ ನಿನ್ನಯ ಮಂಡಿ. ಸರಿದನಿದ ಮದ ಮಗ ಮಗ ಸದಯ ತೋರುಬ ಗಾರ್ಧ ಭಾ, ನಿದ ಮದಯ ತೋರುಬ ಗಾರ್ಧ ಭಾ. ಬಾಬಾ ಬಾ ಗಂಧರ್ವ ಗಾನ ಕೋಗಿಲೆ ಗೆಲ್ಲಿದೆ ಈ ಬಗೆ ಜ್ಞಾನ. ಓಹೋ ಭಲೆ ಭಲೆ ಎಂತಹ ಗಂಧರ್ವ ಗಾನ ಕೋಗಿಲೆ ಗೆಲ್ಲಿದೆ ಈ ಬಗೆ ಜ್ಞಾನ. ನೀನೇ ಮೇಲು ಸಿಂಹಕ್ಕಿಂತಲು ನಿನ್ನ ಅಂದವಿದು ತಾರದು ದಿಗಿಲು. ಸೀತೆಯ ದೂರಿದ ಅಗಸನ ಬಂಧು ಕುಪಿತೋರಯ್ಯ ನಮ್ಮಯ ಮೇಲಿಂದು ನಮ್ಮಯ ಮೇಲಿಂದು. ನೀನು ಸಿಗಲು ಹಗಲು ಮೂಡಿತು ನೀನು ನಗಲು ಹಕ್ಕಿ ಹಾಡಿತು ನೀನು ನನ್ನ ಗೆಳೆಯನಯ್ಯ. ಕೈಯ ಮುಗಿವೆ ಬಾರೋರಾಯ ಕೈಯ ಮುಗಿವೆ ಬಾರೋರಾಯ 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 ಬಾರೋರಾಯ. ಲಿಂಗ ದೊರಕಿದಯ ಕಳ್ಳ, ನಿಲ್ಲು ನಿಲ್ಲು ಗತಿ ಬೇರೆ ಇಲ್ಲ. ಲಿಂಗ ನೀನು ನನ್ನ ಮಾನವ ಪ್ರಾಣ ಕಾಪಾಡ್ದೆಯ ಮಹಾನುಭಾವ, ಅದಕ್ಕಾಗಿ ನಿನಗಿದೇ ಬಹುಮಾನ. ಬಾಪ ಬಾರಲ್ಲ. ಯಪ್ಪೋ ನಮಸ್ಕಾರ ಕಣ್ರಪ್ಪ, ನಿಮ್ಗೋಸ್ಕರ ಊರೆಲ್ಲ ತಡ್ಕೊ ಬಂದೆ. ಯಾಕೆ ಮತ್ತೆ ಕಟ್ಟೆ ಹೊರಟೋಯ್ತಾ? ಇಲ್ಲ ಸ್ವಾಮಿ, ನೀವ್ ಹೇಳ್ದಂಗೆ ಬೆಳಕರಿ ಹೊತ್ಕೆಲ್ಲ ಮನೇಲಿತ್ತು. ಸ್ವಾಮಿ ನೀವ್ ಮನುಷ್ಯಲ್ಲ, ನಿಜವಾಗು ದೇವ್ರು. ಅಲ್ಕಣ್ಣಚ್ಚಿ ಊರ್ಗೆ ತಿಳಿದ ವಿಚಾರ ಅಲ್ವಾ ಇದು? ಈ ಐನವರು
ಆ ಶಂಕರಪ್ಪನವರ ಒಡವೆನ ಕಂಡ್ರು ಕಚ್ಕೊಂಡು ಹೋಗಿ ಇಟ್ಟಿರೋ ಜಾಗನ ಹೇಳಿದ ಮೇಲೆ ಊರೆಲ್ಲ ಇವ್ರನ್ನ ದ್ಯಾವ್ರು ದ್ಯಾವ್ರು ಅಂತ ಕೈ ಮುಗಿತಾರೆ. ಹೌದೌದು, ನಾನಿನ್ನು ಬರ್ತೀನಿ. ನಿನ್ನ ಏನೇ ಅಲ್ಲಿನ್ನೋದು, ಒಳ್ಳೆ ಪಿಶಾಚಿಗಳ ವೇಷ ಹಾಕೊಂಡು ಎಲ್ಲಿಂದ್ರಲ್ಲಿ ಜ್ಯೋತಿಷ್ಯನ ಅದಕ್ಕೇನು ಹೊತ್ತು ಗೊತ್ತು ಬೇಡ, ಒಳ್ಳೆ ಹುಡುಗಾಟ ಆಗ್ಬಿಟ್ಟಿದೆಯಲ್ಲ. ಬೇಕಾದ್ರೆ ಮನೆ ಹತ್ರ ಬಾ ನೋಡು, ಮನೆ ಹತ್ರ ಬರ್ಬೇಕಾದ್ರೆ ಈ ಮುಸುಗು ತೆಗೆದು ಬಿಟ್ಟು ಬಾ, ಯಾಕೆಂದ್ರೆ ನಿನ್ನ ಅವತಾರ ನೋಡ್ಬಿಟ್ಟು ನನ್ನ ಹೆಂಡತಿ ಎಲ್ಲಾರು ಹೆದರ್ಕೊಂಡ್ಬಿಟ್ಟಾಳು. ಇನ್ನು ಚಿಕ್ಕ ಹುಡುಗಿ ಪಾಪ. ಎಲ್ಲರ ಜಾತಕ ನೀ ಹೇಳ್ತಿ, ನಿನ್ನ ಸಾವಿನ ಜಾತಕ ನಾನು ಹೇಳ್ತೀನಿ. ಬೇಕಾಗಿಲ್ಲ, ನನ್ನ ಜಾತಕ ಚೆನ್ನಾಗಿ ಗೊತ್ತಿದೆ. ಅದಿರ್ಲಿ, ನೀನ್ಯಾರು, ನಿನ್ಗೇನು ಬೇಕಾಗಿತ್ತು? ನಿನ್ನ ಪ್ರಾಣ. ಇದೇನು ಬೆಂಡೆಕಾಯಿ ಬದನೆಕಾಯಿ ಅಂತ ತಿಳ್ಕೊಂಡ್ಯ? ಬೇಕಾದ್ರೆ ಈ ಕುಂಬಳಕಾಯಿ ತಗೊಂಡು ಹೋಗಿ ಮಜ್ಜೆ ಹುಳಿ ಮಾಡ್ಕೊಂಡು ತಿನ್ನು, ನನಗೆ ಸಮಯ ಇಲ್ಲ, ನಾನು ಬರ್ತೀನಿ. ನಾನೇ ಕಳಿಸ್ಬಿಡ್ತೀನಿ. ನಿಲ್ಲು, ಅವನ ಕೂದಲು ಕೊಂಕಿದರೆ ನಿನ್ನ ಜೀವ ಉಳಿಯಲ್ಲ. ಯಾರೋ ನೀನು? ನಿನ್ನ ಭಾಗದ ಯಮ. ಅವತ್ತು ಸರಿಯಿಂದಾನೇ ಬಿಡಿಸಿ ನನ್ನನ್ನ ನೀವು ಕಾಪಾಡ್ಲಿಲ್ವಾ? ಓಹೋ, ಅದಕ್ಕೆ ಪ್ರತ್ಯುಪಕಾರ ಅನ್ನು. ನಿನ್ನನ್ನ ನಾನು ಕೇವಲ ತೋಟದ ಮಾಲಿ ಅಂತ ತಿಳ್ಕೊಂಡಿದ್ದೆ. ನೀನು ವೀರಳು ಹೌದು, ನಿನ್ನಂತಹ ಶೂರನನ್ನ ನಮ್ಮ ಮಹಾರಾಜರು ಖಂಡಿತ ಸತ್ಕರಿಸ್ತಾರೆ. ತೋಟದ ಮಾಲಿ ಶ್ರೀಕೃಷ್ಣನಿಗೆ ಹೇಳಿ. ಆಮೇಲೆ ಮಹಾರಾಜರು ಕೃಷ್ಣನ ಸತ್ಕರಿಸ್ತಿದ್ರೆ ನನಗೆ ನೋಡೋಕ್ಕ ಎರಡು ಕಣ್ಗಳು ಸಾಲಿಲ್ಲ. ಆದರೆ ಆತನ ಕಣ್ಗಳು ಮಾತ್ರ ಎಲ್ಲೂ ಯಾರನ್ನು ಸುಂದರಿನೇ ಹುಡುಕ್ತಿದೆ. ಸುಂದರಿ ಹೇಳ ಹೇಳ ನಮ್ಮ ವಿಜಯ ಸುಂದರಿ. ಎಂಥ ಸೌಂದರ್ಯ, ಎಂಥ ತಣ್ಣನೆ ಗಾಳಿ. ವಿಜಯ ಸುಂದರಿ, ನಾನ್ ಇಲ್ಲಿರ್ಬೇಕಾದ್ರೆ ನೀ ಅಲ್ಲೇನ್ ನೋಡ್ತಾ ಇದ್ಯಾ? ಬಾ, ಚಿಕ್ಕ ಮಕ್ಕಳಾಗೆ ಕುಡಿದು ಕುಪ್ಪಳಿಸಿ ಹರಿಸ್ಕೊಂಬರೋಣ. ಬಾ, ತಣ್ಣನೆ ಗಾಳಿ ಹೊಟ್ಟೋಗ್ತಾ ಇದೆ. ಬಾ ಬಾ, ನನಗೆ ತೊಂದರೆ ಕೊಡಬೇಡ. ಯುವರಾಣಿ ಅವರಿಗೆ ತಲೆನೋವಂತೆ, ಅವರಿಗೆ ತೊಂದರೆ ಕೊಡಬೇಡ, ಬನ್ನಿ ಹೋಗೋಣ. ಯಾಕೆಂದ್ರೆ ನನ್ನ ಜೊತೆ ಯಾರು ಬೇಡ, ನೀನು ಹೊರಟೋಗು. ಹೋಗಲ್ಲ. ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡು. ಮೈ ಮೇಲೆ ಜ್ಞಾನ ಏನೋ ಇದೆ, ಆದ್ರೆ
ಕಣ್ಣು ಮಾತ್ರ ನಿನ್ನ ಮೇಲೇ ಇದೆ. ಏನಂದೆ? ಈ ಕೆನ್ನೆಗೆ ಹೊಡಿ. ಕೃಷ್ಣ, ನೀನಾ ನನ್ನನ್ನು ಕ್ಷಮಿಸು. ಯಾಕೆ ಅದೇ ಕರೀತಾ ಇದೀಯ ಕೈ ತೆಗೆ? ನಾನು ದರ ಹೇಳೋದಲ್ಲ, ಏನ್ ಬೇಕು ನಿನ್ ರಕ್ತ? ಏನ್ ನೋಡ್ತಾ ಇದೀಯ? ಮೈ ಏನು ಒಡವೆಲ್ಲ ಬಿಚ್ಚು ಕೊಡೆ. ನಾನು ಒಡವೆ ಕಳ್ಳ ಅಲ್ಲ. ಇನ್ಯಾವ ಕಳ್ಳ? ಹೆಣ್ಣಿನ ಕಳ್ಳ. ಏನಪ್ಪ ಯಾರು ಇವ್ರು? ಕಳ್ಳ ಅಮ್ಮ, ಕಳ್ಳ. ನಮಸ್ಕಾರ. ಯಾರು ಇವಳು? ನನ್ನ ಮಗಳಪ್ಪ, ನನ್ನ ಮಗಳು. ಚೆನ್ನಾಗಿದ್ದಾಳೆ. ಅವಳ ಮೇಲೆ ಯಾಕಪ್ಪ ಬಿತ್ತು ನಿಲ್ಕಣ್ಣು? ಮದ್ವೆ ಆಗ ಹುಡುಗಿ. ನನಗೆ ಮದ್ವೆ ಆದೋಳೆ ಬೇಕು. ನೀವಿಬ್ರು ಒಳಗ ಹೋಗಿ ಬಾಗಿಲು ಹಾಕೊಳ್ಳಿ, ನಾನು ಇವಳ ಹತ್ರ ಮಾತಾಡ್ಬೇಕು. ಅದೇನ್ ಮಾತಾಡ್ತೀವ ಮಾತಾಡಪ್ಪ, ನಾವು ಇರ್ತೀವಿ. ಮಾತಾಡ್ಬೇಕು. ಅಮ್ಮ, ಅಮ್ಮ ನನ್ ಬಿಟ್ಟು ಹೋಗ್ಬೇಡ. ಏನು ಮಾಡಲ್ಲಮ್ಮ, ಅದೇನು ಪುಟ್ಟ ಮಾತಾಡ್ಬೇಕಂತೆ ಮಾತಾಡಮ್ಮ. ಕುಡಿದವ್ರು ಒಳ್ಳೆಯವ್ರು ಏನು ಮಾಡಲ್ಲ. ನಡಿ ನಡಿ ಅಪ್ಪ, ಅವಳ ಮೈ ಮಾತ್ರ ಮುಟ್ಬೇಡಪ್ಪ. ನನಗೆಲ್ಲ ಗೊತ್ತಿದೆ, ಒಳಗ್ ಹೋಗು. ಇಲ್ಲ ಬೇಡ ಬೇಡ. ಕೈಯಲ್ಲಿ ಕತ್ತಿದೆ ಅಂತ ಭಯಪಡ್ತೀಯ? ನನ್ ಮುಟ್ಬೇಡ, ನಿನ್ ತಲೆ ಹೋಗುತ್ತೆ. ಹಾಗೆ ಶಾಪ ಕೊಡಕ್ ನೀನೇನ್ ದೇವತೀನೇನೆ? ನನಗೇನೋ ತುಂಬಾ ಭಯವಾಗ್ತಾ ಇದ್ದಾರೆ. ಯಾಕೆ ಭಯ? ಗಂಡಸ್ತಾ ನಿನ್ನಿಂದ ಸುಮ್ಮನಿರು. ಮಾಡಿ ನಿನ್ ಬಟ್ಲೆ ಸೊಟ್ಟಗಾಗತ್ತೆ. ನೀನ್ ಹೀಗ್ ಹೊಡಿತೀಯ ಅಂತಲೇ ನಾನ್ ಇಷ್ಟು ದೊಡ್ಡ ಪೇಟ ಸುತ್ಕೊಂಡು ಬಂದಿರೋದು. ಆ ಬಟ್ಲೆ ನಾರು ಸೊಟ್ಟಗಾಯ್ತಾ? ಏನಿ ಅಂದ? ಈ ಅಂದ ನೋಡ್ತಿದ್ರೆ ನನ್ನ ಮೀಸೆ ಕುಣಿತಾ ಇದೆ. ನಿನ್ನಂಥವನ್ ನಾನು ಮದುವೆ ಆಗಿದ್ದಕ್ಕೆ ಗರ್ವ ಪಡ್ತೀನಿ. ಮನುಷ್ಯ ದಟ್ಟ ಹೀರೋ ನಿನ್ಗೆ ಮದುವೆ ಒಂದ್ ಕೇಳು ಅಲ್ಲ ಇರು. ಇಲ್ಲ, ನಿನ್ ಮೀಸೆ ಕೇಳ್ತೀನಿ. ಕಿತ್ತಾಕು. ನೀರಾ ಕಳ್ಳ ಅಂತ ಭಯಪಟ್ಟೆ, ತಿಳಿದೆ ಬೈದ್ ಬಿಟ್ಟೆ, ಕ್ಷಮಿಸಿ. ಪರವಾಗಿಲ್ಲ ಪರವಾಗಿಲ್ಲ, ನನ್ನ ಮಣಿಯಲ್ಲ ನೀನು ಗೊತ್ತ ಮಣಿ. ನೋಡ, ಇವತ್ತು ನಿನಗೋಸ್ಕರ ನಾನು ಏನೇನು ತಂದಿದ್ದೀನಿ ಗೊತ್ತಾ? ಇನ್ನೇನು? ಹೂವು ಲಾಡು. ಹೂವು ಜಿಲೇಬಿ. ಎಲ್ಲಿ? ಇಲ್ಲಿ. ಏನು ಅಂದ್ರೆ ಅಮ್ಮನ ಕೂಗು ನಿಂತಾಯ್ತಲ್ಲ, ಭಯ ತಕ್ಕಿರ್ಬೇಕು ಕಣೆ. ನೀನ್ ಕೂಗಾಡ್ಬೇಡ ಸುಮ್ಮನೆ ಅಮ್ಮಣ್ಣೆ. ಏನ್ರಿ ನಿನ್ ಕೆನ್ನೆ ಸವರ್ರ? ಏನು ಅಂದ್ರೆ ಹಾಳಾದವನು ಮಗುನ ನಗಿಸ್ತಾ ಇದಾರಲ್ಲ. ಅದನ್ನ ಅದೇನೋ ಗುಟ್ಟು ಮಾತು ಕೇಳಿ ನಗುತ್ತಾ ಇರ್ಬೋದೇ. ನೀ ಹೇಳ್ಬೇಡ. ಚಿಚಿ, ನೀವೊಂದು ಗಂಟ ಹುಟ್ಟಿದೀಯಲ್ಲ. ಇದೇನಿದು ಸದ್ಯ ಅಡಗೋಯ್ತಲ್ಲ, ಒಳಗೇನು ಮಾಡ್ತಾ ಇದ್ದೀರಾ?
ಬೈದಲು ಸಾಯ್ತಾ ಇದೀವಪ್ಪ. ಭಯಪಡಬೇಡಿ ಭಯಪಡಬೇಡಿ, ನಿರ್ಭಯವಾಗಿರಿ. ನಾನಿನ್ನ ಬರ್ತೇನೆ. ಹೋಗೇ ಬಿಡು, ಇನ್ನು ಬರ್ಬೇಡ. ಏನ್ರಿ ಮತ್ತೆ ಯಾವಾಗ ಬರ್ತೀರಿ? ಬರೋ ಭಾನುವಾರ. ಏನೇ ಮಂಕು ಬಡ್ದು ಪ್ರಾರಬ್ಬೆ ಅವನ್ನ ಮತ್ತೆ ಭಾನುವಾರ ಬಾಲ್ ತಂದೆಯಲ್ಲಿ. ನಾನೇನೋ ಅಯ್ಯೋ ಪಾಪ ಅಂತ ಅವನ್ನ ಕೊಲ್ಲದೆ ಬಿಟ್ಬಿಟ್ಟೆ. ಮನಸ್ಸು ನೋಡಿದ್ರೆ ಕಡಿದು ತುಂಡು 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 ಮಾಡ್ಬಿಡ್ತಿದ್ದೆ. ಸುಮ್ನೆ ರೀ, ನೋಡಿದ್ನಲ್ಲ ನಿಮ್ ಧೈರ್ಯನ. ಸುಮ್ನೆ ಬಾನ್ಕೊಂಡು ಹೇಳಿ ಕೊಡಗೆ ಕೊಡಲ ಇರೋದು, ನೀನೇ ಹಿತ್ತಲ್ಲಿ ಇರೋದು. ಕಟ್ಟು ಜುಟ್ಟು ಕೃಷ್ಣ, ತೋಟದ ಮಾಲೆ ಕೃಷ್ಣ. ಇವರವನ ಈ ಚಿತ್ರವನ್ನು ಚಿತ್ರಿಸಲೋದ ಮೇಲೆ ಇದರ ವಿಚಿತ್ರವೇನು ಇದೆ? ಇದೆ, ಇದರಲ್ಲಿ ಏನೋ ಅರ್ಥ ಇದೆ. ಅಯ್ಯೋ ನನ್ನ ಮುಖ, ಅದೇ ಅದೇ ಅದರ ಅರ್ಥ. ಊರಲ್ಲಿರೋ ಉಪ್ಪನ್ನು ತೋಟದಲ್ಲಿರೋ ಮಾವಿನಕಾಯನು ಎರಡೂ ಸೇರಿಸಿ ಉಪ್ಪಿನಕಾಯಿ ಆಗದ ಹಾಗೆ ಆ ತೋಟದಲ್ಲಿರೋ ಮಾಲಿಗೂ ಈ ಕೋಟೆ ಒಳಗಿರೋ ಯುವರಾಣಿಗೂ ಸಂಬಂಧ ಕಲ್ಪಿಸಿದೆಯಲ್ಲ ಶಿವಯ್ಯ. ಏನಯ್ಯ, ಎಲ್ಲಿಯ ರಾಣಿ ಎಲ್ಲಿಯ ಮಾಲಿ? ಅದಕ್ಕೆ ಹೇಳೋದು ಪ್ರೇಮ ಕುರುಡು ಅಂತ. ಹೌದು, ಈ ಕೆಲಸ ಮಾಡಿಸೋದೆಲ್ಲ ವಿಧಿ ತಾನೆ. ಬ್ರಾಹ್ಮಣೋತ್ತಮರಿಗೆ ನಮಸ್ಕಾರ. ಕುಳಿತುಕೊಳ್ಳಿ. ಯುವರಾಣಿ, ನಿಮ್ಮ ಜಾತಕದಲ್ಲಿ ಏನೂ ದೋಷವಿಲ್ಲ, ಆದರೆ ಸ್ವಲ್ಪ ಕಷ್ಟಪಡೋ ಯೋಗ ಮಾತ್ರ ಇದೆ. ಅದೇನು ವಿವರವಾಗಿ ಹೇಳಿ. ಇದು ಅಂತಃಪುರದ ರಹಸ್ಯ. ಭಯವಿಲ್ಲ ಹೇಳಿ. ಯುವರಾಣಿ, ನೀವೊಬ್ಬ ಸಾಮಾನ್ಯನ ಮದುವೆ ಆಗುತ್ತೀರಿ. ಇದೇನಮ್ಮ, ಒಬ್ಬ ಸಾಮಾನ್ಯನ ಮದುವೆ ಆಗುತ್ತೀಯ ಅಂತ ನಾನು ಹೇಳಿದ್ದಕ್ಕೆ ಸಂತೋಷ ಪಡ್ತಾ ಇದ್ದೀರಲ್ಲ? ಬಯಸಿದವನು ಪತಿಯಾಗುವುದಕ್ಕಿಂತ ಹೆಣ್ಣಿಗೆ ಬೇರೆ ಆನಂದ ಇನ್ನೇನಿದೆ ಹೇಳಿ ಸ್ವಾಮಿ. ಸ್ವಾಮಿ, ಆ ಸಾಮಾನ್ಯನಾದ ಯಾರು ಅಂತ ಸ್ವಲ್ಪ ಹೇಳ್ತೀರಾ? ಅವಶ್ಯವಾಗಿ ಶಿವಯ್ಯ. ಸರಿ ಸರಿ, ಆಟ ಪಾಠ ತೋಟ ಮಂಜರಿ, ಆ ಕೊನೆ ಪದವನ್ನು ಗುರುತಿಟ್ಟುಕೊಳ್ಳಿ. ಗಾಲಿ ವಾಲಿ ಮಾಲಿ, ಈ ಕೊನೆ ಪದವನ್ನು ಗುರುತಿಟ್ಟುಕೊಳ್ಳಿ. ಎರಡೂ ಸೇರಿದರೆ ತೋಟ ಮಾಲಿ ತೋಟ ಮಾಲಿ. ಯುವರಾಣಿ, ನಿಜವೇ? ನಿಜ ಜೋಯಿಸ್ರಿ. ನಮ್ಮ ಅಣ್ಣನವರು ನನ್ನ ಯಾವನೋ ಚಕ್ರವರ್ತಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಅದು ನನ್ನ ಆಸೆಗೆ ವಿರುದ್ಧ, ಆದರೆ ಹೇಳೋ ಧೈರ್ಯ ನನಗಿಲ್ಲ. ನಮ್ಮಿಬ್ಬರ ಪ್ರೇಮದ ಪರ್ಯವಸಾನ, ಮರಣವಾದರೂ ಚಿಂತೆ ಇಲ್ಲ. ಅಬ್ಬ, ಹೂವಿನ ಮೇಲಿಡಬೇಕಾದ ಹೆಜ್ಜೆಗಳನ್ನು ಮುಳ್ಳಿನ ಮೇಲಿಡುತ್ತಿದ್ದಿ. ಯುಕ್ತ ವಯಸ್ಸು, ಆತರ ಪಡಬೇಕಾದ್ದು ಸಹಜ. ಆದರೂ ಈಗಲೂ ಕಾಲ ಮಿಂಚು ಹೋಗಿಲ್ಲ. ನನ್ನ ಮಾತುಗಳನ್ನು ಕೇಳಿ ಆತನ್ನು ಮರೆಯುವುದು ಒಳ್ಳೆಯದು. ಮನ್ನಿಸಿರಿ ಜೋಯಿಸರೆ, ಈ ಲೋಕವನ್ನೇ ಬೇಕಾದರೂ ಬಿಟ್ಟು ಹೋಗಬಲ್ಲೆ, ಆದರೆ ಆತನನ್ನ ಮಾತ್ರ ಮರೆಯಲಾರೆ. ಅಮ್ಮ, ಯುವರಾಣಿ ನಿನ್ನ ಮನಸ್ಸನ್ನು ನೋಯಿಸಿದ್ದಕ್ಕೆ ನಾನು ಕ್ಷಮೆಯಾಚುತ್ತಿದ್ದೇನೆ. ಹೇಗಾದರೂ ಮಾಡಿ ಮಹಾರಾಜನನ್ನು ಒಪ್ಪಿಸಿ ನಿಮ್ಮಿಬ್ಬರ ಮದುವೆ ಮಾಡಲು ಸತತ ಪ್ರಯತ್ನ ಪಡುತ್ತೇನೆ. ಜೋಯಿಸರೆ. ಕಲ್ಯಾಣ ಮಸ್ತು. ಹೇಳಮ್ಮ ಹೇಳು, ಇಂದಿನಿಂದ ನೀನು ಮಹಾರಾಜನಿಗೆ ಮಾತ್ರ ತಂಗಿಯಲ್ಲ, ನನಗೂ ತಂಗಿ. ನಾನಿನ್ನು ಹೋಗಿ ಬರಲೆ? ಹಾಗೆ ಆಗಲಿ ಅಣ್ಣ. ಅಪ್ಪ, ಈಗ ನನ್ನ ಮನಸ್ಸು ನೆಮ್ಮದಿ ಆಯಿತು. ಹಾಗಾದ್ರೆ ನನಗೆ ಬಹುಮಾನ ಇದು. ಹಾಗನ್ಬಾರ್ದು ಮಗು, ಹಾಗನ್ಬಾರ್ದು. ನೋಡು, ದೊಡ್ಡವನಾದ ಮೇಲೆ ಕತ್ತಿ ಹಿಡಿದು ರಣರಂಗದಲ್ಲಿ ಶತ್ರುಗಳ ಸಮರ ಮಾಡಬೇಕೆ ಹೊರತು ಈ ನಿನ್ನ ಪುಟ್ಟ ತಂಗಿನಲ್ಲ. ನನ್ನ ತಂಗಿ ನನ್ನ ರಾಜ್ಯದಲ್ಲಿದ್ದ ಬೊಂಬೆ ಎತ್ಕೊಂಡು ಹೋಗಿದ್ದಾಳೆ, ಅಂದ ಮೇಲೆ ಶತ್ರು ತಾನೆ. ನೋಡಿದಿರ ಮಂತ್ರಿಗಳೇ,
ನಿನ್ನ ತಂಗಿ ಕೇವಲ ಬೊಂಬೆನೇ ಅಲ್ಲ, ಸಮಸ್ತ ರಾಜ್ಯವನ್ನೇ ಕೇಳಿದ್ರು ಕೊಟ್ಟು ಬಿಡಬೇಕು. ಆಗಲೇ ನೀನು ಒಳ್ಳೆ ಅಣ್ಣ, ಒಳ್ಳೆ ರಾಜ. ನೋಡು, ನಿಮ್ಮ ಅತ್ತೆ ನನ್ನ ತಂಗಿ ವಿಜಯ ಏನಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನೇನು? ನಾನು ಒಳ್ಳ ಅಣ್ಣನೇ. ಆ ಬೊಂಬೆ ನೀನೇ ತಕೋ, ಬಾ ಆಡ್ಕೊಳ್ಳ. ಯಾಕೆ ಹಿಡಿಂಬಿ ಹೊಡ್ಕೋತಾ ಇದೀಯಾ? ನಾನೇನೋ ಹಿಡಿಂಬಿನೇ ಸರಿ. ನೀವು ಭೀಮನಾಗಿದ್ರೆ ಈ ಕಡೆ ಮನೆ ಬರ್ತಿರ್ಲಿಲ್ಲ. ನಿಮ್ ಮಗಳು ಗರ್ಭಿಣಿ ರೀ, ಗರ್ಭಿಣಿ. ಹೌದಪ್ಪ, ಈ ಶುಭ ಸಮಾಚಾರನ ಅವ್ರಿಗೂ ತಿಳ್ಸೋಣ, ಬೇಗಂತ ಬರ್ಸು. ಸುಮ್ಮನೆ ಅವ್ರ ಮೇಲೆ ಯಾಕೆ ಹೇಳ್ತೀರ? ಇದಕ್ಕೆಲ್ಲ ಕಾರಣ ನೀವು. ಈ ವಿಷಯ ಅವನು ತಿಳಿದೆ ಸುಮ್ಮನಿರ್ತಾನೆಯ, ನಮ್ಮ ಮುಖ ನೋಡ್ತಾನೆಯ. ಸುಮ್ಮನಿರೇ, ಸುಮ್ಮನಿರೇ, ನೆಲೆ ಹೊರಗೆ ತಿಳಿದ್ರೆ ಮಾನ ಹೋಗುತ್ತೆ. ಅಡಿಗೆ ಕರೆದ ತಲೆ ಸಾವ್ರಾಣ. ಸುಮ್ಮನಿರೋದ್ರಿ, ಎಷ್ಟು ಕೆಲಸ ಮಾಡ್ರಿ. ಅವ್ನು ಯಾಕೆ ಬರ್ತಾನ್ರಿ? ಮೊದ್ಲೇ ಬಹುಶಃ ತಿಳಿದವನು ವಿಷಯ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾನೆ. ಇನ್ನು ಬರಲ್ಲ ರೀ, ಅವನು ಬರಲ್ಲ. ಮಗು ಶಕುನ ಪಕ್ಷ ನುಡಿಬೇಡ. ಸತ್ತು ನಿದ್ರೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಸಂಸ್ಕಾರವಿಲ್ಲ ಜನ ತಂದು ಏನಿದು ಬೀದಿಲಿ ಕೊಬ್ಬರಿ ಮಿಠಾಯಿ ಮಾಡೋರಿಗೆ ಗಣಗಣ ಗಣಗಣ ಅಂತ ಗಂಟೆ. ಕ್ಷಮಾ ಕ್ಷಮಾ, ಇದೇನಾಡಿದೇವರು? ಯಾವಾಗ ಗಂಟೆ ಹೊಡಿತಾರು ಅಂತ ಕಾಯ್ತಿರ್ತಾ ಇದ್ದವರು, ಇವತ್ತು ಈಗ ಮಾಡ್ಬಿಟ್ರಲ್ಲ. ಇನ್ನೇನಿದೆಯೋ ಎಲ್ಲ ಹೇಳ್ಬಿಡಿ. ಹೋಗಿ ಅಳಿಯಂದ್ರಿಗೆ ಹಾಲು ಹಣ್ಣು ತಂದ್ಕೊಡೆ. ಮಂಕೆ ಮಾಡ್ಬೇಕು ಅಳಿಯಂದ್ರೆ ಬನ್ನಿ. ಅಯ್ಯೋ ಅಯ್ಯೋ ಬನ್ನಿ ಅಂದ್ರೆ ಬನ್ನಿ, ಕೂತ ಬನ್ನಿ. ಅಲ್ಲ ಅಳಿಯಂದ್ರು ಅಂದ್ರು ನೀವೇ, ಮಗ ಅಂದ್ರು ನೀವೇ. ಏ ಏನೇ ಈಗ ನಿಂತು ಬಿಟ್ಟಮ್ಮ, ಬಾ ಗಂಡನ ಗಾಳಿ ಹಾಕಮ್ಮ. ಅಜ್ಜ ಅಯ್ಯೋ ನಾಚ್ಕೋತಾರ ಗಂಡಂದ್ರಿಗೆ. ಬಾ 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 ಬಾ. ಅಮ್ಮ ಅಮ್ಮ, ಯಾಕೋ ಮೈ ಕೈ ನೋವು. ಈ ಕೈ ಏನು ಮಾವನವರು ಬಹಳ ಮರ್ಯಾದೆ ತೋರಿಸ್ತಾ ಇದೀರಲ್ಲ, ಇದನ್ನು ಬಿಟ್ಟು ಇದು ಹಾಕ್ತಿರೋ? ಹೇಳೇ ಬಿಡಿ, ಹೇಳಿ ಬಿಡಿ. ಏನಿಲ್ಲ ಏನಿಲ್ಲ, ಏನಾದ್ರೂ ಇದ್ರಿ ಅಲ್ವ ಹೇಳೋದಕ್ಕೆ? ಏನು ಇಲ್ಲ. ಇದೆ ಏನೋ ಇದೆ, ಬಹಳ ಗೋಪ್ಯ ಮಾಡ್ತಾ ಇದ್ದೀರಾ. ಮುಖ ತೋರಿಸು. ಇದೆ ಏನೋ ಇದೆ, ಚಂದ್ರಬಿಂಬದಂತಹ ಮುಖದಲ್ಲಿ ಕಪ್ಪು. ಏನೇ ಕಪ್ಪು? ಹೌದು ಹೌದು, ಅರ್ಥವಾಯ್ತು. ನೀನಾದಷ್ಟು ಬೇಗ ತಾಯಿ ಆಗ್ತೀಯ. ಹೌದಂದ್ರಿ, ನೀವು ತಂದೆ ಆಗ್ತೀರಿ. ಇಲ್ಲ, ನಾನು ತಂದೆ ಆಗಲ್ಲ. ತಂದೆ ಆಗೋಣ ಕಳ್ಳ. ವಿಷಯ ಎಲ್ಲ ತಿಳಿದು ಹೋಯ್ತು. ಇನ್ನಿವಳು ನನಗೆ ಬೇಡ. ಇವಳು ಹೀಗೆ ಅಂತ ನಾನು ಊರಲ್ಲೆಲ್ಲ ಡಂಗೂರ ಹೊಡೆದು ಬಿಡ್ತೀನಿ. ಕ್ಷಮಿಸ್ಬೇಕಪ್ಪ, ಕ್ಷಮಿಸ್ಬೇಕು. ಏನೋ ತಪ್ಪಾಗೋಯ್ತು, ಕ್ಷಮಿಸ್ಬೇಕು. ಕ್ಷಮಿಸೋದಕ್ಕಿದೇನು ಸಾಮಾನ್ಯವಾದ ವಿಷಯವೇ? ಆಗಲ್ಲ, ಈಗಲೇ ಹೋಗ್ತೀನಿ, ಮಹಾರಾಜರು ನೋಡ್ತೀನಿ. ಆ ಮಹಾರಾಜರ ಎದುರಲ್ಲೇ ನಾನು ಎರಡನೇ ಮದುವೆ ಮಾಡ್ಕೊಟ್ಬಿಡು. ಅಯ್ಯೋ ನಿನ್ನ ಮಗು ಹಾರಾಯ್ತು, ಮೊದ್ಲು ಕಾಲಿಗೆ ಬೀಳು. ಕಾಲಿಗೆ ಬೀಳೋದು ಬೇಡ, ಬಾವಿ ಬೀಳು ಅಂತ ಹೇಳಿ. ಅಯ್ಯೋ ಹಾಗನ್ಬೇಡಿ, ನಿಮ್ ತಮ್ಮಯ್ಯ ನಿಮ್ ಪುಣ್ಯ ಇರುತ್ತೆ, ಇವು ಕೈಗಳಲ್ಲ. ಅಪ್ಪ ಕಾಲುಗಳಪ್ಪ ಕಾಲುಗಳು. ನನ್ನ ಕೈ ನಿನಗೆ ಕಾಲ್ ಹಾಕಾಡ್ತು. ಆಗಲ್ಲ ಕಣಪ್ಪ, ಆಗಲ್ಲ. ಹುಚ್ಚ ಮಾವ ಹುಚ್ಚಳ, ಅವತ್ತು ಬಂದಿದ್ದವನು ಕಳ್ಳ ಅಲ್ಲ ನಾನೇ. ನೀನೆ, ನಿಜವಾಗಿಯೂ ನೀನೆ, ಸತ್ಯವಾಗಿಯೂ ನೀನೆ. ಅಪ್ಪ ಪರಮಾತ್ಮ ಬದುಕ್ಲಿ. ನೋಡು ಹೋಗಿ ಪಂಚಾಂಗ ತಗೊಂಬ, ಪಂಚಾಂಗ ಕೈನಲ್ಲೇ ಇದೆ. ಕಳ್ಳರು ಮಾತ್ರ ಪಂಚಾಂಗ ಬೇಡ, ನನಗೆ ಬೇಕಾ? ನೆನ್ನೆಗೆ ಮುಗಿದೋಯ್ತು ಶ್ರೀನಿವಾಸ ಸ್ವಾಮಿ. ಮಹಾರಾಜರು ಸಪರಿವಾರವಾಗಿ ಬೇಟೆಗೆ ಹೊರಟಿದ್ದಾರೆ, ನಿಮ್ಮನ್ನ ವಿನೋದಾರ್ಥವಾಗಿ ಬರಹೇಳಿದ್ದಾರೆ. ರಾಜರಿಗೆ ಭಿನ್ನಿಸಿ ನಾವು ತಪ್ಪದೇ ಬರುತ್ತೆ. ಅಪ್ಪಣೆ. ಅಡ್ಡ ಬಿದ್ದೆ ಒಡೆಯ, ಅಡ್ಡ ಬಿದ್ದೆ. ಬರಬೇಕು ವೀರಮಲ್ಲ, ಬರಬೇಕು. ನಿನ್ನನ್ನು ನೋಡಲು ಸ್ವಯಂ ನಾವೇ ಬರಬೇಕೆಂದಿದ್ದೆವು. ಎಂಥ ಮಾತು ಪ್ರಭು, ತಮ್ಮನ್ನು ನೋಡೋಕೆ ನಾನೇ ಬರಬೇಕು ಅಂತಿದ್ದೆ. ಆದರೆ ತಾವೇ ಈ ಕಡೆಗೆ ಬಂದೀವಿರಿ ಅಂತ ನಮ್ಮ ಜನಗಳು ಹೇಳಿದರು, ನಾವೇ ಬಂದಿವು. ಬಹಳ ಸಂತೋಷ, ಬಹಳ ಸಂತೋಷ. ನಮ್ಮಿಬ್ಬರ ಸ್ನೇಹ ಇವತ್ತಿರದೆ
ವಂಶ ಪಾರಂಪರ್ಯವಾಗಿ ಬೆಳೆದು ಬಂದದ್ದು. ಚೆಂದಾಗಿ ಹೇಳಿದ್ರಿ ಮಹಾಸ್ವಾಮಿ. ನಮ್ಮ ಗೆಳೆತನದ ಗುರುತಾಗಿ ನಾವು ತಂದಿರೋ ಕಾಣಿಕೆನೆ ತಾವು ಒಪ್ಪಿಸ್ಕೋಬೇಕು. ಲೋ ಸಿಲಿಯ ದೊರೆ. ವೀರಮಲ್ಲ, ನಾವು ಬಂದಾಗಲೆಲ್ಲ ಕಾಣಿಕೆಯನ್ನು ಒಪ್ಪಿಸಿಕೊಳ್ಳುವುದೇ ಆಯ್ತಲ್ಲ, ಒಮ್ಮೆಯಾದರೂ ನಮ್ಮ ರಾಜ್ಯಕ್ಕೆ ನೀನು ಬರಲೇಬೇಕು. ಅಪ್ಪನೇ ಮಹಾಸ್ವಾಮಿ. ಏನು ಜೋಯಿಸರೆ, ಬ್ರಹ್ಮಾನಂದದಲ್ಲಿ ಬರುತ್ತಿರುವಿರಿ? ಕೇಳಬೇಕೆ ಪ್ರಭು, ಒಳ್ಳೆ ಊಟ, ಖಂಡನೆ ಗಾಳಿ, ಮನಸ್ಸಿಗೆ ಹಾಯ್ ಅಂತ ಇದೆ. ನೀವೆಲ್ಲ ಏನ್ ಹೇಳ್ತೀರಿ? ಹೌದು ಪ್ರಭು, ಹೌದು. ಬಹಳ ಸಂತೋಷ. ನೀವೆಲ್ಲರೂ ನಮ್ಮ ಆಸ್ಥಾನದ ಪ್ರಸಿದ್ಧ ಜ್ಯೋತಿಷ್ಕರು. ಈಗ ನನ್ನ ಕೈಯಲ್ಲಿ ಏನಿದೆಯೋ ಹೇಳಿಬಿಡಿ ನೋಡೋಣ. ನಿಮ್ಮ ಕೈಯಲ್ಲಿ ಏನಿದೆ ಅಂತ ಹೇಳಬೇಕೆ ಪ್ರಭು? ಅಖಂಡವಾದ ಭಾಗ್ಯರೇಖೆ ಇದೆ. ಅದು ಯಾವಾಗಲೂ ಇರೋದೇ ಸ್ವಾಮಿ. ಈಗ ಏನಿದೆಯೋ ಹೇಳಿ ನೋಡೋಣ. ಅದನ್ನ ನಮ್ಮ ಅಳಿಯಂದ್ರೆ ಹೇಳ್ಬಿಡ್ತಾರೆ. ಹೇಳ್ಬಿಡಿ ಅಳಿಯಂದ್ರೆ. ಆಗ್ಲಿ ಮಾವರೇ, ಯಾವಾಗ್ಲೂ ನಾನೇ ಹೇಳ್ಬೇಕೆ. ಈ ಸಾರಿ ಈ ಸಮಸ್ಯೆ ನೀವೇ ಪರಿಹರಿಸ್ಬಿಡಿ. ತಮ್ಮ ಮುಂದೆ ನಾನೇ? ಇಲ್ಲ ಇಲ್ಲ, ನೀವೇ ಹೇಳ್ಬಿಡಿ. ಅಯ್ಯೋ, ನಿಮ್ಮ ಮುಂದೆ ನಾನೇ? ನೀವೇ ಹೇಳ್ಬಿಡಿ. ಇಲ್ಲ ಇಲ್ಲ, ನೀವೇ. ಇಲ್ಲ, ನೀವೇ. ಜೋಯಿಸರಿ, ಏನೀ ರಗಳೆ! ನಿಮ್ಮ ಮಾವನವರ ಪ್ರತಿಭೆ ನಮಗೆ ಚೆನ್ನಾಗಿ ಅರ್ಥವಾಗಿದೆ. ಗುಂಡಾ ಜೋಯಿಸರೇ, ನೀವೇ ಈ ಸಮಸ್ಯೆಯನ್ನು ಬಗೆಹರಿಸಿ ಈ ಮಲ್ಲನಾಯಕನಿಗೆ ಸಂತೋಷವನ್ನುಂಟು ಮಾಡಿ. ಅಪ್ಪಣೆ ಪ್ರಭು. ಶಂಕರಪ್ಪನ ವಿಷಯ ಶಂಕೆಯಿಲ್ಲದೆ ಹೇಳಿ ಶಾಸ್ತ್ರ ಕೋವಿದನೆಂದು ಖ್ಯಾತನಾದೆ. ಅತ್ತೆಮ್ಮ ನಡಿಗೆಯ ಸವಿತಿಂಡಿ ಸಂಖ್ಯೆಯ ಅನುಮಾನವಿಲ್ಲದೆ ನುಡಿದೆ ನಾನು. ಉಪವನದೆ ಉಂಟಾದ ಚೌರ್ಯ ಚಾತುರ್ಯವನು ಚಾಚು ತಪ್ಪದೆ ಹೇಳಿ ಬಿರುದು ಪಡೆದೆ. ಮಾನವತಿ ಲಚ್ಚಿಯ ಮತಿಹೀನ ಕತ್ತೆಯ ಮರುದಿನವೇ ಕರೆ ತಂದು ಮರುಳುಗೈದೆ. ಇಂಥ ಮಹಿಮಾನ್ವಿತನು ಈಶದಪಿ ಗರ್ವಿಸನು ಈಶ್ವರೇಚ್ಛೆ ಇದೆಂದು ಸುಮ್ಮನಿಹನು. ಮರಣ ಕಾಲವು ಬರಲು ಉರುಳು ನೇತಾಡಿರಲು ದೊರಕಿಕೊಂಡನೆ ಗುಂಡ ದೊರೆಯ ಕರದಲ್ಲಿ. ಭಲೇ ಭಲೇ, ನಿಮ್ಮ ಮಾತು ಸತ್ಯ. ನನ್ನ ಕೈಯಲ್ಲಿರುವುದು ಗುಂಡೆ. ನೋಡಿದ್ಯಾ ವೀರಬಲ್ಲ, ಇವರು ನಮ್ಮ ಆಸ್ಥಾನದ ಜ್ಯೋತಿಷ್ಕರು. ಹೆಸರು ಗುಂಡಾ ಜೋಯಿಸ, ಇವರಿಗಿವರೇ ಸಾಟಿ. ಸೋಜಿಗ ಮಹಾಸ್ವಾಮಿ, ಸೋಜಿಗ. ಇಂಥ ಗಟ್ಟಿಪಿಂಡ ನಾನು ಎಲ್ಲಿ ನೋಡ್ಲಿಲ್ಲ. ಎಲ್ಲಾ ಶಿವಯ್ಯನ ದಯ, ಗಟ್ಟಿಪಿಂಡ ಇರಲಿ, ಇದಕ್ಕಿಂತ ಎಷ್ಟೋ ಗಟ್ಟಿ ಗಂಡಗಳನ್ನೆಲ್ಲ ನೋಡಿ. ನನ್ನ ತಂಗಿಯ ಜನ್ಮ ದಿನೋತ್ಸವಕ್ಕೆ ನೀವೆಲ್ಲ ಬಂದಿದ್ದು ಬಹಳ ಸಂತೋಷ. ಉಳಿದುಕೊಳ್ಳಿ. ಆಯುಷ್ಮಾನ್ ಮಾ, ನಿನ್ನ ಹುಟ್ಟಿದ ಹಬ್ಬದ ಸಲುವಾಗಿ ಮಾಳವ ದೇಶದಿಂದ ತರಿಸಿದ ಉಂಗುರ 10,000 ನಾಣ್ಯಗಳ ಬೆಲೆ ಇದೆ. ಇಷ್ಟು ಉತ್ತಮವಾದ ವಸ್ತು ನನಗೆ ಯಾಕಣ್ಣ? ಆಗಲ್ಲಮ್ಮ, ಹುಟ್ಟಿದ ಮನೆಯಿಂದ ಅತ್ತೆಯ ಮನೆಗೆ ಹೋಗುವಾಗ ಹೆಣ್ಣು ಮಗಳು ಸಿರಿ ಸಂಪದಗಳನ್ನು ಹೊತ್ತು ನಡೆದರೇನೆ ಆಕೆಗೆ ಗೌರವ. ಹೀಗಾಗಿ ವರುಷ ವರುಷದ ನಿನ್ನ ಹುಟ್ಟಿದ ಹಬ್ಬ ಹತ್ತಿರವಾದಾಗಲೆಲ್ಲ ನೀನು ಆದಷ್ಟು ಬೇಗ ಅತ್ತೆಯ ಮನೆಗೆ ಹೊರಟು ಹೋಗುತ್ತೀಯಲ್ಲ ಎಂದು ಯಾತನೆ ಪಡುತ್ತಿದ್ದೇನೆ. ನಿನ್ನನ್ನು ಹೂವಿನ ಮರಿಲಲ್ಲಿಟ್ಟು ಕಾಪಾಡುವ ವೀರವರ್ಗ ಯಾರು ಎಂದು ಯೋಚಿಸುತ್ತಿದ್ದೇನೆ. ಅಮ್ಮ ಬಾ ವಿಜಯ. ನೋಡಮ್ಮ, ಈ ಕಿಶೋರ ಕಳಿಂಗ ದೇಶದ ಯುವರಾಜ. ಇವನು ಕಾಶಿ ಮಹಾರಾಜರ ಕೊನೆಯ ಮಗ, ಮಹಾಗುಣವಂತ. ಕಾಡಬೇಕು ಬೈವಾಗುತ್ತೆ. ಬೇಡ ಅತ್ತ ಬೇಡ, ಇರಾದಕ್ಕೂ ನಾನು ಮಾಡ್ಕೊಲ್ಲ. ಕಲ ಕಲ ಕಲ, ಏನಿದ್ ಗಲಾಟೆ? ಮದುವೆ ಮಾಡ್ಕೊಳ್ಳೋದು ನಿಮ್ಮ ಅತ್ತೆ, ನೀನಲ್ಲ. ನೋಡಮ್ಮ. ನೋಡ್ತಾನೆ ಇದ್ದೀನಣ್ಣ. ಯಾಕಮ್ಮ ಹೀಗಿದೀಯ? ಇವರಲ್ಲಿ ನಿನಗೆ ಯಾರು ಹಿಡಿಸಲಿವೆರು? ಹೋಗಲಿ ಬಿಡು, ಬರುವಂತವೇನಿಲ್ಲ. ನಿನ್ನ ಮನ ಮೆಚ್ಚಿದವನ್ನೇ ನಿನಗೆ ಮದುವೆ ಮಾಡ. ಅಣ್ಣ
ಯಾಕಮ್ಮ ಕಣ್ಣೀರು? ಯಾಕೆಂತ ಕೇಳ್ತಿರಲ್ಲ, ಈಗಲೋ ಆಗಲೋ ಅತ್ತೆ ಮನೆಗೆ ಹೋಗು ಹೆಣ್ಣು ಮಕ್ಕಳು ಯಾರಾದರೂ ಅಷ್ಟೇ ಕಣ್ಣೀರು ಹಾಕೆ ಹಾಕ್ತಾರೆ. ಅದರಲ್ಲೂ ಇಂಥ ಒಳ್ಳೆ ಅಣ್ಣನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ಸಂಕಟ ಇರೋಲ್ವೇ? ಮುದ್ದಾದ ತಂಗಿ ಹಾರೈಸುವೆ, ಈ ಮನೆಯ ದೀಪ ನೀನಾಗಿಯೇ, ಬೇರೂದು ಮನೆಯ ಬೆಳಕಾಗುವೆ, ಸೌಭಾಗ್ಯವೆಲ್ಲ ನೀ ಹೊಂದುವೆ. ಮುದ್ದಾದ ತಂಗಿ ಹಾರೈಸುವೆ, ವಾತ್ಸಲ್ಯಲತೆಯೇ ನೀನಾದೆ ತಂಗಿ, ಎಂದೆಂದು ನಗುತ ನೀ ಬಾಳು ತಂಗಿ. ವಾತ್ಸಲ್ಯಲತೆಯೇ ನೀನಾದೆ ತಂಗಿ, ಎಂದೆಂದು ನಗುತ ನೀ ಬಾಳು ತಂಗಿ. ಕಣ್ಣಾದೆ ಕರುಳ ಮಮಕಾರ ನೀನೇ, ಇನ್ಯೂತ ಸಂಬಂಧ ಉಪಮಾನ ಕಾಣೆ. ಮುದ್ದಾದ ತಂಗಿ ಹಾರೈಸುವೆ, ಈ ಮನೆಯ ದೀಪ ನೀನಾಗಿಯೇ. ಮುದ್ದಾದ ತಂಗಿ ಹಾರೈಸುವೆ, ರಾಜನ ಅರ್ಥಾಂಗಿಯಾಗಿ ಅಸಮಾನ ವೈಭೋಗ ನೀ ಹೌದು ತಂಗಿ. ರಾಜಾಧಿರಾಜನ ಅರ್ಧಾಂಗಿಯಾಗಿ ಅಸಮಾನ ವೈಭೋಗ ನೀ ಹೌದು ತಂಗಿ. ಈ ವಂಶ ವಂಶ ಕೊಂಡಾಡುವಂತೆ, ಈ ವಂಶ ವಂಶ ಕೊಂಡಾಡುವಂತೆ, ಯಶವಂತೆ ನೀನಾಗು ಇರದಂತೆ ಚಿಂತೆ. ಮುದ್ದಾದ ತಂಗಿ ಹಾರೈಸುವೆ, ಈ ಮನೆಯ ದೀಪ ನೀನಾಗಿಯೇ. ಮುದ್ದಾದ ತಂಗಿ ಹಾರೈಸುವೆ, ಸ್ವಾಮಿಯ ಒಲವಾಗಿ ಮೈಮರೆ, ಈ ನಮ್ಮ ಪೂಜೆಯ ಫಲವಾಗಿ ನೀ ಮೆರೆ. ಆ ನಿನ್ನ ಸ್ವಾಮಿಯ ಒಲವಾಗಿ ಮೈಮರೆ, ಈ ನಮ್ಮ ಪೂಜೆಯ ಫಲವಾಗಿ ನೀ ಮೆರೆ. ಆನಂದ ಬಾಷ್ಪವೇ ಬಹುಮಾನವಮ್ಮ, ನಿನಗೊಮ್ಮೆ ನೆನಪಾಗಲಮ್ಮ. ಮುದ್ದಾದ ತಂಗಿ ಹಾರೈಸುವೆ, ಈ ಮನೆಯ ದೀಪ ನೀನಾಗಿಯೇ, ಬೇರೂದು ಮನೆಯ ಬೆಳಕಾಗುವೆ, ಸೌಭಾಗ್ಯವೆಲ್ಲ ನೀ ಹೊಂದುವೆ. ಮುದ್ದಾದ ತಂಗಿ ಹಾರೈಸುವೆ. ಮಗ ಮಗ, ಯಾಕೋ ಮಣ್ಣು ಮುದ್ದಾಗಿ ಕೂತಿದ್ದೀಯಾ? ತಗೋ ಇಟ್ಟುಣ್ಣು. ನಂಗೆ ಅಶ್ವೇ ಇಲ್ಲಮ್ಮ. ಏನಾಗತ್ತೋ ನಿಂಗೆ? ಏನಿಲ್ಲಮ್ಮ,
ಇವತ್ತು ಯುವರಾಣಿಯವ್ರು ಹುಟ್ಟಪ್ಪ ಅಂತ ಅರಮನೆ ಹೋಗಿದ್ದೆ, ಅವಳಗ್ ಕೊಡಬೇಕು ಅಂತ ಈ ಸೀಬೆ ಹಣ್ಣು ತಗೊಂಡೋಗಿದ್ದೆ. ಏನಾಯ್ತು? ಕೊಡಕ್ ಆಗ್ಲಿಲ್ಲಮ್ಮ, ನನ್ನ ಒಳಗೇ ಬಿಡ್ಲಿಲ್ಲ. ನಂಗ್ ಗೊತ್ತು ಕಣೋ ಗೊತ್ತು, ಪಟ್ಟಕ್ಕತ್ತವನು ಆಕಾಶ ಕಾರಕ್ಕಾಗುತ್ತೇನೋ. ಹುಚ್ಚಪ್ಪ, ಮುತ್ತುರತ್ನಗಳೇ ಬೇಡದ ಯುವರಾಣಿ ಈ ಚೇಪೆಯನ್ನ ಕಾಲ್ಕೊಂತಿರ್ತಾಳ? ನಿನಗ್ ಗೊತ್ತಿಲ್ಲಮ್ಮ, ಯುವರಾಣಿ ಎಲ್ರು ಹಾಗಲ್ಲಮ್ಮ. ಹೌದು, ನಾನು ಯಾವಾಗ್ಲೂ ಕೃಷ್ಣನ ದರಿದ್ರ ಅಂತ ಭಾವಿಸ್ಲೇ ಇಲ್ಲ. ಮನಸ್ಸಿರು ಮನುಷ್ಯ ಅಂತಲೇ ಪೂಜೆ ಮಾಡ್ತಿದ್ದೀನಿ. ಯುವರಾಣಿ ಅಮ್ಮ ಬಾವಾ, ಬನ್ನಿ ಬನ್ನಿ. ಇವನ್ ಗೋಳಾಟದಲ್ಲಿ ನನ್ ಬುದ್ಧಿನೇ ಕೆಟ್ಟೋಯ್ತು. ನನ್ ತಪ್ಪನ್ ಕ್ಷಮಿಸಿ, ಅವಾಗ ಕೂತ್ಕೊಳ್ಳಿ. ಬೇಡ, ನಾನು ಕೂಡ್ಲಕ್ ಹೋಗ್ಬೇಕು. ಕೃಷ್ಣ, ಇನ್ನು ನಿನ್ನ ತಡೆಯವ್ರು ಇನ್ ಯಾರು ಇಲ್ಲ. ನೀನ್ ಕೊಡಬೇಕು ಅಂತಿದ್ದೆ ಚೇಪೆಣ್ಣು ಕಾಣಿಕೆ ಈ ಕೊಡು. ಯುವರಾಣಿ ಹೌದು ಕೃಷ್ಣ, ಅದಕ್ಕೆ ಬಂದಿದ್ದು ಕೊಡು. ಬೇಡ ಕಣೋ ಬೇಡ, ಮಹಾಚಾರ. ಅಮ್ಮ ಎಲ್ಲ ತಿಳಿದವ್ರು ನೀವು, ಈ ನಿಮ್ಮ ಸ್ನೇಹ ದೊರೆಗಳ ಗೊತ್ತಾದ್ರೆ ನಮ್ಮನ್ನ ಜೀವ ಸಹಿತ ಉಳಿಸ್ತಾರ? ನನ್ನ ಮೇಲೆ ನನಗೆ ಸ್ವಾತಂತ್ರ್ಯವಿಲ್ಲದಾಗ ನಾನು ಹೇಗ್ ಬದುಕಿರ್ಲಿ? ನನಗಿಷ್ಟವಾದದ್ ಕೇಳೋದಕ್ಕೆ ನನಗೀಗ ಸಮಯವಿಲ್ಲ. ಕೊಡು ಕೃಷ್ಣ ಕೊಡು. ಹಾಗಲ್ಲ, ಅಮ್ಮ ಅಮ್ಮ ನಿಮ್ಮನ್ನು ದೇವರೇ ಕಾಪಾಡಬೇಕು. ಕೃಷ್ಣಯ್ಯ ಕೃಷ್ಣಯ್ಯ, ಇದೆಲ್ಲ ಏನಪ್ಪ? ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರಪಂಚವೇ ಕತ್ಲಾಗಿ ಕಾಣುತ್ತೆ. ಕೃಷ್ಣಯ್ಯ ಯೋಚನೆ ಮಾಡಿದಿರಿ? ಏನಿಲ್ಲ. ಮನಸ್ಸಲ್ಲಿ ಏನೋ ಇದೆ, ಅದೇನ್ ಹೇಳ್ರಿ? ಹೇಳೋದಕ್ಕೇನಿದೆ, ನಮ್ಮ ಮಹಾರಾಜರು ತನ್ನ ತಂಗಿನ ಒಬ್ಬ ಚಕ್ರವರ್ತಿ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ. ಆದ್ರೆ ಇವರ ಹಣಿ ಸಾಮಾನ್ಯವಾದ ಒಬ್ಬ ತೋಟದ ಮಾಲಿನ ಪ್ರೇಮಿಸಿದ. ಇದರಲ್ಲಿ ಆಶ್ಚರ್ಯ ಪಡೋದಕ್ಕೇನಿದೆ? ಆಕಾಶದಲ್ಲಿರೋ ಸೂರ್ಯನಿಗೂ ಸರೋವರದಲ್ಲಿರೋ ತಾವರಿಗೂ ಬಾಂಧವ್ಯ ಕಲ್ಪಿಸಿರೋ ಆ ದೇವರೇ ಇವರಿಬ್ಬರಿಗೂ ಅನುರಾಗ ಕಲ್ಪಿಸಿದಾನೆ. ವಿಧಿಗೆ ವಿನೋದ, ಮನುಷ್ಯನಿಗೆ ವಿಷಾದ. ಅಂತೂ ಈ ನಾಟಕ ಹೇಗ ಮುಕ್ತಾಯವಾಗುತ್ತೋ ನೋಡೋಣ. ಕಂಕಣ ಬಲ ಕೂಡಿ ಬಂದರೆ ಅದು ತಾನಾಗಿಯೇ ನಡೆಯುತ್ತದೆ. ವರಳು ಬರುತ್ತಾನೆ, ಮದುವೆ ಆಗುತ್ತದೆ. ಆದರೆ ಯಾವುದಕ್ಕೂ ಸಮಯ ಬೇಕು. ನಮ್ಮ ಮಾತು ಸಮಯವನ್ನು ಕುರಿತದ್ದಲ್ಲ. ಬರುವಂತಹ ವರ ಸತ್ಕುಲ ವಂಶ ಪ್ರಸೂತರಾಗಿದ್ರೆ ಸಾಕು. ನೀನು ಸಕಲ ವಿದ್ಯೆಗಳಲ್ಲಿಯೂ ಸರ್ವಜ್ಞನಾಗಿದ್ದಿ. ನನ್ನ ತಂಗಿಗೆ ಎಂತಹ ವರ ಬರುತ್ತಾನೆಂದು ದಯವಿಟ್ಟು ಹೇಳು. ಹೇಳುತ್ತೇನೆ ಪ್ರಭು, ಆದರೆ ಸಂದೇಹ ಬೇಡ, ಹೇಳು ಮಿತ್ರವ. ಮಹಾರಾಜ, ನಾವು ಯೋಚಿಸುವ ಹಾಗೆ ನಿಜ ಕೆಲವು ವೇಳೆ ಭಯಂಕರವಾಗಿರುತ್ತದೆ. ಅಂದರೆ? ಅಂದರೆ ನಿಮ್ಮ ತಂಗಿ ವಿಜಯಸುಂದರಿ ಹೃದಯಾನುವರ್ತಿ ತಾವು ಯೋಚಿಸಿರುವ ಹಾಗೆ ಚಕ್ರವರ್ತಿಯಲ್ಲ, ಒಬ್ಬ ಸಾಮಾನ್ಯ. ನೀನು ಹೇಳುತ್ತಿರುವುದಾದರೂ ಏನು? ನಿಮ್ಮ ಆಸೆಗೆ ವಿಧಿ ವಿರೋಧವಾಗಿದ್ದಾನೆ. ನೀನು ಹೇಳುತ್ತಿರುವುದು ಸುಳ್ಳು, ಇದು ನಿಜವಲ್ಲ, ನಿಜ ಆಗ ಕೂಡದು. ಒಂದು ವೇಳೆ ನೀನೇನಾದರೂ ಪರಿಹಾಸ ಮಾಡುತ್ತಿದ್ದೀಯಾ, ಇಲ್ಲ ನಮಗೆ ನಮ್ಮ ತಂಗಿ ಮೇಲಿರುವ ಅಭಿಮಾನವನ್ನು ಪರೀಕ್ಷಿಸುತ್ತಿರುವೆಯ? ಇಲ್ಲ ಪ್ರಭು, ತಮ್ಮ ಆತ್ಮತೃಪ್ತಿಗೋಸ್ಕರವಾಗಿ ಸುಳ್ಳು ಹೇಳು ಎಂದರೆ ಹೇಳುತ್ತೇನೆ, ಆದರೆ ನನ್ನ ಆತ್ಮ ಒಪ್ಪುತ್ತಿಲ್ಲ. ನಾನು ಹೇಳುತ್ತಿರುವುದು ಅಕ್ಷರಶಃ ನಿಜ. ವಿಧಿ ಲಿಖಿತ ಯಾರೂ ತಪ್ಪಿಸಲಾರ. ವಿಧಿ ಲಿಖಿತ ಗಂಡವಾದ ನಾವು ನಮ್ಮ ತಂಗಿಯನ್ನು ರಾಜಾದಿ ರಾಜರುಗಳೇ ಕಂಡೆತ್ತಿ ನೋಡಲು ಅಸಮರ್ಥರಾಗಿರುವಾಗ ಒಬ್ಬ ಸಾಮಾನ್ಯ ಮದುವೆ ಮಾಡಿಕೊಳ್ಳುವುದೇ ಸಾಧ್ಯವಿಲ್ಲ. ಒಂದು ವೇಳೆ ನೀನು ಹೇಳಿದ ವಿಧಿ ಲಿಖಿತವೇ ಆಗಿದ್ದರೆ ಅದನ್ನು ನಮ್ಮ ಬಾಹುಬಲದಿಂದ ಮೆಟ್ಟಿ ಗೆಲ್ಲುತ್ತೇವೆ. ಮಹಾರಾಜ, ತಾವು ತುಂಬಾ ತಪ್ಪು ಮಾಡುತ್ತಿದ್ದೀರಿ. ವಿಧಿಯನ್ನು ನದಿಯನ್ನು ಎದುರಿಸಿದವರು ಯಾರೂ ದಡ ಸೇರಲಿಲ್ಲ. ಮಿತ್ರ ಹೌದು ಪ್ರಜಾಪಾಲಕ, ಈ ಪ್ರಪಂಚದಲ್ಲಿ ಎಷ್ಟೋ ರಾಜಾಧಿರಾಜರು ರಾಜ್ಯಗಳನ್ನು ರಚಿಸಿ ರಕ್ಷಿಸಿ ಅನುಭವಿಸಿ ಹೋದರು. ನಳ, ಧರ್ಮರಾಯ, ರಾಮನೇ ಮೊದಲಾದ ಪುರಾಣ ಪುರುಷೋತ್ತಮರು ಕೂಡ ವಿಧಿಯಿಂದ ವಂಚಿತರಾಗಿದ್ದಾರೆ. ಇದ್ದರೂ ಇರಬಹುದು, ಅವರವರ ಕಷ್ಟಗಳಿಗೆ ಅವರವರ ಮನೋದೌರ್ಬಲ್ಯವೇ ಕಾರಣ. ನೀನು ಹೇಳಿರುವಂತೆ ಪುರಾಣ ಪುರುಷೋತ್ತಮರಲ್ಲಿ ವಿಧಿಯನ್ನು ಗೆದ್ದವರಿದ್ದಾರೆ. ಏಕೆ? ಸತ್ಯ ಹರಿಶ್ಚಂದ್ರ, ಸಾವಿತ್ರಿ ವಿಧಿಯೊಡನೆ ಸರಿಸಿ ದೇವಾದಿ ದೇವತೆಗಳೆಲ್ಲ ಅವರಿಗೆ ಶರಣು ಪಡೆಯಲಿಲ್ಲವೇನು? ಮಿತ್ರವ, ಆತ್ಮಶಕ್ತಿ ಮನೋಧೈರ್ಯವಿದ್ದವರಿಗೆ ಯಾವ ವಿಧಿಯೂ ಏನನ್ನೂ ಮಾಡಲಾರದು. ಅದನ್ನು ನಾನು ನಿರೂಪಿಸುತ್ತೇನೆ. ನನ್ನ ತಂಗಿಯನ್ನು ಸಾಮಾನ್ಯನೊಬ್ಬರು ಮದುವೆ ಮಾಡಿಕೊಂಡರು ನನ್ನ ಕೊನೆಯ ಉಸಿರು ಇರುವವರೆಗೂ ಖಂಡಿತ ಬಿಡಲಾರೆ. ಸತ್ಯ ಮಹಾರಾಜ,
ಕಮರಿ ಉಕ್ಕಿ ಬರುವ ವೇಗ ತಡೆಯದಂತಿರಿ, ಕರಲಿ ಕರಲಿ ಬರುವ ಜಲಪಾತದೆದುರು ನೀ ನಿಂತರೆ ಆಗುವ ಲಾಭವೆಷ್ಟೋ ಅಷ್ಟೇ. ಆದರೆ ನಿಮ್ಮ ತಂಗಿ ಮಾತ್ರ ಸುಖ ಪಡಲಾರಳು. ಆಕೆಯ ಪ್ರೇಮ ಫಲಿಸದಿದ್ದರೆ ಪ್ರಾಣ ನೀಗಿದ್ರೂ ನೀಗಬಹುದು. ಹೋಗಲಿ, ಪ್ರಾಣ ಶಾಶ್ವತವಲ್ಲವೆಂದು ಇಷ್ಟು ಹೊತ್ತಿಗೆ ಮುಂಚೆ ನೀನೇ ತಾನೇ ಹೇಳಿದೆ. ಅಶಾಶ್ವತವಾದ ಈ ದೇಹ ಸುಖಕ್ಕೂ ಸ್ಥಿರವಾಗಿ ವಂಶ ಗೌರವ ಪ್ರತಿಷ್ಠೆಗಳನ್ನು ತ್ಯಾಗ ಮಾಡಲು ಸಾಧ್ಯವೇ ಇಲ್ಲ, ಎಂದೆಂದಿಗೂ ಸಾಧ್ಯವಿಲ್ಲ. ಇಂದು ವಿಧಿಗೂ ಅಧಿಕಾರಕ್ಕೂ ಹೋರಾಟ ಪ್ರಾರಂಭವಾಗಿದೆ. ಆ ವಿಧಿ ಗೆಲ್ಲುವುದು ಅಧಿಕಾರ ಗೆಲ್ಲುವುದು ನಾನು ನೋಡಿಯೇ ಬಿಡುತ್ತೇನೆ. ಒಂದಲ್ಲ ಒಂದು ದಿವಸ ನಿಮ್ಮ ಅಧಿಕಾರದಿಂದಲೇ ವಿಧಿ ಸೋತು ಹೋಯ್ತೆಂದು ನೀನೇ ಹೇಳುತ್ತೀಯ. ಈಶ್ವರ ರಾಜದ್ರೋಹಿ, ನೀನೆಷ್ಟು ನಿನ್ನ ಯೋಗ್ಯತೆ ಎಷ್ಟು, ನರೆಯಲ್ಲಿ ನಾಗಲೋಕದಲ್ಲಿ ಯುವರಾಣಿಯೊಂದಿಗೆ ಪ್ರಣಯವೇ, ಮಹಾರಾಜರಿಗೆ ದ್ರೋಹವೇ. ಪಾಪಿ, ನಿನ್ನಗೇನು ಮಾಡಿದ್ರೂ ಪಾಪವಿಲ್ಲ. ಅವರ ಮೇಲೆ ಕೈ ಎತ್ತಿದ್ರೆ ಮರ್ಯಾದೆ ಉಳಿಯಲ್ಲ. ಯುವರಾಣಿ ಹೌದು, ನಮ್ಮ ವಿಷಯದಲ್ಲಿ ವಿಪರೀತ ಕಲ್ಪನೆ ಮಾಡೋದಕ್ಕೆ ನೀನು ಯಾರು? ನಿನ್ನ ಸೋದರನಂಥವರು ನಿಮ್ಮ ವಂಶ ಗೌರವವನ್ನು ಕಾಪಾಡೋದಕ್ಕೋಸ್ಕರ ಕಂಕಣ ಕಟ್ಟಿಕೊಂಡು ನಿಂತುಕೊಂಡಿರುವ ಕಾವಲುಗಾರನಮ್ಮ. ಮನಸ್ಸೊಪ್ಪಿದವನ ಒಡನಾಟ ಮರ್ಯಾದೆ ಭಂಗವೇನಿಲ್ಲ. ಆದರೂ ನಮ್ಮ ಅನುರಾಗಕ್ಕೂ ಬಂಧನಕ್ಕೂ ನಿನಗೆ ಏನು ಸಂಬಂಧವಿಲ್ಲ? ಸಂಬಂಧವಿಲ್ಲವೆಂದು ನೀನು ಹೇಳಿದ್ರು ಅದು ಬಿಡಿಸಲಾರದ ರಕ್ತ ಸಂಬಂಧ ಅಮ್ಮ. ಒಂದು ವೇಳೆ ಆದ್ರೆ ನೀನು ಕಿತ್ತ ಆಗ್ಬೇಕು ಅಂತ ಮನಸ್ಸು ಮಾಡಿದ್ರೆ ಒಂದು ಸಲ ನನ್ನ ಮುಖ ನೋಡಿ ಹೇಳಮ್ಮ. ಅಣ್ಣಯ್ಯ, ನಾನು ಮಹಾರಾಜನಾಗಿ ಬರಲಿಲ್ಲ, ಬಂದಿದ್ರೆ ನಿನ್ನ ತಲೆ ಯಾವತ್ತೂ ನನ್ನ ಕೋಟೆ ಗೋಡೆಗೆ ತೋರಣವಾಗಿ ಅಲಂಕಾರ ಮಾಡಬೇಕಾಗಿತ್ತು. ಹಾಲಿನಂತಹ ನನ್ನ ವಂಶದ ಸಮುದ್ರದಲ್ಲಿ ಕಾರ್ಕೋಟಿಗೆ ಬೆರೆದು ತಾವಾಗಿರಿಯಾಗಿ ಎಲ್ಲರನ್ನು ಸುಟ್ಟು ಭಸ್ಮ ಮಾಡಿಬಿಡಬೇಕಾಗಿತ್ತು. ಆದರೆ ನಾನು ಮಹಾರಾಜನಾಗಿ ಬರಲಿಲ್ಲ ಕೃಷ್ಣ, ಒಬ್ಬ ಸಾಮಾನ್ಯನಾಗಿ ಬಂದಿದ್ದೀನಿ. ಇಂದು ಮುಂದು ಗೊತ್ತಿಲ್ಲದೆ ಇರತಕ್ಕಂತ ಒಂದು ಹೆಣ್ಣಿಗೆ ಅಣ್ಣನಾಗಿ ಬಂದಿದ್ದೀನಿ. ವಂಶ ಪಾರಂಪರ್ಯವಾಗಿ ಕೈ ನೀಡಿ ಕೊಡ್ತಾ ಇದ್ದಿದ್ದ ಈ ಕೈ ಇವತ್ತು ಯಾಚನೆಗೋಸ್ಕರ ಕೈ ನೀಡ ಮಹಾರಾಜ. ದಯವಿಟ್ಟು ನನ್ನ ತಂಗಿ ನೀನು ಮರ್ತಿಬಿಡು ಮಹಾರಾಜ. ನನ್ನ ವಂಶ ಗೌರವ ನಿಲ್ಲಿಸು ಮಹಾರಾಜ. ನನ್ನನ್ನು ಕ್ಷಮಿಸ್ಬಿಡಿ, ಬೇಕು ಅಂದ್ರೆ ಆ ಕತಾರಿಂದ ಒಂದೇ ಬಾರಿ ನಾನು ಎದೆ ಬರೋದು ನನ್ನ ಕೊಟ್ಟು ಬಿಡಿ. ಆದ್ರೆ ಯುವರಾಣಿ ಅವರು ಮರೀಬೇಕು ಅಂತ ನಾನು ಏನ್ ಮಾಡಿದ್ರು ನನ್ನಿಂದ ಆಗ್ತಾ ಇಲ್ಲ. ನಾನು ಯಾರು ಬರೀಲಿ ಮಹಾರಾಜ? ಭಲೇ ಕೃಷ್ಣ ಭಲೇ, ನಿನ್ನ ಪ್ರೇಮ ಎಷ್ಟೊಂದು ಅಪೂರ್ವಾತಯ್ಯ. ಆ ಭಗವಂತ ನಿನ್ನ ನಮ್ಮ ಅಂತಸ್ತಿಗೆ ತಕ್ಕ ಹುಟ್ಟಿಸಿದ್ರೆ ನಿಮ್ಮಿಬ್ಬರ ಅನುರಾಗವನ್ನು ನಾನೇ ಮನಿಸಿ ಪೂರ್ಣವಾಗಿ ಆಶೀರ್ವಾದ ಮಾಡ್ತಾ ಇದ್ದೆ. ಆದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅಣ್ಣ, ಬಡವನಾಗಿ ಹುಟ್ಟಿದ್ದೇ ಕೃಷ್ಣ ಮಾಡಿದ ಪಾಪವೇನಿಲ್ಲ. ಯುಗ ಯುಗಗಳೇ ಕಳೆದರೂ ಈ ವ್ಯತ್ಯಾಸ ಭಾವನೆಗಳ ಕೂಡ ಕಳಚಿ ಬೀಳಲಿಲ್ಲ. ಯಾಕಣ್ಣ, ನಾವು ಸೃಷ್ಟಿಸಿಕೊಂಡ ಭೇದಗಳು ಬದಲಾಗಬಾರದೇನಣ್ಣ? ಇಲ್ಲ, ಅದನ್ನು ಬದಲಾಯಿಸುವ ಹಕ್ಕು ಸರ್ವಥಾ ನಮಗಿಲ್ಲಮ್ಮ. ನಮ್ಮ ಅಪ್ಪಾಜಿಯವರ ಅಂತಿಮ ದಿನಗಳಲ್ಲಿ ನಾನು ಕೊಟ್ಟ ಮಾತು, ನನ್ನ ತಂಗಿಯನ್ನು ದೊಡ್ಡ ಮಹಾರಾಣಿಯನ್ನಾಗಿ ಮಾಡ್ತೀರಿ, ಸುಖ ಸಂಪತ್ತುಗಳಲ್ಲಿ ಇಡ್ತೀರಿ ಅಂತ. ಅಮ್ಮ, ನಮ್ಮ ಪೂರ್ವಜರಿಗೆ ನಾವು ಕೊಟ್ಟಿರ್ತಕ್ಕಂತ ಮಾತಿನ ಜವಾಬ್ದಾರಿ ನನಗೆಷ್ಟು ಹಾಕಿದೆಯೋ ನಿನಗೂ ಅಷ್ಟೇ ಹಾಕಿದೆಯಲ್ಲಮ್ಮ. ಅಣ್ಣಯ್ಯ, ಗೊತ್ತಿದೆಯಮ್ಮ, ನನಗೆ ಚೆನ್ನಾಗಿ ಗೊತ್ತಿದೆಯಮ್ಮ. ನೀನಿಟ್ಟಿರ್ತಕ್ಕಂತ ತಪ್ಪು ಹೆಜ್ಜೆಯ ಒಂದು ಕಿಡಿ ನಮ್ಮ ವಂಶ ವೃಕ್ಷನೇ ಸುಟ್ಟು ಭಸ್ಮ ಮಾಡ್ತಕ್ಕಂತ ಕಾಡು ಕಿಚ್ಚಾಗಬಾರ್ದಮ್ಮ, ಕಾಡು ಕಿಚ್ಚಾಗಬಾರ್ದು. ಅಣ್ಣ, ಏನ್ ಮಾಡ್ಲಣ್ಣ,
ನನಗೂ ತಿಳಿದೆ, ನಾನು ಅವನಿಗೆ ನನ್ನನ್ನು ಒಪ್ಪಿಸ್ಕೊಂಡು ಬಿಟ್ಟೆ. ಅವನಿಲ್ದೆ ನಾನು ಬದುಕಲಾರೆಣ್ಣ, ನಾನು ಬದುಕಲಾರೆ. ನನಗೆ ಗೊತ್ತಿದೆ ತಂಗಿ, ನನಗೆ ಗೊತ್ತಿದೆ ನೀವಿಬ್ಬರು ಎಷ್ಟು ಗಾಢವಾಗಿ ಪ್ರೇಮಿಸ್ಕೊಂಡಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಏನ್ ಮಾಡ್ಲಮ್ಮ, ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದ್ದಿದ್ರೆ ನಿಮ್ಮಿಬ್ಬರ ಪ್ರೇಮಕ್ಕೆ ಯಾವ ಅಡ್ಡಿಯೂ ಇರ್ತಿರ್ಲಿಲ್ಲ. ಆದ್ರೆ ತಂಗಿ, ನಿಮ್ಮ ಅಣ್ಣ ಒಬ್ಬ ಮಹಾರಾಜ, ಅಮ್ಮ ಒಬ್ಬ ಮಹಾರಾಜ, ಅಕ್ಕ ಪಕ್ಕದ ರಾಜರುಗಳು ಪುರುಷೋತ್ತಮರಾಗಿರ ತಂಗಿ, ಸಾಮಾನ್ಯ ಒಬ್ಬ ತೋಟದ ಮಾಲಿಗೆ ತನ್ನನ್ನು ತಾನು ಅರ್ಪಿಸ್ಕೊಂಡಿದ್ದಾಳೆ ಅಂತ ಅವರು ಮಾತಾಡ್ದ, ಅವರ ಮಾತುಗಳು ಈಟಿಗಿಂತ ನನ್ನನ್ನು ಚುಚ್ಚುತ್ತಾ ಇದ್ರೆ ಅದನ್ನ ನೀನು ಕೇಳ್ಕೊಳ್ತೀನಿ ಏಕೆ ಅಮ್ಮ? ಅಣ್ಣಯ್ಯ, ಅಣ್ಣನ ಮನಸ್ಸಿಗೆ ಸ್ವಲ್ಪ ನೋವಾದ್ರೂ ನೀನ್ ತಡ್ಕೊಳ್ಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ಯಮ್ಮ. ವಿಜಯ, ಇವನ್ನ ನೀನು ಮರೆತು ಬಿಡಮ್ಮ, ಮರೆತು ಬಿಡು. ಅಣ್ಣಯ್ಯ, ನೀನು ಹೇಳೋದೆಲ್ಲ ನಿಜ, ಆದ್ರೆ ಈ ಒಂದು ವಿಷಯದಲ್ಲಿ ಮಾತ್ರ ನನ್ನನ್ನು ಕ್ಷಮಿಸ್ಬಿಡು. ನಿನಗ್ ತಂಗಿನೇ ಹುಟ್ಟಲಿಲ್ಲ ಅಂತ ತಿಳ್ಕೊಂಡ್ ಬಿಡಣ್ಣ, ನನಗ್ ರಾಣಿ ಮಾತ್ರವೇ ಬೇಡ ಅಣ್ಣ. ಯಾವ್ದಾದ್ರೂ ಗುಡಿಸಲಲ್ಲಿ ಅವ್ರ ಜೊತೆಯಲ್ಲಿ ತಲೆ ಮರೆಸ್ಕೊಂಡಿರೋದಕ್ಕೆ ಬಿಟ್ಬಿಡಣ್ಣ. ವಿಜಯ, ಇನ್ನೊಂದು ಮಾತಾಡಿ ನನ್ನ ರಾಕ್ಷನಾಗಿ ಮಾಡಬೇಡ, ಮಹಾರಾಜನಾಗಿ ಅಪ್ಪ ಹಾಕ್ತಾ ಇದ್ದೀನಿ. ಅಣ್ಣಯ್ಯ, ಮರೆತು ಬಿಡವನ್ನ. ಹೇ ಕೃಷ್ಣ, ಇನ್ನೊಂದು ಸಲ ಯುವರಾಣಿನ ಕಂಡೆತ್ತಿ ನೋಡಿದ್ರು ಸಹ ನಾನು ಮಹಾರಾಜನೇ, ನೀನು ಅಪರಾಧಿ. ಎಚ್ಚರವೇ. ಯುವರಾಣಿ, ಅನ್ನ ನೀರು ಬಿಟ್ಟು ಅತ್ರೇನಮ್ಮ ಬಂತು, ಸ್ವಲ್ಪ ಹಾಲು ಕುಡೀರಿ. ಕುಡಿತೀನಿ ಮಂಜರಿ, ಕುಡಿತೀನಿ. ನಾನು ಸ್ವಯಂವರ ಮಂಟಪ ಸೇರುವಷ್ಟರಲ್ಲಿ ಸಾಯುವಂತ ಒಂದಿಷ್ಟು ವಿಷ ಕೊಡು. ಅಮ್ಮ, ಅಂತ ಮಾತಾನ ಬೇಡಿ. ಈ ದೀಪ ಯಾವಾಗ ಆರಿ ಹೋಗುತ್ತೆ ಅಂತ ನೋಡ್ತಿದ್ದೀನಮ್ಮ. ಹುಚ್ಚುಚ್ಚಾಗಿ ಯೋಚನೆ ಮಾಡಬೇಡ ಮನಿಕ. ಪರಮಾತ್ಮ, ಕೇಳ್ರಪ್ಪ ಕೇಳಿ, ಶ್ರೀ 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 ಪುರುಷೋತ್ತಮ ಮಹಾರಾಜನ ತಂಗಿ ವಿಜಯ ಸುಂದರಿ ದೇವಿಯವರಿಗೆ ಈ ಚೈತ್ರ ಶುದ್ಧ ಪೌರ್ಣಮಿ ದಿನ ಸ್ವಯಂವರವನ್ನು ನಿರ್ಣಯಿಸಿದ್ದಾರಾದ್ದರಿಂದ ನಗರವೆಲ್ಲ ಹಬ್ಬದಂತೆ ಕೊಂಡಾಡಬೇಕು. ಹುಚ್ಚಪ್ಪ, ಬೆಳಕರೆದ್ರೆ ಯುವರಾಣಿ ಸ್ವಯಂವರ ಆಗೇ ಆಗತ್ತೆ, ಅದರ ಜೊತೆಯಲ್ಲಿ ಈ ದೀಪ ಆರದಾಗ ನಿನ್ನ ಆಶೆಯು ನಾಶವಾಗತ್ತೆ. ಆಮೇಲೆ ಅವಳು ಕಣ್ಣೆತ್ತಿ ನೋಡೋ ಯೋಗ್ಯತೆ ಸಹ ನಿನಗಿಲ್ಲ. ಅವಳು ನೀನು ಮರೆತು ಬಿಡು, ಮರೆತು ಬಿಡು, ಮರೆತು ಬಿಡು. ಯುವರಾಣಿಗೆ ಮದುವೆ ಆಗ್ತಾ ಇದೆಯ ಮಾ, ಮದುವೆ ಆಗ್ತಾ ಇದೆ. ಅಮ್ಮ, ನಂದೇ ನಂಬಿದೆ ಯುವರಾಣಿ ಈ ಬಲವಂತ ಮದುವೆ ಬಲಿ ಆಗ್ತಾ ಇದ್ದಾರೆ. ನಾನು ಯಾರಮ್ಮ ಸುಂದರ ಕೂತಿರ್ಲಿ.
ಮುರಿದು ಹೋಯಿತು ಈ ಜೀವನ ಮುರಳಿ ಮರಳಿ ಆನಾದ ಲೀಲೆ ತಾನೆಲ್ಲಿ ವಶ ನಮ್ಮ ಒಲವು ಬಲಿನಾವೇವು ಒಲವಲ್ಲಿ ಸೋತೆವು ಕಡಲಲ್ಲಿ ಯಾನಕೆ ಈ ಪ್ರೇಮ ಬಂಗಾರ ತಡಗೇತಕೆ ಕಣ್ಣೀರ ಕಡಲಲ್ಲಿ ಯಾನಕೆ ಈ ಪ್ರೇಮ ಬಂಗಾರ ಅಡಗೇತಕೆ ದಡ ಸೇರದೆ ಹಿಡುಕಾಡಲೆ ಪಾತಾಳದೆ ಹುಡುಕಾಡಲೆ ಸಿಗಿ ಉರುಳಲ್ಲಿ ಅರೆ ಜೀವ ತೂಗಾಡಲೆ ಕೊನೆಗಾಣಲೆ ವಿಧಿವಶ ನಮ್ಮ ಒಲವು ಬಲಿನಾವೇವು ಒಲವಲ್ಲಿ ಸೋತೆವು ಅತಿಹೀನ ನನಗೇಕೆ ಅನುರಾಗವು ಎದೆಯಾಸೆ ಹೂಬಾಡಿ ಮನಸೇ ತಕು ಅತಿಹೀನ ನನಗೇಕೆ ಅನುರಾಗವು ಎದೆಯಾಸೆ ಹೂಬಾಡಿ ಮನಸೇ ತಕು ಕಸವಾಗಿ ನಾ ಉಸಿರಾಡಲೆ ಬಾಳೆಲ್ಲ ನಿಶಿ ಇನ್ನು ಬೆಳಕೆಲ್ಲಿದೆ ಕಹಿ ವಿಷದಿಂದು ನನಗಾಗಿ ಮುಡಿಪಾಯಿತೆ ಕತೆ ತೀರಿತೆ ವಿಧಿವಶ ನಮ್ಮ ಒಲವು ಬಲಿನಾವೇವು ಒಲವಲ್ಲಿ ಸೋತೆವು ಓ ಪ್ರಿಯ ಇದೆಲ್ಲ ಕನಸು. ಹೌದು ಕೃಷ್ಣ, ಈಗ ಇದು ಕನಸು. ಬೆಳಕು ಹರಿದರೆ ಅದು ನಿಜವೇ ಆಗುತ್ತೆ. ಈಗಲೇ ಅವಳನ್ನು ಉಳಿಸ್ಕೋ. ಹೋಗು, ಹೋಗು ಕೃಷ್ಣ. ಇನ್ನೊಂದು ಸಲ ಯುವರಾಣಿನ ಕಂಡೆತ್ತಿ ನೋಡಿದ್ರು ಸಹ ನಾನು ಮಹಾರಾಜನೇ. ನೀನು ಅಪರಾಧ, ಎಚ್ಚರವೇ. ಯುವರಾಣಿ ಇಲ್ಲದೆ ಹೇಗೂ ನೀನು ಬದುಕಲಾರೆ. ಆಕೆ ನೀನು ಯಾವ ಕ್ಷಣದಲ್ಲಿ ಬರ್ತೀಯೋ ಎಂದು ಎದುರು ನೋಡುತ್ತಿದ್ದಾಳೆ. ಪವಿತ್ರ ಪ್ರೇಮಕ್ಕೆ ಸಾವಿನ ಹೆದರಿಕೆ ಇರಕೂಡದು. ಹೋಗು, ಯುವರಾಣಿಯನ್ನು ಉಳಿಸ್ಕೋ. ಹೋಗು.
ಹೋಗು. ಇದು ಹೊರಟೆ, ನಾನೇನಾದರೂ ಸರಿ ಇವರಾಣಿ ನೋಡಿಸ್ಕೋತೀನಿ. ವಿಜಯ, ವಿಜಯ, ಕೃಷ್ಣ, ಕ್ಷಣ ತಡವಾಗಿದ್ರೆ ಕೈ ಮಿಂಚು ಹೋಗ್ತಿತ್ತಲ್ಲ ವಿಜಯ. ಕೃಷ್ಣ, ವಿಜಯ, 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 ಇನ್ಯಾಕ್ ಕಂಡಿರು ಸುಮ್ಮನಿರು, ನಾನ್ ಬಂದ್ಬಿಟ್ನಲ್ಲ. ಕೃಷ್ಣ, ಬಂದಿದ್ದು ನೀನೇನಾ? ನಾನೇ ವಿಜಯ, ನಾನೇ. ನನ್ನ ಕಣ್ಣನ್ನ ನಾನೇ ನಂಬೋದಕ್ಕಾಗ್ತಾ ಇಲ್ಲ. ಆವತ್ತಿನಿಂದ ಮತ್ತೆ ನಿನ್ನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಎರಡು ದಿನಗಳಲ್ಲಿ ಸಾವಿರ ವರ್ಷ ದುಃಖ ಅನುಭವಿಸ್ತೇನೆ. ವಿಜಯ, ನಿನ್ನ ಮನಸ್ಸು ನನಗೆ ಗೊತ್ತಿಲ್ವೇ? ನಿನ್ನ ಹಾಗೆ ನಾನು ಯಾತನೆ ಅನುಭವಿಸ್ದೆ. ರಾತ್ರಿ ಕನಸು ನಿನ್ನೊಬ್ಬ ಚಕ್ರವರ್ತಿ ಮದುವೆ ಮಾಡ್ಕೊಂಡ ಹಾಗೆ, ಅವನ ಜೊತೆಯಲ್ಲಿ ನೀನು ರಥದಲ್ಲಿ ಹೋಗ್ತಿರೋ ಹಾಗೆ ನಾನು ಹುಚ್ಚನಾಗಿ. ಬೇಡ ಕೃಷ್ಣ, ಬೇಡ. ಆ ಊಹೆ ಕೂಡ ನಮಗ್ ಬರೋದು ಬೇಡ. ಅದು ಕನಸಾಗಿ ಹೋಗ್ಲಿ. ಕೃಷ್ಣ, ನಾವಿಲ್ಲಿಂದ ಎಷ್ಟು ಬೇಗ ಹೋದ್ರೆ ಅಷ್ಟು ಒಳ್ಳೆ. ಯುವರಾಣಿ, ಯುವರಾಣಿ, ಕೋಟೆ ಒಳಗೆ ಕೃಷ್ಣ ಬಂದಿದ್ದು ಭಟ್ರಿಗೆ ತಿಳಿದು ಹೋಗಿದೆ. ಏನು ಭಯಪಡಬೇಡಿ, ನೀವು ಮಾರ್ಗದಲ್ಲಿ ಪಾರಾಗೋಕೆ ಎಲ್ಲ ಸಿದ್ಧತೆಗಳು ಮಾಡಿದ್ದೇನೆ. ನಾನು ಏನಾದರೂ ಪರವಾಗಿಲ್ಲ, ನೀವು ಸುಖವಾಗಿದ್ರೆ ಅಷ್ಟೇ ಸಾಕು. ಬನ್ನಿ ಅಮ್ಮ, ಬನ್ನಿ. ಜನರಿದ್ದರೇನು ಲಾಭ? ನನ್ನ ಆದರ್ಶಗಳೆಲ್ಲವೂ ಮಣ್ಣು ಪಾಲಾಗಿ ಹೋಯ್ತು. ನನ್ನ ಆತ್ಮಶಾಂತಿ ಎಷ್ಟೋ ದೂರವಾಗಿ ಹೊರಟು ಹೋಯ್ತು. ತಪ್ಪ
ಅಪ್ಪಾಜಿ, ಅಮ್ಮಾಜಿ, ವಂಶ ಪಾರಂಪರ್ಯವಾಗಿ ಗೌರವ ಪ್ರತಿಷ್ಠೆಗಳನ್ನು ಪ್ರತಿಷ್ಠಾಪಿಸಿದ ನಿಮ್ಮ ಭವ್ಯ ಸೌಧ ನನ್ನ ಕಾಲದಲ್ಲಿಯೇ ಉರುಳಿ ಬೀಳಬೇಕಾಗಿದೆ ಅಪ್ಪಾಜಿ. ಇದನ್ನು ನೋಡಬಾರದಂತೆ ನೀವು ಕಣ್ಣು ಮುಚ್ಚಿಕೊಂಡಿರ ಅಪ್ಪಾಜಿ. ಈ ನರಕವನ್ನು ನಾನೊಬ್ಬರೇ ಅನುಭವಿಸಬೇಕೆಂದೆ ನೀವು ನನ್ನನ್ನು ಬಿಟ್ಟು ಹೊರಟು ಹೋದಿರ ಅಪ್ಪಾಜಿ. ಪೂಜ್ಯ ಪಿತೃದೇವತೆಗಳೇ, ನಿಮಗೆ ಕೊಟ್ಟ ಮಾತನ್ನು ನಾನು ನಡೆಸಲಾರದೆ ಹೋದೆ. ಏನು ಮಾಡಲಿ, ಏನು ಮಾಡಲಿ? ಖೇಡಿಗೆ ಹೊಲದಲ್ಲಿ ಹುದುಗಿರುವ ಮಿಡಿದಾಗರಂತೆ ನನ್ನ ತಂಗಿ ನನಗೇ ಶತ್ರು. ಈಗ ನನ್ನ ಮನಸ್ಸು ರಣರಂಗವಾಗಿದೆ ಅಪ್ಪಾಜಿ, ರಣರಂಗವಾಗಿದೆ. ನಾನೇನು ಮಾಡಲಿ, ಹೇಗೆ ಬದುಕಲಿ ಅಪ್ಪಾಜಿ? ನನಗಾಗಿ, ನಮ್ಮ ಈ ಮಕ್ಕಳಿಗಾಗಿ, ನಿಮ್ಮ ರಾಜ್ಯದ ಲಕ್ಷಾದಿ ಪ್ರಜೆಗಳಿಗಾಗಿ ನೀವು ಬದುಕಲೇಬೇಕು ಪ್ರಭು. ಒಂದಕ್ಕೆ ಹುಳು ಹೊಡೆಯಿತೆಂದು ಗಿಡವನ್ನೇ ಕಡಿದು ಬಿಡುವರೇನು? ಇಲ್ಲ ಇರಿ, ಇಲ್ಲ. ನೀನು ಹೇಳುವುದು ಸತ್ಯ, ಪರಮ ಸತ್ಯ. ಆ ಹುಳುವನ್ನು ಹೊಸಕ್ಕೆ ಹಾಕಲೇಬೇಕು. ಗಿಡವೂ ಉಳಿಯಬೇಕು, ಹೂಗಳು ಬಾಳಬೇಕು. ಅಂತಃಪುರದ ದ್ರೋಹಿಗಳು ವಿಶ್ವಾಸಘಾತಕರನ್ನು ಕಂಡು ಹಿಡಿದು ನನ್ನ ಕಣ್ಣು ಮುಂದಿಗೆ ಛತ್ರ ಹಿಂಸೆ ಮಾಡಿ ಕೊಲ್ಲಬೇಕು. ಆಗಲೇ ನನ್ನ ಮನಸ್ಸಿಗೆ ಶಾಂತಿ, ನನ್ನ ಕಣ್ಣಿಗೆ ನಿಂತಿದ್ದೇವಿ, ನನ್ನ ಕಣ್ಣಿಗೆ ನಿಂತೆ. ಏನೋ ತೋಟ ಗೀಟ ನೋಡಿಕೊಳ್ಳೋದು ಬಿಟ್ಬಿಟ್ಟು ನಿಮಗೆ ಮಹಾರಾಜರ ಸಂಬಂಧ ಬೇಕೇನೋ? ಭಿಲ್ಲರಾಜ, ಇದರಲ್ಲಿ ಅವರ ತಪ್ಪೇನು ಇಲ್ಲ. ನಾನೇ ಅವ್ರನ್ನ ಮದುವೆ ಆದೆ. ಅಗತ್ಯವಿಲ್ಲದ ಕಾಡು ಹರಟೆಯಿಂದ ಕಾಲ ಕಳಿಬೇಡಿ. ಬೇಗ ನಮ್ಮನ್ನು ನಿಮ್ ಮಾರಿ ಬಲಿ ಕೊಡಿ. ನಿಮ್ಮ ಅಣ್ಣನವರು ಕೇಳೋ ಮಾತ್ರ ನಾನು ಕೇಳೋದು. ಮಹಾರಾಜರು ನಮ್ಮವರು, ಅವರ ಕಣ್ಣಿಂದ ನೀವು ತಪ್ಪಿಸ್ಕೊಳ್ಬಹುದು, ಆದರೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ವಿದ್ಯಾಬುದ್ಧಿ ಸಂಸ್ಕಾರಗಳಿರೋ ನಮ್ಮ ಅಣ್ಣನೇ ನಮ್ಮನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರು. ಇನ್ನು ನೀನ್ ಮನಸ್ಸಿ ಆಧರಿಸ್ತೀಯ ಅನ್ನೋದೆಲ್ ಬಂತು? ಏನೋ ಚಿಕ್ಕ ಪುಟ್ಟ ಹುಡುಗಿ ಅಂತ ಇನ್ನೂ ಚಾಲ ಹೇಳ್ತೇನೆ. ನೀನು ಅವನ್ನ ಪ್ರೇಮಿಸೋದಕ್ಕಿಲ್ಲ ಅನ್ನೋ ಅನ್ನೋಲ್ಲ. ಅವನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೇಮಿಸ್ತಿದ್ದೀನಿ. ಆದರೆ ಅನುಭವಿಸು. ಸರಿಯ, ನಮ್ಮ ಮಹಾರಾಜ ತಲೆಗೆ ತಪ್ಪಿಸುವ ಹಾಗೆ ಮಾಡಿದ ಹೆಣ್ಣಿಗೆ ಬುದ್ಧಿ ಹೇಳಿ. ನಿಲ್ಲಿಸಿ, ಇನ್ನೊಂದು ಬಾಣ ಬಿಟ್ಟರೆ ನಿಮ್ಮ ಕಣ್ಣಲ್ಲಿ ರಕ್ತ ಹರಿಸಿ ಬಿಡ್ತೇನೆ. ಈಗ ಆದರೂ ಅವನ ಬಿಟ್ಟು ಬಿಡ್ತೇನೆ ಅಂತ ಒಪ್ಪಿಕೋ. ನನ್ನ ಪ್ರಾಣ ಇರೋವರೆಗೂ ಅವ್ರನ್ನ ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ. ಬಿಡುವ ಬಾಣ. ಈಗಲಾದರೂ ನನ್ನ ಮಾತು ಕೇಳು, ಇಲ್ಲಾದರೆ ಈ ಬಾಣ ನಿನ್ನ ಕತ್ತಲನ್ನ ಕತ್ತರಿಸುತ್ತೆ. ಏನಾದರೂ ಆಗಲಿ, ಹೇಳುವುದಿಲ್ಲ. ರಕ್ತ ಕುದೀತಾ ಇದೆ. ಬುಲಿ, ಇವಳ ನೇಬರ ರಕ್ತದಲ್ಲಿ ತೊಯ್ದಾಡ್ಬಿಡಿ. ಬಿಡು. ಬೀರಲು ಧೈರ್ಯವಂತರೇ, ಬಿಡಲು. ನಿನ್ನ ಪ್ರೇಮ, ಅವನದು ಪರಾಕ್ರಮ ಪರೀಕ್ಷಿಸಬೇಕಂತೇ ನಾನು ಇಷ್ಟು ಆಟ ಆಡಿದೆ. ನೀನು ನಿಂಗೆ ತಕ್ಕ ಸಿಂಹಾನೇ ಆರಿಸ್ಕೊಂಡಿದ್ದಿ. ಬಿಡು, ಭಯವಿಲ್ಲ. ಇನ್ನು ನೀವೆಲ್ಲೂ ಹೋಗಬೇಡಿ, ನನ್ನೊಂದಿಗೆ ಇದ್ದು ಬಿಡಿ. ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗ ನೋಡ್ತೀನಿ. ಅಯ್ಯ, ನಿಮ್ಮ ಆಂತರ್ಯ ತಿಳ್ಕೊಳ್ಳದೆ ಏನೇನೋ ಮಾತಾಡಬಿಟ್ಟೆ, ನನ್ನನ್ನು ಕ್ಷಮಿಸಿ. ಏ ಎಂತ ಮಾತಾಡ್ತಿ ಬಿಡವ್ವ, ಎಲ್ಲಾರನ್ನು ಕ್ಷಮಿಸೋಣ ತಾಯಿಲ್ವಾ? ಲೋ ಸೆಳಿಯ,
ಪಾನಕ ಪೂಜೆ ಮಾಡಿ ದಿಬ್ಬಣ ನಡೆಸಿದ್ರು. ಯಾರದು? ನಾನೇ ಪ್ರಭು. ಓ, ಜೋಯಿಸಿದರೆ ಮಂದಿರದ ದೀಪವನ್ನು ಬೆಳಗಿಸಿದರೆ, ಮನೋಮಂದಿರದ ದೀಪವನ್ನು ಬೆಳಗಿಸಿದ್ದಲ್ಲ ಜೋಯಿಸರೆ. ನನ್ನ ಕೈಲಾಗದ ಕೆಲಸ, ನೀವು ಕೋರುವುದಕ್ಕೆ ವಿಧಿ ಕೈಗೂಡಿಸಬೇಕು. ನಿಮ್ಮ ಹಠವನ್ನು ಸಾಧಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೀರಾ? ಆದರೆ ರಾಜದ್ರೋಹಿಗಳಾಗಬೇಡಿ ಜೋಯಿಸರೇ, ಆತ್ಮದ್ರೋಹಿಗಳಾಗಬೇಡಿ. ಪ್ರಭು, ನೀವು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ನಮ್ಮ ಪ್ರಕ್ಷುಬ್ಧತೆಯೇ ನಿಮಗೆ ಅರ್ಥವಾಗಿದ್ರೆ ದಯವಿಟ್ಟು ಹೇಳಿಬಿಡಿ, ನನ್ನ ತಂಗಿಯನ್ನು ಅಪಹರಿಸಿಕೊಂಡು ಹೋದ ಆ ರಾಜದ್ರೋಹಿ ಎಲ್ಲ ಅಡಗಿದ್ದಾನೆ ಎಂದು. ನನಗೆ ತಿಳಿಯದು. ನಿನಗೆ ತಿಳಿದಿರಲೇಬೇಕು, ನಿಜವನ್ನು ಹೇಳಿಬಿಡು. ನಾನು ಇದುವರೆಗೂ ಹೇಳದಿದ್ದ ನಿಜವನ್ನು ತಮ್ಮ ಮುಂದೆ ಹೇಳಿಬಿಡುತ್ತಿದ್ದೇನೆ ಪ್ರಭು. ನನ್ನ ಅಂತರಂಗದಲ್ಲಿ ಬಚ್ಚಿಟ್ಟ ಆ ನಿಜ ಹೃದಯದಲ್ಲಿ ಹೊಗೆಯಾಗಿ ಬೆಂಕಿಯಾಗಿ ಈಗ ನನ್ನನ್ನೇ ಸುಟ್ಟು ಭಸ್ಮವಾಡುತ್ತಿದೆ. ಇನ್ನು ನಾನು ನಿಜವನ್ನು ತಮ್ಮಿಂದ ಮುಚ್ಚಿಡಲಾರೆ. ಪ್ರಭು, ಪ್ರಭು, ತಾವು ತಿಳಿದುಕೊಂಡಿರೋ ಹಾಗೆ ನಾನು ಜ್ಯೋತಿಷ್ಕನಲ್ಲ, ನನಗೆ ಜ್ಯೋತಿಷ್ಯ ಬರುವುದೂ ಇಲ್ಲ. ಜೋಯಿಸ, ಅದು ನಾನು ಇಟ್ಟುಕೊಂಡ ಹೆಸರು. ಪ್ರೇಮಕ್ಕಾಗಿ ಜ್ಯೋತಿಷ್ಯನಾದೆ, ಆಮೇಲೆ ಪದವಿಗಾಗಿ, ಆಮೇಲೆ ಪ್ರಾಣ ರಕ್ಷಣೆಗಾಗಿ, ಹೀಗೆ ಹೆಜ್ಜೆ ಹೆಜ್ಜೆಗೂ ನಟಿಸುತ್ತಾ ನನ್ನಲ್ಲಿ ನಾನೇ ಕೊರಗುತ್ತಾ ಬದುಕುತ್ತಿದ್ದೇನೆ ಪ್ರಭು. ಪ್ರಭು, ಇನ್ನು ನಾನೇ ಪ್ರಪಂಚವನ್ನು ಮೋಸಗೊಳಿಸಲಾರೆ, ನನ್ನನ್ನು ನಾನೇ ವಂಚಿಸಿಕೊಳ್ಳಲಾರೆ. ಪ್ರಭು, ತಾವು ತಾವು ನನ್ನನ್ನು ಕೊಂದರೂ ಸರಿ. ಸತ್ಯವಾಗಲೂ ಹೇಳುತ್ತಿದ್ದೇನೆ, ನಾನು ಜ್ಯೋತಿಷ್ಕನಲ್ಲ, ಜ್ಯೋತಿಷ್ಕನಲ್ಲವೇ ಅಲ್ಲ. ಜಗದ್ರೋಹಿ, ಇಷ್ಟು ದಿವಸ ನಿನ್ನನ್ನು ಆಧರಿಸಿ ಸತ್ಕರಿಸಿದ ನಮಗಿಂತ ಆ ತೋಟದ ಮಾಲಿ ನಿನಗೆ ಹೆಚ್ಚಾದ್ರೇನು? ನಮ್ಮ ವಂಶದ ಗೌರವ ಪ್ರತಿಷ್ಠೆಗಳಿಗಿಂತ ತುಚ್ಛವಾದ ನಿನ್ನ ಆತ್ಮಗೌರವ ಹೆಚ್ಚಾಯಿತೇನು? ನನಗೂ ನಿನಗೂ ವಿಧಿ ಅಧಿಕಾರದ ಮೇಲೆ ನಡೆದ ಸಂಭಾಷಣೆಯಲ್ಲಿ ನನ್ನನ್ನು ಸೋಲಿಸಬೇಕೆಂದು ನಾಟಕವಾಡುತ್ತಿದ್ದೀಯೇನೋ? ಇಲ್ಲ ಪ್ರಭು, ಇಲ್ಲ, ನನ್ನ ಶಿವನಾಳಿಗೂ ಹೇಳುತ್ತಿದ್ದೇನೆ, ನನ್ನನ್ನು ನಂಬಿ. ನಿನ್ನ ಕಣ್ಣೀರಿಂದ ನನ್ನನ್ನು ಮೋಸಪಡಿಸಲಾರೆ. ಅಪವಿತ್ರವಾದ ನಿನ್ನ ನಾರಿಗೆಯಿಂದ ಪವಿತ್ರವಾದ ಆ ಶಿವನನ್ನು ಉಚ್ಚರಿಸಬೇಡ. ಯಾರಲ್ಲಿ ಈ ರಾಜದ್ರೋಹಿಯನ್ನು ಕಾರಾಗೃಹದಲ್ಲಿ ಬಂಚಿ ಅನ್ನ ನೀರು ದಾಹ ಕೊಡಬೇಡಿ. ಯಾರು ಕೊಂಡಿ? ಅಮೃತ. ಅಮೃತ ಅಮೃತ ಅಲ್ಲ ಮಾವ, ಮನಸ್ಸನ್ನು ಪ್ರಾಣನ ಕೊಂಚ ಕೊಂಚವಾಗಿ ತೆಗೆದು ಮಣ್ಣಾಗಿ ಕಲಸಿ ಈಸ. ಅದನ್ನು ಕುಡಿಬೇಡ ಮಾವ, ಕುಡಿಬೇಡ ಮಾವ. ಒಂದು ಸಾರಿ ಆ ಚಂದ್ರನ ನೋಡು, ನಿನಗೋಸ್ಕರ ಎದುರು ನೋಡಿ ನೋಡಿ ಕಾದು ಕೆಂಪಾದ ನನ್ನ ಕಣ್ಣು ನೋಡು, ಆಸನೆಲ್ಲ ತುಂಬಿಕೊಂಡ ಈ ತುಂಬು ಒಡಲನ್ನು ನೋಡು ಮಾವ, ನಿಗ ನಿಗಾಂತ ಮೆರೆಯ ವಯಸ್ಸಿನ ಗರ್ವನ್ನು ನೋಡು ಮಾವ. ನಾವು ಮದುವೆಯಾಗಿ ಎಷ್ಟು ತಿಂಗಳಾದ, ಒಂದು ದಿನನಾದ್ರೂ ನಾವು ಸಂತೋಷವಾಗಿದ್ವಾ? ಎಲ್ಲ ನಿನ್ನ ಕೈಯಾರ ನೀನೇ ಮುಗ್ದಂದ್ಕೊಂಡೆ. ಆವತ್ತು ಮದುವೆ ಮೊದಲು ನಿನ್ನ ಮೇಲೆ ಮನಸ್ಸಾಯ್ತಂದ್ರೆ ನಿನ್ನೇ ಮದುವೆ ಆಗ್ತೀನಿ ಅಂದ್ರೆ ನೀನ್ ಏನಂದ್ರೆ? ನೀನು ಕುರುಕ, ನಿನ್ಗೆ ಒಳ್ಳೆ ಬುದ್ಧಿ ಇಲ್ಲ, ಅದಕ್ಕೋಸ್ಕರ ನಿನ್ನ ಮದುವೆ ಆಗೋಕಿಲ್ಲ ಅಂದಿಲ್ರೆ. ಅದಕ್ಕೆ ಮತ್ತೆ ನಿಮ್ಮ ಅಪ್ಪನ ಎದುರು ನಿನ್ನ ಮದುವೆ ಆಗಿ ಯಾಕೆ ನಿನ್ನ ಸುಖ ಆಗಿರ್ಕೊಂಡು ತಿಳ್ಕೊಂಡಿಯಾ? ಮನ್ಕೆ ಇಲ್ಲ ಕಣೆ, ಶಕ್ತಿಯೋಗ ಇಲ್ಲ ನಿನ್ನ ಮೇಲೆ ಹಾಗೆ ತೀರಿಸ್ಕೊಳ್ಳೋಕೆ, ನಿನ್ನ ಕೊಬ್ಬನ್ನು ಕತ್ತರಿಸಾಕೋಕೆ. ಮಾವ ಕುಡಿ. ಬೇಡ ಮಾವ ಬೇಡ. ಒಂದ್ ತುಟ್ಟು ಕುಡಿದೆ ಅಂದ್ರೆ ತಲೆ ಗೆಲ್ಲುವಂತ ಗಗನ ಕೇಳ್ಕಾಯ್ತೆ. ಬೇಡ ಮಾವ ಬೇಡ. ತಿನ್ನು. ಏನಿದು? ಪಾಯಸವ ಅಲ್ಲ, ಅನ್ನ. ಅನ್ನ ಇದು? ಹುಣಸೆಕಾಯಿ ತೊಕ್ಕು. ಹುಣಸೆಕಾಯಿ ತೊಕ್ಕು?
ನಿನ್ ಮಾತ್ ನಂಗೆ ರುಚಿ ಆಗೈತೆ. ತಿಂದು ನೋಡು, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗೈತೆ ಚೆನ್ನಾಗೈತೆ ತುಂಬಾ. ಯಾಕೆ ಹಾಕೂತ್ಬಿಟ್ಟೆ? ಅಬ್ಬಾ, ಯಾಕೆ ಚೆನ್ನಾಗಿಲ್ವಾ? ಯಾರಂಗಂದವರು, ತಿನ್ನೋಡು. ಹಾಗೇನು? ನೀರ್ ಕುಡಿ. ಅಬ್ಬಾ, ಎಷ್ಟು ಖಾರ? ಅಲ್ಲ, ಸಿಹಿಯಾಗೈತೆ. ಅದಕ್ಕೆ ನಿನ್ಗೆ ಈ ಕೆಲಸ ಬೇಡ ಅನ್ನೋದು. ಹಾಲ್ನಂತ ನಿನ್ ಮುಖದಾಗ ಎಷ್ಟು ಮಚ್ಚಿ ಎತ್ಕೊಡೋದ್ ನೋಡು. ವಿಜಯ, ನನ್ನ ಪ್ರೇಮಿಸ್ತೇ ಇದ್ದಿದ್ರೆ ನಿಂಗೆ ಈ ಕಷ್ಟವೇ ಇರ್ತಿರ್ಲಿಲ್ಲ. ಇಲ್ಲ, ಇಲ್ಲಿ ನಾನು ಅನುಭವಿಸೋದು ಕಷ್ಟ ಅಲ್ಲ. ಎಷ್ಟು ಜನ್ಮ ತಪಸ್ ಮಾಡಿದ್ರು ಸಿಗಲಾರದ ಸಹಾನುಭೂತಿ. ವಿಜಯ, ಹೌದು ಕೃಷ್ಣ, ರಾಜನಿಗೆ ಒಂದೇ ರಾಜ್ಯ ಇರುತ್ತೆ, ಅದಕ್ಕೆ ಎಲ್ಲೆ ಕಟ್ಟುಗಳು ಬೇರೆ. ಆದ್ರೆ ನಮ್ಮ ಪ್ರೇಮ ಸಾಮ್ರಾಜ್ಯಕ್ಕೆ ಎಲ್ಲಿಯೇ ಇಲ್ಲ ಕೃಷ್ಣ. ಆದ್ರೆ ಈ ವಿಶಾಲ ಪ್ರಕೃತಿ ಎಲ್ಲ ನಮ್ಮದೇ. ಎಲ್ಲಿದ್ದರೂ ಬಾಳು ಹೂವಿನ ರಥದ ಹಾಗೆ ಹರಿದು ಹೋಗುತ್ತೆ. ಇನ್ನು ನಮಗೆ ಯಾವ ಆತಂಕವೂ ಇರೋಲ್ಲ ವಿಜಯ, ಇರೋಲ್ಲ. ಹೋಗೇನ್ರಿ. ವಿಜಯ, ವಿಜಯ ನಿಲ್ಲು, ಒಂದು ಮಾತು. ನಿಮಗೆ ಬೇಕಾದವರು ಇವರ ತಾನೆ, ಹಿಡ್ಕೊಳ್ಳಿ. ಯುವರಾಣಿ, ಈಗಲೂ ಕೈ ಮಿಂಚಿಲ್ಲ, ಇವನನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ದಯ ಮಾಡ್ತೇ. ಇದು ರಾಜಾಜ್ಞೆ. ನನ್ನ ಪ್ರಾಣ ಹೋದ್ರು ನಾನು ಇವ್ರನ್ನ ಬಿಟ್ಟಿರಲ್ಲ. ನಿಮ್ ರಾಜ್ಯ ಈ ರಾಯಭಾರ ನನ್ ಬೇಡ. ಇದೇ ನಿಮ್ಮ ಕೊನೆಯ ತೀರ್ಮಾನವಾದರೆ ನಿಮ್ಮನ್ನು ಬಲವಂತವಾಗಿ ಅರಮನೆಗೆ ಕರೆದುಕೊಂಡು ಹೋಗಬೇಕಾಗುತ್ತೆ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಹೇಳಿ. ಮದುವೆಯಾಗಿ ಏಸು ವರ್ಷ ಆತು. ಒಂದು ದಿನಾನಾದ್ರೂ ಮನಸ್ಸು ನಂಗೆ ಅಕ್ಕರೆ ತೋರುದ? ಒಂದು ದಿನಾನಾದ್ರೂ ಹತ್ರ ಸೇರಿಸಿಕೊಂಡಿದ್ದೇ ಹೋದ್ಯಾ?
ಇನ್ನು ನಿನ್ನ ಕೂಗಾಟಕ್ಕೆ ಬೆದಕ್ಕಿಲ್ಲ. ನಾನೇನು ಪ್ರಾಣ ಇಲ್ಲದ ಕಲ್ಲಲ್ಲ, ರೋಸ ಇಲ್ಲದ ಮೊದಲಲ್ಲ. ಹೀವು ನಿತ್ರದ ಮನಸ್ಸಲ್ಲೇ ನೀನು ಪುರುಷ ಅಂತ ಏನ್ ಬೇಕಾದ್ರೂ ಮಾಡಬಹುದು. ನೀನು ಮಾಡಿದ್ರೆ ತಪ್ಪಿಲ್ಲ, ನಾನ್ ಮಾಡಿದ್ರೆ ತಪ್ಪ. ಮಾತು ಹೆಂಗ್ಸು ಹಾರಾಡಿದ್ರೆ ಹೋ ಅಂತಿರಲ್ಲ, ಗಂಡಸಾದವರು ಮಾಡೋ ಅನ್ಯಾಯ. ಇವನೇನು ಮನಸ್ಸನೋ ಮೃಗವೋ ಈ ಬರಿಗಳು ನೋಡಿ ನೀವೇ ಹೇಳ್ರಪ್ಪ, ನೀವೇ ಹೇಳಿ. ಈಗ ಹೇಳ್ರಪ್ಪ ನ್ಯಾಯವ, ಇವನ್ ಜೊತೆಗೆ ನಾ ಹೆಂಗೆ ನಿಲ್ಸ್ಬೇಕು? ಅದಕ್ಕೆ ನೀ ಚೆಲುವನ ಮೇಗ ಮನಸ್ಸಾತು. ಅವ ಒಲ್ಲೆಯಿಂದ ನನ್ನ ಎದೆಯಲ್ಲಿ ಹಾಗೆ ಹುಗೆ ಆಡ್ತಿದೆ, ಅದಕ್ಕೆ ನೀ ಅವನ ಕಟ್ಟಡ ಬಂದೆ. ಮಾಡಿ ತಪ್ಪು ಹೇಳ್ಕೊಳ್ಳಕ್ಕೆ ನಿಂಗ್ ನಾಚಿಕೆ ನೋಡಿರ್ಬೇಡ್ರಿ. ಮದುವೆಯಾದ ಮೃಗನಿಗೆ ನೋಡಿದಕ್ಕೆ ನಾಚಿಕೆ ಪಡಿಬೇಕಾದ್ರು ನೀನ್ ಕಣೋ ನೀನು. ಆತರಪಟ್ಟು ಪ್ರಯೋಜನವಿಲ್ಲ. ಹಾಗೆತ ನನ್ನ ಮನಸ್ಸಿನಲ್ಲಿಟ್ಕೊಂಡು ಕಟ್ಕೊಂಡು ಹೆಂಡತಿನ ಸುಖ ಪಡಿಸ್ದೆ ಅವಳ ಜೀವನ ನಾಶನ ಮಾಡೋದು ತಪ್ಪಲ್ವಾ? ಇಲ್ಲಣ್ಣ, ಇನ್ಮೇಲಾದ್ರೂ ಒಳ್ಳೆಯವನಾಗಿ ಗೌರಿ ಜೊತೆಯಲ್ಲಿ ಸಂಸಾರ ಮಾಡ್ತೀನಿ ಅಂತ ಭಾಷೆ ಕೊಡು ಮತ್ತೆ. ಹಂಗೆ ಆಗ್ಲಿ ತಾಯಿ, ಹಂಗೆ ಆಗ್ಲಿ ತಾಯಿ. ಇಷ್ಟು ದಿನ ನನ್ನ ಕುಳ್ಳನ್ ಮಾಡ್ದ ಹಾಳು ಹಾಕ್ಬಿಡ್ತಾನ, ಇವತ್ತಿಂದ ನಿಮ್ಮ ಹಣೆಗೆ ಬಿಟ್ಟು ಬಿಡ್ತೀನಿ ತಾಯಿ, ನಿಮ್ಮ ಹಣೆಗೆ ಬಿಟ್ಟು ಬಿಡ್ತೀನಿ ಗೌರಿ. ನನ್ನನ್ನು ನಿನ್ನ ಮನಸ್ಸು ಬದಲಾಯಿಸ್ತು ಅಷ್ಟೇ ಸಾಕು. ರಾಣಮ್ಮನವರು ತಮ್ಮ ರಕ್ತಾನಿ ಚೆಲ್ಲಿ ನಮ್ಮನ್ನ ಕೂಡಿಸಿದ್ರು. ಗೌರಿ, ಇದು ನನ್ನ ಧರ್ಮ, ನೀವಿಬ್ರು ಸುಖವಾಗಿದ್ರೆ ನನಗಷ್ಟೇ ಸಾಕು. ಗೌರಿ ಮಾವ, ನಮಗೆ ದ್ರೋಹ ಮಾಡಿದವರಿಗೆ ವೀರ ನನ್ನ ಆಶ್ರಯ ಕೊಡ್ತಾರೆ. ಇಷ್ಟು ದಿವಸ ಬೆಳೆದು ಬಂದಿರುವ ಸ್ನೇಹ ಧರ್ಮಗಳನ್ನು ಕಡೆಗಾಣಿಸಿದೆ. ಆಗಲಿ, ನಾವೇ ಸ್ವಯಂ ಹೋಗುತ್ತೇವೆ. ನಮ್ಮ ಬಾಯಿಂದಲೇ ಹೇಳಿಸಬೇಕೆಂದೇ? ಸರಿ, ಯಾವನೋ ದ್ರೋಹಿ ನನ್ನ ತಂಗಿಯನ್ನು ಅಪಹರಿಸಿಕೊಂಡು ನಿನ್ನಲ್ಲಿ ಆಶ್ರಯಿಸಿದ್ದಾನಂತೆ, ಹೌದೇ? ಹೌದು ಧಣಿ. ಗಿಡದಿಂದ ಕಿತ್ತ ಹೂವು ಯಾವುದಾದ್ರೂ ಸಿಖೆಯನ್ನು ಸೇರಲೇಬೇಕಲ್ಲವೇ ಧಣಿ? ಆದರೆ ಅವರು ನಮ್ಮನ್ನು ವಂಚಿಸಿ ದ್ರೋಹ ಮಾಡಿದ್ದಾರೆ. ಹೆತ್ತ ಮಗುವಿಗಿಂತ ಹೆಚ್ಚಾಗಿ ಅಕ್ಕರೆಯಿಂದ ಸಾಕಿ ಸರಿದವರನ್ನೇ ವಂಚಿಸಿದ್ದಾರೆ. ನನ್ನ ಅವಮಾನ ನಿನ್ನದು ಎಂದು ಭಾವಿಸಿದ್ದರೆ ದಯವಿಟ್ಟು ಅವರನ್ನು ನನಗೆ ಒಪ್ಪಿಸುತ್ತೀಯ? ಸತ್ಯವಾಗಲು ಒಪ್ಪಿಸ್ತೇನೆ, ಆದರೆ ಅವರನ್ನ ನೀವು ಏನ್ ಮಾಡ್ತೀರಿ? ರಾಜಧರ್ಮಕ್ಕಾಗಿ, ವಂಶ ಗೌರವಕ್ಕಾಗಿ ನ್ಯಾಯದ ರೀತಿಯಲ್ಲಿ ಶಿಕ್ಷಿಸುತ್ತೇವೆ. ಏನೋ ಅರಿಯದವರನ್ನು ಆಧರಿಸಿ ಬಿಟ್ಟು ಬಿಡುವ ಈ ಸಣ್ಣ ವಿಷಯಕ್ಕೆ ತಾವು ಇಷ್ಟು ದೂರ ಬರಬೇಕಾ? ಇಷ್ಟೊಂದು ಮನಸ್ಸಿಗೆ ಹಚ್ಕೋಬೇಕು? ಸಂಚವಿಲ್ಲದೆ ಈ ಸೃಷ್ಟಿಯಲ್ಲಿ ಹುಟ್ಟಿದ್ದು ಒಂದೇ ವಂಶ, ಅದೇ ಮಾನವ ವಂಶ. ಆ ವಂಶದಲ್ಲಿ ನಿಮ್ಮ ವಂಶಕ್ಕಿಂತ ದೊಡ್ಡವರು, ನಿಮ್ಮ ಪ್ರತಿಷ್ಠೆಗಿಂತ ಹೆಚ್ಚಿನವರು ಎಷ್ಟು ಹುಟ್ಟಿ ಸತ್ತು ಮಣ್ಣಾಗಿ ಹೋಗಿದ್ದಾರೆ. ಅವರು ಈಗ ಇದಾರೆಯ? ಅವರ ಹೆಸರಾದರೂ ಇದೆಯೇ? ನಿರ್ಜೀವವಾದ ಪ್ರತಿಷ್ಠೆಗೋಸ್ಕರ ಆ ಪ್ರೇಮಿಗಳನ್ನು ಅಗ್ನಿಸುವೀರೆ? ಬೇಡ ಬೇಡ ಧಣಿ. ಅವರು ಈಗಲೂ ಆಗಲೂ ಯಾವಾಗಲೂ ಹಾಗಿರಲಿ. ವೇಲಮನ್ನ ಸಮರ ಸಿಂಹರಾದ ಪುರುಷೋತ್ತಮರಾಯರಲ್ಲಿ ಮಾತನಾಡುತ್ತಿರುವೆ, ಎಚ್ಚರವಿರಲಿ. ಗಂಡರ ಗಂಡರಾದ ನಿಮ್ಮ ತಾತ ಪುರುಷೋತ್ತಮರಾಯಲ್ಲೂ ಹೀಗೆ ಮಾತಾಡ್ತೀರಿ. ಗೊತ್ತಂತೆ ಮಹಾರಾಜ. ವೀರಮಲ್ಲ, ಆವೇಶ ಬೇಡ ದೊರೆ, ಆವೇಶ ಬೇಡ. ಅಣ್ಣನಾಗಿ ನೀವು ಪಡುವ ಆವೇದನೆ ನಮಗೆ ಗೊತ್ತುಂಟು. ಹೆತ್ತ ತಂದೆಯಾಗಿ ನಾವೊಂದು ಹೇಳ್ತೇನೆ, ಬಲವಂತನೇ ದೊರೆ. ನಿಮ್ಮ ಬಲವು ನನ್ನ ಬಲವು ಒಂದಾಗಿ ಬಿಟ್ಟರೆ ಕ್ಷಣದಲ್ಲಿ ತೋಟ ಮಾಡಿ ಚಕ್ರವರ್ತಿಯಾಗಲಿ. ಆಗುತ್ತಾನೆ, ಬೆಳಚಿನ ಕಲ್ಲು ಕಿರೀಟ ಹತ್ತಿದ ಮಾತ್ರಕ್ಕೆ ರತ್ನವಾಗುವುದೇ? ಬೆಳಚಿನ ಕಲ್ಲು ಮೇಲೆ ಕಿರೀಟ ಬಿಟ್ಟರೆ ರಾಜನಾಗುವನು? ವೀರಮಲ್ಲ, ವಿತಂಡವಾದ ಬೇಡ. ಆ ಕುಲಹೀನರಿಗೆ ನಮ್ಮ ಕುಲದೀಪವನ್ನು ಕೊಡದೆ, ವಂಶ ಗೌರವ ಪ್ರತಿಷ್ಠೆಗಳ ಸೌಧವನ್ನ ಗಾಢಾಂಧಕಾರವನ್ನಾಗಿ ಮಾಡದೆ. ವೀರಮಲ್ಲ, ಕಡೆಯದ ಕೇಳುತ್ತಿದ್ದೇನೆ, ನಿನ್ನ ಅಂತಿಮ ನಿರ್ಣಯವೇನು? ದೊರೆ, ಯುವರಾಣಿ ನಿಮಗೆ ತಂಗೆ, ನನಗೆ ಮಗಳು.
ಅವಳಿಗೆ ಮದುವೆ ಮಾಡಿ ಅರಿಶಿನ ಕುಂಕುಮ ಜೊತೆಯಲ್ಲಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಕಳಿಸ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಇದೇ ನನ್ನ ಕಡೆಯ ನಿರ್ಣಯ. ಎಂದೆಂದಿಗೂ ಸಾಧ್ಯವಿಲ್ಲ. ನಿನ್ನನ್ನು ಯುದ್ಧದಲ್ಲಿ ಗೆದ್ದು ನಮ್ಮ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳುತ್ತೇನೆ. ಶಕ್ತಿ ಇದರ ಹಾಗೆ ಮಾಡಿಬಿಟ್ಟಿ ಸತ್ಯವಾಗಿ ಪ್ರೇಮಿಸಿದ್ದಾರೆ ಅವರು. ಆ ಬಡಪ್ಪಾಯಿಗಳಿಬ್ಬರಿಗೋಸ್ಕರ ಈ ವಯಸ್ಸಿನಲ್ಲಿ ನಾನು ಕತ್ತಿ ಹಿಡಿದು ನಿಮ್ಮಂಥವರ ಜೊತೆಯಲ್ಲಿ ಹೋರಾಡಿ ಸತ್ಯನ್ನು ಹೆಸರೇ ಸಾಕು ನನಗೆ. ಹಾಗೇನು? ಸರಿ, ಯುದ್ಧಕ್ಕೆ ಸಿದ್ಧರಾಗು. ಅಣ್ಣಯ್ಯ ಅಣ್ಣಯ್ಯ ನಿಲ್ಲಿ ಅಣ್ಣಯ್ಯ, ನಮ್ಮಿಬ್ಬರಿಗಾಗಿ ನಿಮ್ಮೆಲ್ಲರ ಬಲಿನ ದೇವರು ಮೆಚ್ಚಲ್ಲ ಧರ್ಮವೂ ಅಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಮ್ಗೊಳ್ಳೇದಾಗ್ಬೇಡವೇ ಹೇಳಿ. ಎಂಥ ಮಾತಂತೀಯಮ್ಮ, ನಿಜ ನಿಜ. ಸಿಡಿಲು ಹೊಡೆದ ಬಳ್ಳಿಗೆ ಮಣ್ಣು ಕೊಟ್ರೇನು, ನೀರು ಕೊಟ್ರೇನು? ವಿಧಿಯೇನೇ ವಿಷ ಬರೆಸಿ ಊಟಕ್ಕಿಟ್ರೆ ತಡೆಯೋರು ಯಾರು? ಎಲ್ಲ ಶಾಂಭರಿ ಇಚ್ಛೆ. ಹೋಗಿ ಬಾಬಾ, ಇವರಿಬ್ಬರನ್ನು ಬಂದಿದ್ದು ಕರ್ತನಿ. ರಾಣಮ್ಮನವ್ರೆ ಚಿಂತಿಸ್ಬೇಡ ಗೌರಿ. ಹೋಗಿ ಬಾಬಾ. ಏನಣ್ಣ, ಅತ್ತೇನು ಆ ತೋರ್ತವಾಲಿ ಕೃಷ್ಣನು ಸರಿ ಇಟ್ಕೊಂಡು ಬಂದಿದ್ದಾರೆ? ಹೌದು, ನಾಳೆ ಅವರನ್ನ ಕೊಂದು ಬಿಡ್ತಾರಂತೆ. ಯಾಕೆ? ಯಾಕೆಂದ್ರೆ ಅತ್ತೆ ತೋರ್ತವಾಲಿ ಕೃಷ್ಣನು ಪ್ರೇಮಿಸಿದ್ದಕ್ಕೆ. ಪ್ರೇಮಿಸಿದ್ದಕ್ಕೆ ಕೊಲ್ತಾರೆ ಅಣ್ಣ? ಮಹಾರಾಜರೆಲ್ಲ ಹಾಗೆ ಅಂತೆ. ಮಗು, ಯಾಕೆ ಹಾಗೆ ಕೂತಿದ್ದೀರೋ? ಊಟ ಮಾಡಿ. ನಮ್ಗೇನು ಬೇಡ. ನಮ್ಗೇನು ಬೇಡ. ಯಾಕೆ ಬೇಡ? ಕೋಪವೇನು? ಎಷ್ಟೇ ಕೋಪ ಬಂದ್ರು ಅನ್ನಾನ ಮಾತ್ರ ಅಲಕ್ಷ್ಯ ಮಾಡಬಾರದು. ನನ್ನ ಬಂಗಾರದ ಕಂದಗಳೆಲ್ಲ ತಿನ್ನಿ. ಇಲ್ಲಿ ನೋಡಿ, ಹುಡುಗರು ಯಾಕೋ ಅನ್ನ ಬೇಡ ಅಂತಾರೆ. ಯಾಕಪ್ಪ ಹಸಿವಾಗಿರಲಿವೆ? ಆಗ್ತಿದೆ ಆಗ್ತಿದೆ. ಮತ್ತೆ ಯಾಕೆ ಊಟ ಮಾಡೋದಿಲ್ಲ ಅಂತೀರಾ? ನಾನೊಂದು ಮಾತು ಕೇಳ್ತೀನಿ ಅಪ್ಪಾಜಿ, ಅದಕ್ಕೆ ನೀವು ಮೊದಲು ಸಮಾಧಾನ ಹೇಳಿ. ಮತ್ತೆ ಹೇಳ್ತೀನಿಪ್ಪ ಹೇಳು. ನೀವಾದ ಮೇಲೆ ದೊರೆ ಅವರು ಯಾರು? ನೀನೇ ನೀನೇ ದೊರೆ. ಬೇಡಪ್ಪಾಜಿ ಬೇಡಿ, ನನ್ನ ರಾಜ್ಯ ಬೇಡ, ದೊರೆತನ ಬೇಡ, ಏನೂ ಬೇಡ. ಯಾಕಪ್ಪ? ನಾಳೆ ನೀವು ನಮ್ಮ ಅತ್ತೆನ ಕೊಲ್ತೀರಂತಲ್ಲ, ನಾನು ರಾಜನಾದ್ರೆ ನಿಮ್ಮಗೆ ನನ್ನ ತಂಗಿನ ಕೊಲ್ಬೇಕಾಗುತ್ತೆ. ನನ್ನ ತಂಗಿನ ಕೊಲ್ಲಲ್ಲ ಅಪ್ಪಾಜಿ, ನನ್ನ ತಂಗಿನ ಕೊಲ್ಲಲ್ಲ. ಬೇಡಪ್ಪ ಬೇಡ. ನಾನು ಅನುಭವಿಸ್ತಾ ಇರೋ ಈ ನರಕಿ ಆಸ್ತಿ ನೀನು ಅನುಭವಿಸೋದು ಬೇಡ. ನನ್ನ ತಂಗಿ ಇಟ್ಟ ತಪ್ಪು ಹೆಜ್ಜೆ ನಮ್ಮ ವಂಶದಲ್ಲಿ ಯಾರೂ ಇಡಕೂಡ್ದು. ಅದರಲ್ಲಿ ತಪ್ಪಿಲ್ಲ ಅಪ್ಪಾಜಿ. ತಂಗಿ ಏನ್ ಕೇಳಿದ್ರು ಅನ್ನ ಕೊಟ್ಟು ಬಿಡ್ಬೇಕು, ನೀವೇ ಕಷ್ಟಪಡಿಸಬಾರ್ದು ಅಂತ ಹೇಳಿ ನಾನಪ್ಪಾಜಿ. ನೀವು ಹೇಳಿದ ಮಾತು ನೀವೇ ತಪ್ಪತ್ತೀರೇನಪ್ಪಾಜಿ? ಪ್ರೇಮಿಸಿದ್ದಕ್ಕೆ ಅತ್ತೆನ ಕೊಲ್ತೀರಾ? ಮಗು, ಇದು ಅನ್ಯಾಯವೇ ಅನ್ಯಾಯ ಇಲ್ಲವೇ? ಮಗು ನೋಡು, ನಿಮ್ಮ ಅತ್ತೆ ನನ್ನ ತಂಗಿ ವಿಜಯ ಏನಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನೇನು? ಯಾಕಾತ ಅಳ್ತಿದ್ಯಾ? ಇಲ್ಲಮ್ಮ ಅಳೋದಿಲ್ಲ, ಇಂಥದ್ದನ್ನ ನೋಡಕ್ಕೆ ಕಣ್ಣಿಲ್ಲ ಅಂತ ಸಂತೋಷಿಸ್ತಿದ್ದೀನಮ್ಮ. ಸತ್ತು ಸತ್ತು ಮಹಾಪ್ರಭುಗಳು ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ವಿಧಿಸುತ್ತಾರೆ. ಮಹಾಜನಗಳೇ, ಅಪರಾಧಿಯ ಸ್ಥಾನದಲ್ಲಿ ನಿಂತಿರುವ ಇವಳು ಒಂದು ದಿನ ನನ್ನ ತಂಗಿ ರಕ್ತ ಸಂಬಂಧ ಚಿರಕಾಲ ಉಳಿಸಿಕೊಳ್ಳಲು ಅದೃಷ್ಟವಿಲ್ಲದೆ ಸಾಮಾನ್ಯನೊಬ್ಬ ತೋಟ ಮಾಡಿಗೆ ಅರ್ಧಾಂಗಿ ಆಗಬೇಕೆಂದು ಬಯಸಿದನು. ಇವನು ದ್ರೋಹಿ ತೋಟಮಾರಿ, ಯುಕ್ತಾಯುಕ್ತ ವಿವೇಚನೆ ಇಲ್ಲದೆ ಮಹಾರಾಜರೆಂಬ ಭಯಭಕ್ತಿಗಳಿಲ್ಲದೆ ಇವಳ ಹಿಂದೆ ಓಡಿ ಹೋದ. ಇವರಿಬ್ಬರೂ ಮಾಡಿದ ಆ ಅಪರಾಧಕ್ಕೆ ಸರಿಯಾದ ಶಿಕ್ಷೆ ವಿಧಿಸುತ್ತಿದ್ದೇವೆ. ಈ ಸರ್ಪ ಕಚ್ಚಿದರೆ ಕಗ್ಗಲ್ಲು ಭಸ್ಮವಾಗುತ್ತದೆ, ಇದರ ಹಾಲಾಹಲವನ್ನೇ ಪಾಯಸದಲ್ಲಿ ಬೆರೆಸಿರುವುದು. ಈ ಅಪರಾಧಿಗಳು ಏಕಕಾಲದಲ್ಲಿ ಪಾಲು ಮಾಡಿ ಸಾವನ್ನಪ್ಪಬೇಕು, ಇದೇ ಶಿಕ್ಷೆ. ಮಹಾಜನಗಳೇ, ಮಾನವ ಶಕ್ತಿಗಿಂತ ವಿಜಯ ಶಕ್ತಿ ಹೆಚ್ಚು
ಎಂದು ವಾಸಿಸುತ್ತಿದ್ದ ಈ ರಾಜದ್ರೋಹಿ ಗುಂಡಾ ಜೋಯಿಸ, ಇವನಿಗೆ ನಾವು ಕೊಡಬೇಕಾಗಿರುವ ಶಿಕ್ಷೆ, ಇವನು ಮೆಚ್ಚಿದ ಈ ಪ್ರೇಮಿಗರಿಗೆ ತಾನೇ ತನ್ನ ಕೈಯಾರೆ ಈ ವಿಷದ ಪಾತ್ರಗಳನ್ನು ಕೊಡಬೇಕು. ಜೋಯಿಸ, ನಿನ್ನ ವಿಧಿ ನಮ್ಮ ಸಂಕಲ್ಪಕ್ಕೆ ಹೇಗೆ ಅಡ್ಡಿ ಬರುತ್ತೋ ನೋಡೋಣ. ಹೇಗೆ ನಿರ್ಣಯಿಸಲು ಸಾಧ್ಯ ಪ್ರಭು? ಮೂರ್ಖ ಜೋಯಿಸ, ನಿನ್ನ ಮೂಢನಂಬಿಕೆ ಇನ್ನೂ ಹೋಗಲಿಲ್ಲವೆ. ಧರ್ಮಪಾಲಕ, ನಿಮ್ಮ ಧರ್ಮವನ್ನು ನೀವು ನಿರ್ವಹಿಸುತ್ತಿದ್ದೀರಿ, ಹಾಗೆ ವಿಧಿ ತನ್ನ ಧರ್ಮವನ್ನು ತಾನು ನಿರ್ವಹಿಸುತ್ತಾನೆ. ನಿಲ್ಲಿಸು ನಿನ್ನ ವರ್ತಮಾಪ. ಮಹಾಮಂತ್ರಿಗಳೇ, ನಮ್ಮ ಆಜ್ಞೆ ನೆರವೇರಿ. ಗುಂಡಾ ಜೋಯಿಸ್ರೆ, ಆ ವಿಷದ ಪಾತ್ರೆಯನ್ನು ಅವರಿಗೆ ಕೊಡಿ. ತಂಗಿ, ನಿಮ್ಮಿಬ್ಬರನ್ನು ಮದುವೆ ಮಂಟಪದಲ್ಲಿ ಆಶೀರ್ವಿಸಬೇಕಾದ ಈ ಹಸ್ತಗಳು ಹಲಾಹಲವನ್ನು ಕೊಡುತ್ತಿವೆ. ಪರಿಸ್ಥಿತಿ ಸಂದಿಗ್ಧ, ಇಷ್ಟಕ್ಕೋಸ್ಕರವಾಗಿ ಈ ಅಣ್ಣನನ್ನು ಶಪಿಸಬೇಡ ತಾಯಿ. ಅಣ್ಣಯ್ಯ, ಚಿಂತಿಸಬೇಡ. ಮುಂದಿನ ಜನ್ಮದಲ್ಲಾದರೂ ವಂಶ ಅಧಿಕಾರ ಅಂತಸ್ತು ಇಲ್ಲ, ಇರೋ ಮನೆಯಲ್ಲಿ ಹುಟ್ಟು ಅಂತ ಆಶೀರ್ವಾದ ಮಾಡಿ. ಮಹಾರಾಜ, ನಿಮಗೆ ನಮ್ಮ ಮೇಲೆ ಎಷ್ಟು ಆಗ್ರಹವಿದೆಯೋ ಅಷ್ಟೇ ಅನುಗ್ರಹವೂ ಇದೆ. ಅದಕ್ಕೆ ನಾವಿಬ್ರು ಒಂದಾಗ ಸಾಯೋದಕ್ಕಾದ್ರೂ ಅವಕಾಶ ಮಾಡಿಕೊಟ್ರಲ್ಲ, ನಿಮಗೆ ಸಾವಿರ ನಮಸ್ಕಾರಗಳು. ಕೃಷ್ಣ. ವಿಜಯ, ಮೆಟ್ಟಿ ನಿಂತು ಇವರಿಬ್ಬರ ಸಾವಿನಿಂದ ನಮ್ಮ ವಂಶಕ್ಕೆ ಹಚ್ಚಿದ ಕಳಂಕವನ್ನು ಶುದ್ಧಿ ಮಾಡಿಬಿಟ್ಟೆವು. ಹೀಗೆ ಹೇಳು ಜೋಯಿಸ, ಕೆಟ್ಟವರು ಯಾರು? ಅವರು ಕೊಡ್ತಿದ್ದ ವಿಷಾಲ ಅಸಂಭವ. ನೀವು ಹೇಳುವುದಾದ್ರೂ ಏನು? ನಾವೇ ನಿಜವಾದ ವಿಷದ ಪಾತ್ರೆಯನ್ನು ಬಚ್ಚಿಟ್ಟು ಬಿಟ್ಟು ಅವ್ರು ಸಾವಿರೋದು ನಮಗೆ ಇಷ್ಟವಿಲ್ಲ. ಅದಕ್ಕೆ ನಿಜವಾದ ವಿಷದ ಪಾತ್ರೆ ಇಲ್ಲಿ ಇಟ್ಕೊಂಡಿದ್ದೆ ನೋಡಿ. ಅದು ಭಯಂಕರವಾದ ವಿಷ, ಆದ್ರೆ ಗಾಳಿ ಹೋಗ್ತಿದ್ರು ನಿಮ್ಮಿಬ್ಬರ ಕಾಲ ಹೋಗುತ್ತೆ. ವಿಚಾರಗಳಿ ಬೇಡಮ್ಮ ಬೇಡ. ಚಿಕ್ಕ ಮಕ್ಕಳು ನೀವು ರಾಜಕಾರಣದಲ್ಲಿ ತಲೆ ಹಾಕಬಾರದು. ನನ್ನ ಮಾತನ್ನು ಕೇಳಿ, ಆ ಪಾತ್ರಗಳನ್ನು ಬಿಸಾಡಿಬಿಡಿ. ಬನ್ನಿ, ಅವರನ್ನ ಬಿಟ್ಟೇನೆ, ಇಲ್ದಿದ್ರೆ ನಾವು ಕೊಡ್ತು ಬಿಡ್ತೀವಿ. ಯಾರನ್ನು ಶಿಕ್ಷಿಸಬೇಕೋ ಯಾರನ್ನು ರಕ್ಷಿಸಬೇಕೋ ನಮಗೆ ಗೊತ್ತಿಲ್ಲವೇ. ಆ ಪಾತ್ರಗಳನ್ನು ಬಿಸಾಕಿ, ನನ್ನ ಮಾತು ಕೇಳಿ. ಇಲ್ಲೇ ಇಷ್ಟು ದಿನ ನಿಮ್ಮ ಮಾತು ಕೇಳ್ದವಲ್ಲ ಅಪ್ಪಾಜಿ, ಇವತ್ತು ನಮ್ಮ ಮಾತು ಯಾಕೆ ಕೇಳ್ಕೊಡ್ತು? ನೀವು ಮಕ್ಕಳೇ ದೇವರ ಅಂತ ನೀವು ಹೇಳಿದ್ರಲ್ಲ, ಈಗ ನಾವೇ ನಮ್ಮ ಮಾತು ಮೀರ್ತೀರಾ? ದೇವರೇ, ಅವರ ಬಾಯಲ್ಲಿ ಹಾಗೆ ಹೇಳಿಸ್ತಿದ್ದಾನೋ ಏನೋ. ಕೃಷ್ಣ, ವಿಜಯರನ್ನು ಬಿಟ್ಟು ಬಿಡಿಕೊಡದೆ. ತಿಳಿದು ತಿಳಿದೇ ಇರೋ ಕಂದ ಮಗಳು ಹೇಳಿದಾಗೆ ಮಾರ್ಕೊಂಡ್ಬಿಟ್ಟವು. ನನ್ನ ಕಣ್ಣಿದ ಕಣ್ಣಾದ ಮಕ್ಕಳನ್ನು ಕೊಂದು ನಮ್ಮ ಬಾಳು ಹಾಳು ಮಾಡ ಬಿಡಬೇಡಿ. ಬೇಡಿ ಪ್ರಭು, ತಂದೆಯೇ ಮಕ್ಕಳ ಸಾವಿಗೆ ಕಾರಣರಾದರನ್ನು ಅಪಖ್ಯಾತಿ ನಿಮಗೆ ಬೇಡ. ಪ್ರಭು, ನಮ್ಮ ಅವಿನಯ ಕ್ಷಮಿಸಬೇಕು. ಇನ್ನೊಂದು ಸಾರಿ ಆಲೋಚಿಸಿ. ಮಹಾಮಂತ್ರಿಗಳೇ, ರಾಜದ್ರೋಹಿಗಳನ್ನು ಅಂತಃಪುರ ದ್ರೋಹಿಗಳನ್ನು ಶಿಕ್ಷಿಸುವ ತಪ್ಪೇ. ನನ್ನ ಮಕ್ಕಳನ್ನು ರಕ್ಷಿಸುವುದಕ್ಕೋಸ್ಕರ ಧರ್ಮಭ್ರಷ್ಟರಾದರೆ ಈ ಕುಲಹೀನರನ್ನು ಬಿಡದೆ. ಪ್ರಭು, ಗಂಗೆ ಎಷ್ಟೇ ಆಳವಾಗಿದ್ರೂ ಮನುಷ್ಯ ತುಂಬಿಕೊಳ್ಳುವುದು ತನ್ನ ತಂಬಿಗೆ ಅಷ್ಟೇ. ಅಂದ ಮೇಲೆ ಯಾವ ಕುಲ, ವ್ಯಾಸ ಬೋಯಿತಿ ಮಗ, ಮಾರ್ಕಂಡೆಯ ಮಾತಂಗಿ ಮಗ, ಮಂಡೋದ್ರಿ ಕಪ್ಪಿಯ ಮಗಳು, ಅಗಸ್ತ್ಯ ಕಬ್ಬಿಲ, ದೂರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಇನ್ನು ಕೌಂಡಿನ್ಯ, ಮೂರು ಲೋಕ ತಿಳಿದ ಹಾಗೆ ನಾಯಿಯಿಂದ ತಿಳಿನೀರ ಸರೋವರದ ತಳದಲ್ಲೂ ಕೂಡ ಬಗ್ಗಡವೇ, ಆದರೂ ಪವಿತ್ರ ಪುಣ್ಯ ತೀರ್ಥದಂತೆ ಪಾವನ. ಇದನ್ನು ತಿಳಿದವನೇ ಉತ್ತಮ ಕುಲದವನು. ತಾವು ಸಮಾಜದ ಪ್ರತಿನಿಧಿ, ಸಮಾಜವು ಬದಲಾದಂತೆಲ್ಲ ಸಹಕರಿಸಿಕೊಂಡು ಹೋಗುವುದೇ ರಾಜನೀತಿ. ಹಾಗಲ್ಲದೆ ಕುಲಾಭಿಮಾನದ ಕುರುಡು ಮೋಹದಲ್ಲಿ ಹೆತ್ತ ಮಕ್ಕಳನ್ನು ಬಲಿ ತೆಗೆದುಕೊಳ್ಳುವುದು ಉತ್ತಮ ಅಲ್ಲ ಪ್ರಭು. ಕೇಳಿದ್ರ ಪ್ರಭು, ಕೇಳಿದ್ರ? ಪ್ರಜೆಗಳಿದನ್ನು ಅನ್ಯಾಯವೆನ್ನುತ್ತಿದ್ದಾರೆ. ಪ್ರಭು ಪ್ರಭು, ಶ್ರೀರಾಮಚಂದ್ರನಂಥವನು ಕೂಡ ಪ್ರಜೆಗಳ ಮಾತನ್ನು ಪಾಲಿಸಿದನು. ಜನವಾಕ್ಯಂತ ಕರ್ತವ್ಯ, ಆದ್ದರಿಂದ ಪ್ರಜೆಗಳ ಮಾತಿನಂತೆ ನಡೆಯುವುದೇ ರಾಜಧರ್ಮ. ಅಪ್ಪಾಜಿ, ಅಲ್ಲ ಮಹಾರಾಜ,
ನಮ್ಮನ್ನು ಬಾಯ್ತೀರಾ? ಹೇಳಿ ಮಹಾರಾಜ. ಸರಿ, ನಾವು ಸ್ವಚ್ಛವಾಗಿ ಆ ಲೋಕದಲ್ಲಿ ಇರ್ತೀವಿ, ನೀವು ಚಿರಕಾಲ ರಾಜ್ಯ ಆಳಿ. ತಂಗಿ ಕುಡಿ. ಬೇಡ ಬೇಡ, ಯಾರಿಗೂ ಇಷ್ಟವೆಲ್ಲದನ್ನು ಮಾಡಿ ನಿಷ್ಠೂರನಾಗಿ ನಾನು ಇರುತ್ತಾನೆ ಸಾಧಿಸುತ್ತೇನೆ. ಕಾಗೆ ಉಗುಳುವ ಕಲಶವಾಗುವುದಕ್ಕಿಂತ ಸಾಧುಗಳ ಪಾದದಲ್ಲಿ ಪಾದರಕ್ಷ ಆಗಿರುವುದು ಎಷ್ಟೋ ಮೇಲು. ಈ ಅಹಂಕಾರದ ಅರಮನೆಯಲ್ಲಿ ಇರುವುದಕ್ಕಿಂತ ಮನಸ್ಸು ಮಮತೆ ಇರೋ ಸಾಮಾನ್ಯ ಪ್ರಜೆ ಆಗಿ ನಾನು ಬಾಳಿದರೆ ಸಾಧು. ಈ ದರಕರಿಗೆ ವಸ್ತುವಾದ ರಾಜುಗಳು ನನಗೆ ಬೇಡ, ಈ ರಾಜ್ಯ ನನಗೆ ಬೇಡ, ಈ ಕಿರೀಟ ನನಗೆ ಬೇಡ, ಈ ಸಿಂಹಾಸನ ನನಗೆ ಬೇಡ. ನಿಮ್ಮ ಅತ್ತಿಗೆ ಅಣ್ಣನಾಗಿ ನಿಮ್ಮಿಬ್ಬರಿಗೂ ಮುತ್ತು ತಂದೆಯಾಗಿ ಬಾಳಿದರೆ. ಮಹಾರಾತ್ರಿಗಳೇ, ತಕ್ಷಣ ಇವರನ್ನು ಬಿಡುಗಡೆ ಮಾಡಿ. ವೀರ ಸಿಂಹ ಕಣ, ಇಳಿದು ಬನ್ನಿ, ಇಳಿದು ಬನ್ನಿ. ಕಣ, ವೀರ ಸಿಂಹ. ತಂಗಿ ಅಂತ ಕೃಷ್ಣ, ನಿಮ್ಮಿಬ್ಬರ ಪವಿತ್ರ ಪ್ರೇಮದ ಅಗ್ನಿಕುಂಡದಲ್ಲಿ ನನ್ನ ಅಹಂಕಾರವೆಲ್ಲವೂ ಭಸ್ಮವಾಗಿ ಹೋಯಿತು. ನೀವಿಬ್ಬರು ಆದರ್ಶ ದಂಪತಿಗಳಾಗಿ ಅಮರ ಕೀರ್ತಿಯನ್ನು ಹೊಂದಿ ಜೋಯಿಸರೆ. ಬಲಿಯಿಂದ ಭೂಮಿಯನ್ನ, ಕರ್ಣನಿಂದ ಕವಚ ಕುಂಡಲಗಳನ್ನು, ಶಿವಚಕ್ರವರ್ತಿಯಿಂದ ಮಾಂಸ ಮುದ್ದೆಯನ್ನು ಕಿತ್ತುಕೊಂಡು ಅವನನ್ನು ಪುರೀತರನ್ನಾಗಿ ಮಾಡಿದಂತೆ ನನ್ನ ಅಹಂಕಾರದ ಕಣ್ಣನ್ನು ಕಿತ್ತು ನನ್ನನ್ನು ಪವಿತ್ರರನ್ನಾಗಿ ಮಾಡಿದೆ. ಇಂದು ಅಧಿಕಾರ ಸೋಲಾಯಿತು, ವಿಧಿ ಅಜೇಯವಾಯಿತು. ನನ್ನದು ಏನಾದರೂ ಅಪರಾಧಗಳಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ. ಪ್ರಭು, ನಿಮ್ಮ ಮನಃಶಾಂತಿ ನಿಮ್ಮದಾಯಿತು. ಆರಿ ಹೋಗಿದ್ದ ಆನಂದ ಜ್ಯೋತಿ ನಿಮ್ಮ ಕಣ್ಣುಗಳಲ್ಲಿ ಪ್ರಕಾಶಿಸಿತು. ನನಗೂ ಅರಿವಿಲ್ಲದೆ ಏನಾದರೂ ತಪ್ಪಾಡಿದ್ರೆ ಕ್ಷಮಿಸಬೇಕು ಅನ್ನದಾತ. ನನಗೆ ನೋಡ್ಬೇಕು ಅಂತ ಆಸೆ. ಎಲ್ಲಿ ಒಂದ್ಸಾರಿ ನಗುವತ್ತೆ ಕೈ ಮೇಲೆ ಕೈ ಹಾಕಿ ಮನಸಾರೆ ಭಾಷೆ ನೀಡು. ಈ ಅಂದ ಕೈ ಹಾಕಿ ಮನಸಾರೆ ಭಾಷೆ ನೀಡು. ಈ ಅಂದ ಅನುಬಂಧ ಅಸಮಾನ ಹೇಡು ಜೋಡು ಆಣೆಗೆ ಅನುರಾಗ ಅಣೆ ಮಾಡು.